असम्यग्दर्शिनः अनन्याश्चिन्तयन्तो माम् ये जनाः पर्युपासते तेषां नित्याभियुक्तानां योगक्षेमं वहाम्यहम्। ಶ್ರೀಮದ್ಭಗವದ್ಗೀತೆಯ 9ನೇ ಅಧ್ಯಾಯವನ್ನು ವಿಚಾರ ಮಾಡ್ತಾ ಇದ್ದೇವೆ. ಈ ಒಂದಾನೊಂದು ಅಧ್ಯಾಯದಲ್ಲಿ ತತ್ವ ಪರಮಾರ್ಥ ತತ್ವವನ್ನೇ ಕುರಿತು ಭಗವಂತ ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಅಂದರೆ ಇದೇನು ಹೊಸದಲ್ಲ, ಹಿಂದಿನ ಅಧ್ಯಾಯದಲ್ಲೂ ಹೇಳಿದ್ದಾನೆ. ಭಗವದ್ಗೀತೆಗೆ ತಾತ್ಪರ್ಯವನ್ನು ನಿರ್ಧಾರ ಮಾಡಬೇಕಾದರೆ ಯಾವ್ಯಾವ ಅಧ್ಯಾಯಗಳಲ್ಲಿ ಈ ವಾಸುದೇವ ತತ್ವವನ್ನೇ ನಿರೂಪಣೆ ಮಾಡಿದ್ದಾನೆ, ಇನ್ನು ಯಾವ ಅಧ್ಯಾಯಗಳಲ್ಲಿ ಸಾಧನೆಗಳನ್ನು ಹೇಳಿದ್ದಾನೆ, ಹೀಗೆ ವಿಂಗಡಿಸಿ ತಿಳ್ಕೋಬೇಕು ಅಂತ ನಮ್ಮ ಗುರುಗಳು ಹೇಳ್ತಾ ಇದ್ರು. ಪಾರಾಯಣ ಕ್ರಮದಲ್ಲಿ ಓದಕ್ಕೊಂದು ಎರಡು ಮೂರು ನಾಲ್ಕು ಅಂತ ಹೊರಟೋಗುತ್ತೆ, ಆದರೂ ತಾತ್ಪರ್ಯಾರ್ಥವನ್ನು ನಿರ್ಣಯ ಮಾಡುವಾಗ ವೇದಾಂತದ ಪರಮಸಿದ್ಧಾಂತವಾದ ವಾಸುದೇವ ತತ್ವ ಅಂತ ಮೊದಲೇ ಬರೆದಿದ್ದಾರೆ ಶಂಕರಾಚಾರ್ಯರು. ಭಗವದ್ಗೀತೆಯಲ್ಲಿ ಧರ್ಮದ್ವಯ ಅಂದರು, ಪ್ರವೃತ್ತಿ ಧರ್ಮ, ನಿವೃತ್ತಿ ಧರ್ಮ. ಈ ಧರ್ಮದ್ವಯವನ್ನು ಹೇಳುವುದರ ಜೊತೆಗೆ ಅವತರಣಿಕೆಯಲ್ಲಿ ಕೊನೆಯ ವಾಕ್ಯ ಹೀಗೆ ಬರೀತಾರೆ, ಇಮಂ ವೇದೋಕ್ತಂ ಧರ್ಮದ್ವಯಂ. ವೇದೋಕ್ತವಾದ ಈ ಧರ್ಮದ್ವಯಗಳನ್ನು ಹೇಳ್ತಾ ಅದು ಎಷ್ಟು ಚೆನ್ನಾಗಿದೆ, ದ್ವಿಪ್ರಕಾರಕಂ ನಿಶ್ರೇಯಸ ಪ್ರಯೋಜನಂ ಅಂತ ಆ ಪೀಠಿಯಲ್ಲಿ ಬರೀತಾರೆ. ಅಂದರೆ ಒಟ್ಟು ಗೀತೆಯ ತಾತ್ಪರ್ಯವನ್ನು ಹೀಗೆ ನಿರ್ಧಾರ ಮಾಡಬೇಕು. ಎರಡು ರೀತಿಯಾದ ಧರ್ಮವನ್ನು ಭಗವಂತ ಉಪದೇಶ ಮಾಡಿದ್ದಾನೆ. ಯಾವುದೆರಡು, ಒಂದು ಪ್ರವೃತ್ತಿ ಧರ್ಮ, ಇನ್ನೊಂದು ನಿವೃತ್ತಿ ಧರ್ಮ. ಇದೇ ದ್ವಿಪ್ರಕಾರ, ಧರ್ಮ ಎರಡಿಲ್ಲ, ಅದರ ಮಾರ್ಗ ಎರಡು. ಅಂದರೆ ಪ್ರವೃತ್ತಿ ಧರ್ಮದಿಂದ ನಾವು ಪ್ರಾರಂಭ ಮಾಡಿದರು, ನಿವೃತ್ತಿ ಧರ್ಮಕ್ಕೆ ಹೋಗಿ ಪರಮಾತ್ಮನ ಮುಟ್ತೇವೆ. ಇದು ಸ್ವಲ್ಪ ಹೀಗೆ ಬಳಸಿದ್ದಾರೆ. ಇನ್ನು ಡೈರೆಕ್ಟ್ ವೇ ಅಂತ ಒಂದಿರುತ್ತೆ, ಅದು ನಿಶ್ರೇಯಸ, ಮೋಕ್ಷವನ್ನು ಕೊಡುತ್ತೆ. ಅದು ಯಾವುದು, ನಿವೃತ್ತಿ ಧರ್ಮ ಅಂತ. ಎರಡ್ಯಾಕೆ ಬರೆದ್ರು ಅಂದರೆ ನಿವೃತ್ತಿ ಧರ್ಮ ಎಲ್ರಿಗೂ ಅಪ್ಲೈ ಆಗಲ್ಲ. ನಿವೃತ್ತಿ ಅಂದರೆ ಏನು, ಜ್ಞಾನ ವೈರಾಗ್ಯ ಸನ್ಯಾಸ ಅಂತ. ಅದು ಎಷ್ಟು ಜನ ಸಿದ್ಧವಾಗಿದ್ದಾರೆ, ಎಲ್ಲ ಸಾವಿರಕ್ಕೊಬ್ಬರು ಕೂಡ ಸಿಕ್ಕೋ. ಆದ್ದರಿಂದ ಹಿಂದಿನ ಜನ್ಮದಲ್ಲೇ ಸಾಧನ ಮಾಡಿ 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 ಈ ಜನ್ಮ ನಿಮಿತ್ತ ಮಾಡಿಕೊಂಡು ಯಾರು ತತ್ವವನ್ನು ಜ್ಞಾನ ವೈರಾಗ್ಯಗಳನ್ನೇ ಸಂಪಾದಿಸಿ ಕೃತಾರ್ಥರಾಗ್ತಾರೋ ಅದಕ್ಕಿನ್ನು ಉದಾಹರಣೆ ಯಾರನ್ನು ಕೊಡಬೇಕು, ಶಂಕರಾಚಾರ್ಯನೇ ಕೊಡಬೇಕು. 8ನೇ ವರ್ಷದಲ್ಲೇ ಸನ್ಯಾಸ ಸ್ವೀಕಾರ ಮಾಡಿ ಹೇಗೆ ಅವರು ಕೃತಾರ್ಥರಾದರೋ ಅಂಥವರನ್ನು ವೇದಾಂತದಲ್ಲಿ ಜೀವನ್ಮುಕ್ತರು ಅಂತಾರೆ. ಬರಿಗಿರೋವಾಗಲೇ ಮೋಕ್ಷ, ಅವ್ರಿಗೆ ಇನ್ನೇನು ಹೊಸದಾಗಿ ದೇಹತ್ಯಾಗ ಮಾಡೋ ದೇಹಕ್ಕೇನೋ ಬೆಲೆಯೇ ಇಲ್ಲ ಅವ್ರ ದೃಷ್ಟಿ. ಇದು ಒಂದು ಮಾರ್ಗ, ಇದು ನಿವೃತ್ತಿ ಮಾರ್ಗ. ಶುಕ ಮಹಾಮುನಿಗಳು ಇಂಥವ್ರನ್ನೆಲ್ಲ ದೊಡ್ಡ ನಿವೃತ್ತಿ ಮಾರ್ಗದ ಅತ್ಯಂತ ಶ್ರೇಷ್ಠರಾದಂಥ ಉದಾಹರಣೆಗಳು. ಇದು ಎಲ್ಲೋ ಸಾವಿರಕ್ಕೆ ಒಬ್ಬರು ಎಂದು ಹೇಳಿದ್ದೇನೆ ಭಗವಂತ, ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮವಿ ಸಿದ್ಧಾನ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಅಪ್ಪ, ಸಾವಿರಾರು ಮನುಷ್ಯರಲ್ಲಿ ಎಂದು ಅಲ್ಲಿ ನಮ್ಮ ಗುರುಗಳು ಅರ್ಥ ಹೇಳೋರು. ಮೊದಲು ಮನುಷ್ಯರಾಗಿರ್ಬೇಕಲ್ಲ ನಾವು, ಆಮೇಲೆ ತಾನೇ ಸಹ ಮನುಷ್ಯ ಧರ್ಮವನ್ನೇ ಬಿಟ್ಟು ಕಾಮಕ್ರೋಧಗಳಿಗೆ ವಶರಾಗಿ ವ್ಯರ್ಥವಾಗಿ ಕಾಲ ಕಳೀತಾರಲ್ಲ, ಅವರನ್ನು ಮನುಷ್ಯರೂಪರಾದ ಪಶುಗಳು, ಪಶುಗಳಾದರೂ ವಾಸಿ, ಅದಕ್ಕಿಂತ ದಾರಿ ಬಿಟ್ಟಿದ್ದೆ. ಅದು ಸಾತ್ವಿಕವಾಗಿ ಯೋಗ್ಯವಾಗಿರತಕ್ಕಂಥ ಸಾಧನ ಮಾರ್ಗಕ್ಕೆ ಬಂದು ಭಗವತ್ ತತ್ವವನ್ನು ಅನುಸಂಧಾನ ಮಾಡಿ ದೇವರಿದ್ದಾನೆ, ಪಾಪ ಪುಣ್ಯಗಳಿದೆ, ಶಾಸ್ತ್ರ ಇದೆ, ಗುರುಗಳಿದ್ದಾರೆ ಅನ್ನೋ ಶ್ರದ್ಧೆ ನಂಬಿಕೆ ಇರಬೇಕು, ಅವರನ್ನು ಮನುಷ್ಯರು ಅಂತ ಕರೆಯೋದು. ಯಾಕೆ ಗೀತೆ ಪ್ರಕಾರ ಇಂಥ ಸಾವಿರಾರು ಮನುಷ್ಯರು ಕಷ್ಟಿದ್ಯತದ ಸಿದ್ಧ, ಯಾವನೋ ಒಬ್ಬ ಮಾತ್ರ ಪ್ರಯತ್ನ ಪಡ್ತಾನಂತೆ, ನಾನು ಕೃತಾರ್ಥನಾಗಬೇಕು, ಈ ಜನ್ಮ ಸಾಕು, ಇನ್ನು ಈ ಜನದ ಮರಣಗಳ ಕಾಟ ಬೇಡ, ಉದ್ಧಾರವಾಗ್ತೇನೆ ಅಂತ. ಅದಕ್ಕೆ ವೈರಾಗ್ಯ ಅಂತ ಹೆಸರು. ಈ ವಿವೇಕ ವೈರಾಗ್ಯ ಎಲ್ಲ ಇದ್ದು ಅರ್ಹತೆ ಇದ್ದರೆ ಅವನು ಈ ಪರಮಾರ್ಥ ತತ್ವ ತಿಳ್ಕೊಳ್ಳೋಕ್ಕೆ ಯತಥೇ ಪ್ರಯತ್ನ ಮಾಡ್ತಾನೆ. ಮುಂದೆ ಹೇಳ್ತಾನೆ ಭಗವಂತ, ಯತಥಾಮಪಿ ಸಿದ್ಧಾನಂ ಕಶ್ಚಿನ್ ಮಾಂ ವೇತ್ತಿ ತತ್ವದ. ನಿಜಪ್ಪ,
ಪ್ರಯತ್ನ ಮಾಡುವುದರಲ್ಲಿ ಯಾವ ತಪ್ಪು ಇಲ್ಲ. ಎಲ್ಲರೂ ಒಂದು ದಿವಸ ಪ್ರಯತ್ನ ಮಾಡೋನು ಮುಟ್ಟಿಯೇ ಮುಟ್ತಾನೆ, ಅದರಲ್ಲೇನು ಯೋಚನೆ ಇಲ್ಲ. ಹಾಗಿದ್ರು ಹೇ ಅರ್ಜುನ, ನನ್ನನ್ನು ತಿಳ್ಕೊಳ್ಳೋನು ಬಹಳ ಅಪರೂಪ. ಅಂದರೆ ಬ್ರಹ್ಮಜ್ಞಾನ, ವಾಸುದೇವ ತತ್ವಜ್ಞಾನ ಮಾಡಿಕೊಳ್ತಕ್ಕಂಥ ಅವನು ಅಂಥ ಯಾವ ಸಾಧಕರ ಪೈಕಿ ಯಾವನೋ ಒಬ್ಬ. ಇದನ್ನೆಲ್ಲ ಪರಮಾತ್ಮನೇ ಹೇಳಿರೋಣದ್ರಿಂದ ಇಲ್ಲಿ ಈಗ ನಾವು ಓದ್ತಾ ಇರತಕ್ಕ ಶ್ಲೋಕ ತುಟ್ಟ ತುದೇ ಶ್ಲೋಕ. ಅಂದ್ರೇನ, ಸಿದ್ಧರ ಸಾಧನ ಮಾಡಿ ಸರ್ವಕರ್ಮ ಸನ್ಯಾಸವನ್ನು ಮಾಡಿ ಪರಮಾತ್ಮನನ್ನೇ ತಿಳ್ಕೋಬೇಕು ಅಂತ ಹೊರಟಂಥ ಯಾವ ಉತ್ತಮ ಅಧಿಕಾರಿಯಾದ ವ್ಯಕ್ತಿ ಇದ್ದಾನೋ ಅವನು ಕೂಡ ಬದುಕಿರುವಾಗಲೇ ಭಗವದ್ ಅನುಗ್ರಹ ತತ್ವ ತಿಳ್ಕೊಂಡ್ಬಿಟ್ಟಿದಾನ, ಮುಂದಕ್ಕೆ ಅಂತ ವ್ಯವಹಾರ ಹೇಗೆ ಮಾಡ್ತಾನೋ ಅಂತ. ಇದೊಂದು ದೊಡ್ಡ ಪ್ರಶ್ನೆ ವೇದಾಂತದಲ್ಲಿ. ಸ್ವಾಮಿ, ವೇದಾಂತ ಓದಿಬಿಟ್ರೆ ವ್ಯವಹಾರ ಜೊತೆಗೇನು? ಯಾಕೆ ಹಾಕಿ ಕೇಳ್ತೇವೆ ಅಂದರೆ ವ್ಯವಹಾರ ಬಿಟ್ಟಿರೋಕ್ಕಾಗಲ್ಲ ನಮಗೆ. ಆ ವ್ಯವಹಾರದಲ್ಲಿ ತೊಡಕಿದ್ರೆ ವೇದಾಂತ ಯಥಾಸ್ಥಿತಿ ಬರೀ ಹೇಳೋದೇ ಹೊರತು ಅನುಭವಿಸೋದು ಬಹಳ ಕಷ್ಟ. ಆದ್ದರಿಂದ ಅಂತ ಹಾಗೇನಿಲ್ಲಪ್ಪ, ಭಗವದ್ಗೀತೆಯಲ್ಲಿ ಇದೊಂದು ರಹಸ್ಯ. ಏನು, ನೀವು ಬ್ರಹ್ಮಜ್ಞಾನಿಗಳಾದ ಮೇಲೂ ಲೋಕ ವ್ಯವಹಾರವನ್ನು ಹಾಗೆ ಮಾಡ್ತಾ ಇರಬಹುದು. ಒಂದೇ ಒಂದು ವ್ಯತ್ಯಾಸವೇನು, ಅಜ್ಞಾನ ಸ್ಥಿತಿಯಲ್ಲಿ ಮಾಡುವಾಗ ನಾನು ನನ್ನದು ಅಂತಕ್ಕಂಥ ಭಾವನೆ ಇರುತ್ತೆ. ಈ ಸ್ಥಿತಿಯಲ್ಲಿ ಏನಾಗಿರುತ್ತೆ, ಆ ಭಾವನೆ ಹೋಗಿ ವಾಸುದೇವ ತತ್ವದಲ್ಲಿ ನೆಲೆ ನಿಂತಿರೋದ್ರಿಂದ ಸುಮ್ಮನೆ ತಾನಾಗೆ ನಡೀತಾ ಇರುತ್ತೆ. ಅದಕ್ಕೆ ಯಾವ ಒಂದು ಪ್ರಚೋದನೆಯೂ ಇಲ್ಲ. ಇದನ್ನೆಲ್ಲ ಓದಿದ್ವಿ ಈಗಾಗಲೇ ನಾವು ಎಲ್ಲಿ 5ನೇ ಅಧ್ಯಾಯದಲ್ಲಿ, ಪಶ್ಯನ್ ಶರಣ್ಣನ್ ಸ್ಪರ್ಶನ್ ಜಿಘ್ರನ್ನನ್. ಓಹೋ, ಜ್ಞಾನಿ ಆಗಿಬಿಟ್ರೆ ಕಣ್ಣಲ್ಲಿ ನೋಡೋ ಹಾಗಿಲ್ವೇ, ಕಿವಿಲಿ ಕೇಳೋ ಹಾಗಿಲ್ವೇ? ನೋ ನೋ ನೋ, ಆಗಿಲ್ಲ. ನೋಡ್ತಾ ಇರಬಹುದು, ಮುಟ್ತಾ ಇರಬಹುದು, ಮಾಡ್ತಾ ಇರಬಹುದು, ಏನನ್ನು ಮಾಡಿದರೂ ಇದು ನಾನಲ್ಲ ಅಂತ. ನಮಗಾದರೆ ನಾನು ಮುಟ್ತೀನಿ, ನಾನು ನೋಡ್ತೀನಿ, ನಾನು ಕೇಳ್ತೀನಿ, ನಾನು ಹೇಳ್ತೀನಿ, ಎಲ್ಲದಕ್ಕೂ ಹಿಂದ್ಗಡೆ ನಾನು 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 ಅಂತ ಸೇರಿಸ್ತೇವೆ. ಜ್ಞಾನಿ ಹೇಗಿರ್ತಾನಪ್ಪ ಅಂದರೆ ಇಂದ್ರಿಯಾಣಿ ಇಂದ್ರಿಯಾರ್ಥ ಹೇಳ್ಕೊಂಡಿದೆ ನೋಡ್ಕೊತೆ, ನನಗೂ ಅದಕ್ಕೂ ಏನು ಸಂಬಂಧವಿಲ್ಲ. ಡಿಟ್ಯಾಚ್ಮೆಂಟು, ನಮ್ಮದು ಅಟ್ಯಾಚ್ಮೆಂಟು ಅವರ ಡಿಟ್ಯಾಚ್ಮೆಂಟ್. ಆ ಡಿಟ್ಯಾಚ್ಮೆಂಟ್ನ ಏನಂತಾರೆ, ಸನ್ಯಾಸ ಅಂತಾರೆ ಅಷ್ಟೇ. ಇನ್ನೇನು ದೊಡ್ಡ ಕಾವಿ ಹಾಕ್ಕೊಳ್ಳೋದು ಅಂತಲ್ಲ, ಹಾಕ್ಕೊಂಡಿರೋದು ತಪ್ಪು ಅಂತ ಹೇಳಲ್ಲ. ಒಳಗೆ ಸನ್ಯಾಸ ಅಂದ್ರೆ ಏನಾಗಬೇಕು, ಅಂತಃಕರಣದಲ್ಲಿ ವೈರಾಗ್ಯ ಉಂಟಾಗಿ ಈ ಪ್ರಾಪಂಚಿಕವಾದ ನಾಮರೂಪಗಳಲ್ಲಿ ಬೇಡ ಅಂತ ತಿರಸ್ಕಾರವಲ್ಲ ಅದು, ಬೇಡ ಅಂತ ಹೊಟ್ಟೆ ತುಂಬಿದ ಮೇಲೆ ಏನು ಮಾಡ್ತೀವಿ ನಾವು, ಸ್ವಾಮಿ ನಾನು ಚೂರು ತಿನ್ನಿ ಅಂತ, ಬೇಡಪ್ಪ ಬೇಡ ಹೊಟ್ಟೆ ತುಂಬಿದು ಅಂತ. ಆ ಪದಾರ್ಥದ ಮೇಲೆ ದ್ವೇಷ ಅಂತ ಅರ್ಥವಲ್ಲ, ಹೊಟ್ಟೆ ತುಂಬಿದ ಮೇಲೆ ಎಲ್ಲಿ ತಿನ್ನೋದು, ಹಾಗರ್ಥ. ಇದು ನಿಜವಾದ ಜೀವನ ಅಂತ. ಹೀಗೆ ಜ್ಞಾನನಿಷ್ಠೆಗೂ ಕರ್ಮನಿಷ್ಠೆಗೂ ವ್ಯತ್ಯಾಸವನ್ನು ತೋರಿಸಿ ಭಗವತ್ಪಾದರು ಭಗವದ್ಗೀತೆಗೆ ತಮ್ಮ ಪವಿತ್ರವಾದ ತೀರ್ಮಾನವನ್ನು ಕೊಡ್ತಾ ಮತ್ತೆ ಏನು ನೋಡಿ ಅವರು ತತ್ವವನ್ನು ನಿರೂಪಣೆ ಮಾಡಬೇಕಾದ್ರೆ ವಿಷಯ ವಿಭಾಗ ಮಾಡಿ ಮಾಡಬೇಕು. ಈ ಭಗವದ್ಗೀತೆಯಲ್ಲಿ ಎಲ್ಲ ಸ್ಕ್ಯಾಟರ್ ಆಗಿಬಿಟ್ಟಿದೆ. ಒಂದು ಕಡೆ ಜ್ಞಾನ ಇದೆ, ಇನ್ನೊಂದು ಕಡೆ ಉಪಾಸನೆ ಇದೆ, ಇನ್ನೊಂದು ಕಡೆ ಧ್ಯಾನ ಇದೆ, ಇನ್ನೊಂದು ಕಡೆ ಕರ್ಮಯೋಗ ಇದೆ, ಎಲ್ಲ ಇದೆ. ಆದ್ದರಿಂದ ಒಂದು ಎಚ್ಚರಿಕೆ ಕೊಟ್ಟಾಗಾಯಿತು ಯಾರು, ಶಂಕರಾಚಾರ್ಯ ಏನಂತ, ಭಗವದ್ಗೀತೆ ಸಮಸ್ತ ವೇದಾರ್ಥ ಸಾರ ಸಂಗ್ರಹ ಭೂತಂ ಅಂತ ಫಸ್ಟ್ ಮಾತು. ಸಕಲ ವೇದಗಳ ಸಾರವು ಭಗವದ್ಗೀತೆಯಲ್ಲಿ ಅಡಕವಾಗಿದೆ. ವೇದಗಳ ಸಾರವನ್ನೆಲ್ಲ ಒಳಗೊಳ್ಳಬೇಕಾದರೆ ವೇದದಲ್ಲಿ ಏನೇನು ಹೇಳಿದೆಯೋ, ಸಾಧನವಾಗಲಿ ಸಿದ್ಧಾಂತವಾಗಲಿ ಹೇಳಿದೆಯೋ, ಅದಷ್ಟೂ ಭಗವದ್ಗೀತೆಯಲ್ಲಿದೆ. ಆದರೆ ಅದೇ ಒಂದು ದೊಡ್ಡ ತೊಂದರೆ ಅಂತೇನು, ಸಾಮಾನ್ಯರಿಗೆ ತಿಳ್ಕೊಳ್ಳೋದು ಬಹಳ ಕಷ್ಟ. ಭಗವದ್ಗೀತೆಯನ್ನು ಪಾರಾಯಣ ಮಾಡಬಹುದು 18 ಅಧ್ಯಾಯನೇ, ಏನು ಗೀತೆ ತಾತ್ಪರ್ಯ? ಅದಕ್ಕಂತಾರೆ ದುರ್ವಿಜ್ಞೇಯಾರ್ಥಂ ಅಂತ, ಉಪಕ್ರಮದಲ್ಲೇ ಬರುತ್ತಾರೆ. ಬಹಳ ಕಷ್ಟ ಗೀತಾ ತಾತ್ಪರ್ಯವನ್ನು ನಿರ್ಧಾರ ಮಾಡಬೇಕಾದರೆ ಇದರಲ್ಲಿ ಎಲ್ಲ ವೇದಗಳ ಸಾರು ಇರೋಣದರಿಂದ ಯಾವನೋ ಅದನ್ನೆಲ್ಲ ತಿಳ್ಕೊಂಡು ವಿಚಾರ ಮಾಡಿ ಬರ್ತಾರೆ. ಸರಿ, ಇದನ್ನು ಅವರೇ ಯಾಕೆ ಬರೋದು ಅಂತ ಹೇಳಿ ತದರ್ಥಂ. ಹೀಗಿರೋಣದ್ರಿಂದಲೇ ಎಲ್ಲರಿಗೂ ಇದರ ಗುಟ್ಟನ್ನು ಕಂಡುಹಿಡಿಯೋದು ಕಷ್ಟ. ಒಂದು ಗಾದೆ ಹೇಳ್ತಾರೆ ನೋಡಿ, ಬಲ್ಲವನೇ ಬಲ್ಲ ಬೆಲ್ಲದ ರುಚಿ ಅಂದ ಹಾಗೆ, ಈ ಗೀತಾರ್ಥವನ್ನು ಯಾವನು ಬಲ್ಲವನಾಗಿದ್ದಾನೋ ಅವನೇ ನಿಜವಾದ ಜ್ಞಾನಿ. ಇಂಥ ಒಂದಾನೊಂದು ಸನ್ನಿವೇಶದಲ್ಲಿ ಭಗವತ್ಪಾದರು ನೋಡಿ ಎಲ್ಲ ಶ್ಲೋಕಗಳಿಗೂ ಭಾಷ್ಯವನ್ನು ಬರೋ ಸಮನ್ವಯ ಮಾಡಿ ಪ್ರಾರಂಭದಲ್ಲೇ ಈ ತಾತ್ಪರ್ಯವನ್ನು ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಈಗ ಆ ಒಂದು
ವಿಚಾರ ಸರಣಿಯಲ್ಲಿ ನಾವು ಬರ್ತಾ ಬರ್ತಾ ಈ 9ನೇ ಅಧ್ಯಾಯದಲ್ಲಿ ಪೂರ್ಣವಾಗಿ ರಾಜವಿದ್ಯಾ ರಾಜಗುಹ್ಯಂ ಅಂತೇನು ಭಗವಂತ ಪ್ರಾರಂಭ ಮಾಡಿದ್ನ. ಆಹಾ ಅಪ್ಪ, ನಿನಗೆ ರಾಜವಿದ್ಯೆ ರಾಜಗುಹ್ಯ ಅಂತ ಆ ಬ್ರಹ್ಮಜ್ಞಾನವನ್ನು ಹೊಗಳಿದ ಉಪದೇಶ ಮಾಡ್ತಾ ಬಂದಿದ್ದಾನೆ. ಜ್ಞಾನವೇ ಪ್ರಧಾನ, ಜ್ಞಾನ ಸಂಪಾದನೆ ಮಾಡಿದವನು ಜಗತ್ತಿನಲ್ಲಿ ವ್ಯವಹಾರದಲ್ಲಿ ಹೇಗಿರ್ತಾನೆ ಇದನ್ನೆಲ್ಲ ಒಂದೊಂದಾಗಿ ವಿಚಾರ ಮಾಡ್ತಾ ಬಂದು ಈಗ ಎಲ್ಲಿಗೆ ಬಂದಿದೆ. ಏ ಪುನಃ ನಿಷ್ಕಾಮ ಸಮ್ಯಕ್ ದರ್ಶನ ಅಂದರು. ಇದಕ್ಕೆ ಹಿಂದೆ ಏನು ಬಂದಿದೆ ಅಂದರೆ ಆಗಲೇ ಹೇಳಿದ್ದೇವೆ, ದೇವತೆಗಳನ್ನು ಪೂಜೆ ಮಾಡುವವನಿಗೂ ಬಯಕೆಗಳನ್ನೆಲ್ಲ ಬಿಟ್ಟು ಭಗವಂತನಾದ ನನ್ನನ್ನೇ ಆರಾಧನೆ ಮಾಡುವವರಿಗೂ ವ್ಯತ್ಯಾಸ. ದೇವತಾರಾಧನೆ ಯಾಕೆ ಮಾಡ್ತೇವೆ ಅಂದರೆ, ಅದಕ್ಕೆ ಮುಂಚೆಯೇ ಸಂಕಲ್ಪ ಹೇಳ್ತೀನಿ, ಇಂತಿಂಥ ಇಷ್ಟಾರ್ಥ ಸಿದ್ಧಿಗಳಾಗಬೇಕು ಅಂತ ಒಂದು ಕಡೆ ಬರೀತಾರೆ ಶಂಕರಾಚಾರ್ಯರು. ವಿನಾಯಕ ಮಾತೃಗಣ ಚತುರ್ಭಗಿನ್ಯಾದೀನಿ ಇಲ್ಲೇ ಇದೆಯಾ ನೋಡಿದ್ರ, ಇಲ್ಲೇ ಇದೆ. ಅಂದರೆ ಏನಾಯಿತು, ಗಣಪತಿ ಪೂಜೆ ಮಾಡ್ತೇವೆ ತಪ್ಪಲ್ಲ. ಗಣಪತಿ ಅಂದರು ಭಗವಂತನೇ ಪರಮಾತ್ಮನೇ ಎಂಬುದು ನಿಜ. ಆದರೆ ನಮ್ಮ ಭಾವನೆ ಹೇಗಿದೆ, ಗಣಪತಿ ಪೂಜೆ ಮಾಡಿದರೆ ಇಂಥ ಫಲ ಆಗುತ್ತೆ ಅಂತ. ಯಾರಾದರೂ ಹೆಣ್ಣು ಮಕ್ಕಳನ್ನು ಹೆತ್ತಂಥವ್ರು ಬಂದು, ಸ್ವಾಮಿ ಬಹಳ ಹುಡುಕದೆ ನನ್ನ ಮಗಳಿಗೆ ಸರಿಯಾದ ವರ ಸಿಕ್ಕಿಲ್ಲ, ಏನು ಮಾಡೋಣ ಅಂದರೆ ಸಂಕಷ್ಟ ಚತುರ್ಥಿ ಮಾಡಿ. ಈಗೇನು ಪ್ರತಿಯೊಂದು ದೇವಸ್ಥಾನದಲ್ಲೂ ಸಂಕಷ್ಟ ಚತುರ್ಥಿ ನಡೀತದೆ. ಅಲ್ಲಿ ಹೋಗಿ ಪ್ರಸಾದ ತಗೊಂಡು ಬಂದುಬಿಟ್ರೆ ಕೆಲಸ. ಇದೇನಾಯಿತು, ಬಯಕೆ ಮನುಷ್ಯರಿಗೆ ಯಾವ್ಯಾವ ಬಯಕೆಗಳಿದೆಯೋ ಆಯಾ ಬಯಕೆಯನ್ನು ತೀರಿಸ್ಕೊಳ್ಳೋಕ್ಕೆ ಭಗವಂತನನ್ನು ಬೇರೆ 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 ರೂಪದಿಂದ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ ಅಂತ ಎಲ್ಲ ಭಗವಂತ ಒಪ್ಕೊಂಡ್ಬಿಟ್ಟಿದ್ದಾನೆ. ನಾವು ಮಾಡಿದ್ದನ್ನು ತಪ್ಪು ಅನ್ನಲ್ಲ, ಅದೆಲ್ಲ ಸಾಮಾನ್ಯ ಮಾರ್ಗಗಳು. ನನ್ನನ್ನೇ ವಾಸುದೇವನಾದ ನನ್ನನ್ನೇ ಸೇರಬೇಕು ಅನ್ನೋದಕ್ಕೆ ಅವು ನಿಮಗೆ ಸಹಾಯ ಮಾಡೋದಿಲ್ಲ ಅಂತ. ಯಾಕೆ, ಬಯಕೆಗಳ ಮೇಲೆ ನನಗೆ ಉದ್ದೇಶ ಇರುತ್ತೆ. ಕಾಮೈಸ್ತೈಸ್ತೈರ್ ಹೃತಜ್ಞಾನ ಪ್ರಪದ್ಯಂತೆ ಅನ್ಯ ದೇವತಾ. ಆದರೆ ಇಲ್ಲಿ ಹೇಗೆ, ಏ ಪುನಃ, ಈ ಶ್ಲೋಕಕ್ಕೆ ಸ್ವಲ್ಪ ವಿವರಣೆ ಹೇಳೋ ಉದ್ದೇಶ ಏನು ಅಂದರೆ, ಇದರ ಅರ್ಥ ಎಷ್ಟು ಗಂಭೀರವಾಗಿದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ. ಆಯಿತು, ಇದುವರೆಗೆ ಹೀಗೆ ದೇವತಾರಾಧನೆ ಮಾಡಿ ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ಪಡೆದುಕೊಳ್ಳತಕ್ಕಂಥ ಸಾಧಕರು ಒಂದು ಗುಂಪಾಯಿತು. ಇವತ್ತು ಅದು ಹಾಗೆ ಇದೆ ನಮ್ಮಲ್ಲಿ ನೋಡಿ. ಚೈತ್ರ ಮಾಸದಿಂದ ಹಿಡಿದು ಫಾಲ್ಗುಣ ಮಾಸದವರೆಗೂ ನೋಡಿ, ಒಂದೊಂದು ತಿಂಗಳಲ್ಲಿ ಒಂದೊಂದು ದೇವತೆ, ಒಂದೊಂದು ವ್ರತ, ಒಂದೊಂದು ಪೂಜೆ. ತಪ್ಪು ಅಂತ ಹೇಳಲ್ಲ ಭಗವದ್ಗೀತೆ. ಇದೆಲ್ಲ ಏನು, ಕಾಮ್ಯ ಬಯಕೆಗಳನ್ನು ಮುಂದಿಟ್ಟುಕೊಂಡು ನಾವು ಮಾಡ್ತಕ್ಕಂಥ ಕೆಲಸ ಅಷ್ಟೇನೆ. ಅಂದಮೇಲೆ ಅಷ್ಟು ದೇವತೆಗಳು ಭಗವಂತನೇ ಆಗಿದ್ದರು ಮೋಕ್ಷ ಯಾಕೆ ಕೊಡಲ್ಲ ಅಂದರೆ, ನಾವು ಕೇಳೇ ಇಲ್ಲ ಮೋಕ್ಷ ಅಲ್ವೇ. ಸುಮ್ಮನೆ ಏನೋ ಧರ್ಮಾರ್ಥ ಕಾಮ ಮೋಕ್ಷ ಅಂತ ಸಂಕಲ್ಪದಲ್ಲಿ ಹೇಳ್ತೇವೆ, ಅದು ನಾವು ಹೇಳಲ್ಲ, ಪುರೋಹಿತರು ಹೇಳ್ಕೊಂಡ್ಬಿಡ್ತಾರೆ, ಅವರಿಗೆ ಮೋಕ್ಷ ಆಗಬೇಕಷ್ಟೆ. ಅಂದಮೇಲೆ ಆ ಮೋಕ್ಷ ಅನ್ನೋ ಸ್ವರೂಪದ ಬಗ್ಗೆ ನಾವು ವಿಚಾರನೇ ಮಾಡಿಲ್ಲ. ನಮಗೇನಿದ್ರೂ ಬಯಕೆಗಳು, ಪುಟ್ಟ ಕಾಮ, ಧನ ಕಾಮ, ಐಶ್ವರ್ಯ ಕಾಮ, ಆಯುಷ್ಯ ಕಾಮ, ಆರೋಗ್ಯ ಕಾಮ ಅಂತ. ಆರೋಗ್ಯ ಬೇಕೇ, ಐಶ್ವರ್ಯ ಬೇಕೇ, ಮಕ್ಕಳು ಬೇಕೇ, ಹಣ ಬೇಕೇ, ಇವುದಕ್ಕೆ ಸ್ವಾಮಿ ಎಷ್ಟು ಬೈಕೆ ಇದೆ ಅಂದರೆ ಅದು ನಾನ್ ಸ್ಟಾಪ್ ಸ್ವಾಮಿ ಅಂತ. ಕೆಲವು ರೈಲು ಹೋಗ್ತಾಯಿರ್ತ ನೋಡಿ, ಎಲ್ಲೂ ನಿಲ್ಲಲ್ಲ ಅಂತ. ಹಾಗೆ ನಮ್ಮ ಬೈಕ್ಗಳು ಒಂದಾದ್ಮೇಲೆ ಇನ್ನೊಂದು ಬರ್ತಾನೆ. ಆಶಿರಾಮ್ ಬಾಹುಳ್ಯ ದರ್ಶನ ಅಂತ ಇದು ಒಂದು ಕ್ರಮ ಆಯಿತು, ಇದು ಜೀವನದ ಒಂದು ಕ್ರಮ ಆಯಿತು. ಇದರಲ್ಲೂ ಶ್ರೇಷ್ಠರು ನಾವು. ಯಾಕೆ ಅಂತ, ಯಾವ ಬೈಕ್ಗಳನ್ನು ನಾವೇ ಪೂರೈಸ್ಕೊಳಕ್ಕಾಗಲ್ಲ, ದೇವರು ಕೊಡಬೇಕು ಅಂತ ಒಂದಿದೆ ನೋಡಿ, ಅರ್ಧ ಮೆಟ್ಲು ಹತ್ತಾಗಿ ಪರವಾಗಿಲ್ಲ. ಅಷ್ಟಕ್ಕಾದರೂ ಬಯಕೆಗಳಿದ್ದರೆ ಆಕ್ಷೇಪಣೆ ಇಲ್ಲ ಭಗವಂತಂದು. ಸದ್ಯ ನನ್ನನ್ನೇ ಬಂದು ಶರಣಾಗತರ ಕೇಳ್ತಾರೆ ಅಂತ ಕೇಳಪ್ಪ, ನೀನು ಏನು ಕೇಳ್ತೀರೋ ಅದನ್ನು ಕೊಡ್ತೇವೆ ಅಂತ. ಹೀಗೆ ಬಹಳ ವಿಚಿತ್ರ ಒಂದು ವಿಚಾರ ಹೇಳಿದ್ರು ಒಬ್ಬರು. ಯಾರದು ಸುಮ್ಮನೆ ದೃಷ್ಟ ಅಂತ ಕೇಳೋ ಮಾತು, ಮಕ್ಕಳಾಗಿತ್ತಿಲ್ಲ ಅವರಿಗೆ, ಏನೋ ಭಗವಂತನ ಬೇಡ್ಕೊಂಡ್ರು ಮಕ್ಕಳಾಯಿತು. ಮಕ್ಕಳಾದಮೇಲೆ ಅದೇನು ದುರದೃಷ್ಟವ, ಒಂದು ಕೆಲವೇ ದಿನಗಳಲ್ಲಿ ಮಗು ಹೋಗ್ಬಿಡ್ತು. ಅವರಂದ್ರು, ಪಾಪ ನೋಡಿ, ಮಕ್ಕಳಾಗಲಿ ಅಂತ ನಾನು ದೇವರನ್ನು ಕೇಳಿದ್ನೆ ಹೊರತು ದೀರ್ಘಾಯುಷ್ಯ ಕೊಡು ಅಂತ ಕೇಳಲಿಲ್ಲ. ನೋಡಿ ನಮ್ಮ ಮಿಸ್ಟೇಕ್ ಅಲ್ಲೇ ಇರೋದು. ನೀವು ಎಷ್ಟೇ ಎಚ್ಚರಿಕೆಯಾಗಿ ದೇವರನ್ನು ಅದು ಕೊಡು ಇದು ಕೊಡು ಅಂತ ಕೇಳಿದ್ರೂ ಏನೋ ಒಂದು ಒಮಿಷನ್ ಆಗಿರುತ್ತೆ ಅಲ್ಲಿ. ಆಮೇಲೆ ಅಯ್ಯೋ ದೇವ್ರು ಹೀಗೆ ಮಾಡಿಬಿಟ್ಟೆ, ದೇವ್ರು ಯಾಕೆ ಮಾಡ್ತಾನೆ, ನೀವು ಎಷ್ಟು ಕೇಳಿದ್ರು ಅಷ್ಟು ಕೊಟ್ಟಿದ್ದಾನೆ ಅಷ್ಟೆ. ಮಕ್ಕಳಾಯ್ದು ಕೇಳ ಕೊಟ್ಟ ಆಯುಷ್ಯ ಕೊಡು ಅಂತ ಕೇಳಿದ್ರು ಅಂತ.
ಅದಕ್ಕೋಸ್ಕರನೇ ಭಗವದ್ಗೀತೆ ಏನು ಹೇಳುತ್ತೆ ನೋಡಿ, ಏನು ಕೇಳಕ್ಕೆ ಹೋಗ್ಬೇಡಿ ಅತ್ಯಪ್ಪಗಿರಿ, ನೀವು ಸರಿಯಾಗಿ ಕೇಳಕ್ಕೆ ಬರಲ್ಲ, ಯಾವ್ದು ಕೇಳಿದರೂ ಪೂರ್ತಿ ಆಗೋದಿಲ್ಲ, ಬಿಟ್ಬಿಡಿ ಮೊದಲು ಆ ಬೈಕೇ ಬಿಟ್ಬಿಡಿ ಅದು ಇದು ಅನ್ನೋದನ್ನು. ಮತ್ತೇನು ಮಾಡಬೇಕು, ವಾಸುದೇವ ಅರ್ಪಣ ವಸ್ತು ಅಂತ ಮಾಡಿ, ನಾನು ಕೊಡೋನಿದ್ದೇನಲ್ಲ ಅಂತ. ಹೀಗೆ ಎಲ್ಲವನ್ನು ವಾಸುದೇವನಿಗೆ ಸಮರ್ಪಣೆ ಮಾಡಿ ನಿಶ್ಚಿಂತೆಯಾಗಿರ್ತಕ್ಕವ್ರು ಇದ್ದಾರೆ ಅಂದರೆ ಇವತ್ತಿನ ಶ್ಲೋಕ ಅದೇ, ಅನನ್ಯಾಶ್ಚಿಂತೆಯಂತೋ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಇದಕ್ಕಿಂತ ಭಗವದ್ಗೀತೆಗೆ ಒಂದು ಕಲಶ ಇಟ್ಟಾಗಿ ಶ್ಲೋಕ ಅಷ್ಟು ಚೆನ್ನಾಗಿ ಈಗ ಅದನ್ನು ಅರ್ಥ ಮಾಡ್ತಾರೆ ಭಗವತ್ಪಾದರು. ಅಯ್ಯ ಅರ್ಜುನ ಕೇಳು, ಏ ಪುನಃ ನಿಷ್ಕಾಮಾಹ ಸಮ್ಯಕ್ ದರ್ಶನ ಅಂತ ಈ ಮಟ್ಟಕ್ಕೆ ಬರಬೇಕಾದ್ರೆ ಆ ಸಾಧಕ ಹೇಗಾಗಿರ್ತಾನೆ ಗೊತ್ತೇ, ಬಹಳ ಮಟ್ಟಿಗೆ ಸಿದ್ಧನಾಗಿಬಿಟ್ಟಿರ್ತಾನೆ. ನೀನೆಲ್ಲ ಪೂರ್ತಿ ಆಗೋಗಿ ತಾನು ಮಾಡಬೇಕಾದ ಸಾಧನ ಎಲ್ಲ ಮುಗಿಸ್ಬಿಟ್ಟು ಎಲ್ಲ ಬಯಕೆಗಳನ್ನು ಕೈಬಿಟ್ಟು ಆ ಭಗವಂತನಾದ ಪರಮಾತ್ಮನೇ ತಾನು ಅನ್ನೋ ತತ್ವ ತಿಳ್ಕೊಳ್ಳೋವರೆಗೂ ಬಂದಿದ್ದಾನೆ ಅಥವಾ ತಿಳ್ಕೊಂಡೇ ಬಿಟ್ಟಿದ್ದಾನೆ ಅಂತ ಇಟ್ಕೊಂಡ್ರು ಪರವಾಗಿಲ್ಲ, ಜ್ಞಾನಿ ಹಾಗೇ ಇದ್ದಾನೆ ಅಂದರೂ ಸರಿಯೇ. ಮತ್ತು ಅವನ ಒಂದು ಜೀವನ ಕ್ರಮ ಹೇಗೆ ಅಂತ, ಅವನಿಗೂ ವ್ಯವಹಾರ ಇರಲ್ವೇ, ಶರೀರ ಇರಲ್ವೇ, ಹಸಿರು ಬಾಯಾರಿಕೆ ಆಗೋದಿಲ್ವೇ, ಕಣ್ಣು ಕಾಣಲ್ವೇ ಅಂದರೆ ಎಲ್ಲ ಹೇಗೆ ಇರುತ್ತೆ, ಏನು ವ್ಯತ್ಯಾಸವಾಗಿಲ್ಲ. ಮತ್ತು ಅವನ ಯೋಗಕ್ಷೇಮ ಯಾರು ನೋಡ್ಕೋತಾರೆ ಅಂತ, ಯೋಗಕ್ಷೇಮ ಅಂದರೆ ಯೋಗ ಅಂದರೆ ಅಪ್ರಾಪ್ತಸ್ಯ ಪ್ರಾಪಣಂ ಯೋಗ ಅಂತ. ನಾವೇನನ್ನು ಪಡ್ಕೊಂಡಿಲ್ಲವೋ ಅದು ಲೌಕಿಕವಾದ್ದೇ ಆಗಿರಲಿ, ಅದನ್ನು ಹೊಸದಾಗಿ ಸಂಪಾದನೆ ಮಾಡಿದರೆ ಯೋಗ ಯೋಗ ಅಂತ ಹೆಸರು. ನಾವು ಅದನ್ನು ಕನ್ನಡದಲ್ಲಿ, ಕನ್ನಡ ಅಂದರೆ ಅದು ಸಂಸ್ಕೃತದ ಅದೃಷ್ಟ ಅಂತ, ಅವನ ಅದೃಷ್ಟ ಬಹಳ ಚೆನ್ನಾಗಿತ್ತು ಸ್ವಾಮಿ ಸಿಕ್ತು ಅಂತೇಳಿ. ಆ ಅದೃಷ್ಟ ಸಿಕ್ತು ಅಂದರೆ ಯಾರು ಕೊಟ್ಟದ್ದು ಅನ್ನೋದು ಮರೆತು ಕೊಡ್ತೀವಿ ನಾವು. ಯಾರು ಕೊಟ್ಟದ್ದು ಹೇಳಿ, ಭಗವಂತನೇ ಕೊಟ್ಟದ್ದು ಅಂತ. ಈ ಯಾವ ಸಮ್ಯಕ್ದರ್ಶಿಗಳಾದಂಥ ಜ್ಞಾನಿಗಳಿಗೆ ಬೈಕೇನೇ ಇಲ್ವಲ್ಲ, ಅವ್ರೇನು ಕೇಳ್ತಾರೆ ಭಗವಂತನ, ಏನೂ ಕೇಳಲ್ಲ, ನಿಷ್ಕಾಮಾಹ ಏನು ಬೈಕ ಇಲ್ಲ ಅವ್ರಿಗೆ. ಸಮ್ಯಕ್ ದರ್ಶನ ಪರಮಾತ್ಮ ಯಾರು ಅಂದರೆ ನಮ್ಮ ಆತ್ಮನೇ, ಅವನು ಸಕಲ ಕಾಮಗಳಿಗೂ ಅಧಿಪತಿ, ಅವನೇ ನಾನು ಅಂತ ಅದ್ವೈತದಿಂದ ತಾವೇ ಆಗಿಬಿಟ್ಟಿರ್ತಾರೆ. ಅವ್ರು ಇನ್ನೇನು ಬೈಕೇ ಇರುತ್ತೆ. ಹಾಗಾದರೆ ಅವರ ಒಂದು ಜೀವನ ಹೇಗಪ್ಪ ಅಂತ, ಅವರ ಸ್ವರೂಪ, ಅವರು ತಿಳ್ಕೊಂಡಂಥ ತತ್ವ ಅದೆಲ್ಲ ಅರ್ಥವಾಯಿತು, ಅದು ಪರಮಾರ್ಥ. ವ್ಯವಹಾರದಲ್ಲಿ ಶರೀರ ಇದ್ದೇ ಇದೆ, ಅವ್ರಿಗೆ ಹಾಗೆ ಹಸಿವಾಗೋದಿಲ್ವೇ, ಬಾಯಾರಿಕೆ ಆಗೋದಿಲ್ವೇ, ಎಲ್ಲ ಇದಕ್ಕೆಲ್ಲ ಅವರು ಏನು ಮಾಡಿದೆ ಭಗವಂತ ಅಂತ ಕೂತ್ಕೊಂಡ್ರೆ ಇದನ್ನೆಲ್ಲ ದಾಟ್ಸೋರು ಯಾರು, ಇದನ್ನೆಲ್ಲ ಮಾಡೋರು ಯಾರು, ನಾವು ಎಷ್ಟೋ ಸಲ ಹಾಗೆ ಯೋಚನೆ ಮಾಡ್ತೀವಿ. ಸರಿ, ದೇವರು ದೇವರು ಅಂತ ಕೂತ್ಕೊಂಡು ಹೊಟ್ಟುಂಬುತ್ತೆ ಅಂತ, ಅದನ್ನ ಏನು ಮಾಡಬೇಕು, ದೇವ್ರಿಗೂ ಒಂದು ನಮಸ್ಕಾರ ಮಾಡಬೇಕು, ದುಡಿಯಲೂಬೇಕು ನಾವು ಅಲ್ವೇ. ಇದು ಅಜ್ಞಾನಿಗಳಿಗೆ ಚೆನ್ನಾಗಿ ಗೊತ್ತಿದೆ. ಜ್ಞಾನಿಗಳು ಅಂತ ಶುಕ ಮಹಾಮಿಗಳು ಅಂತಂಥ ಅವರು ಏನೇನು ಅವರು ತಮ್ಮ ವಿಷಯಕ್ಕಾಗಿ ಯೋಚನೆ ಮಾಡೋದು ಅನ್ನೋದು ತಾನು ಅನ್ನೋ ಅಹಂಕಾರ ಇದ್ದರೆ ತಾನೆ, ಹೀಗೂ ಉಂಟೆ ಅಂತ ಕೇಳ್ತೀರಾ ನೀವು? ಖಂಡಿತ ಇದೆ. ವ್ಯವಹಾರದಲ್ಲಿ ಒಂದು ಮಗು ಇದೆ ನಿಮ್ಮನೆ, ಆರು ತಿಂಗಳು, ಒಂದು ವರ್ಷದ ಮಗು, ಬಹಳ ಓಡಾಡುತ್ತೆ, ಚಾಷ್ಟೆ ಮಾಡುತ್ತೆ, ಎಲ್ಲ ಮಾಡುತ್ತೆ. ಅದಕ್ಕೇನಾದ್ರೂ ನನಗೆ ಆಹಾರ ಯಾರು ಕೊಡೋರು, ಯಾರಿದ್ದಾರೆ, ಏನಾದರೂ ಅದಕ್ಕೆ ಒಂದೇನಾದರೂ ಸ್ವಲ್ಪ ತಿಳುವಳಿಕೆ ಏನಿಲ್ಲ. ಇನ್ನೂ ಏನು ಮಾಡುತ್ತೆ ಗೊತ್ತೆ, ನೀವು ಆಹಾರ ಕೊಟ್ಟರೆ ಬೇಕಾದಷ್ಟು ತಿನ್ನತ್ತೆ, ಬೇಡದ್ದೆಲ್ಲ ಚೆಲ್ಲಿಬಿಡುತ್ತೆ, ಎರಚಿಬಿಡುತ್ತೆ. ಅದಕ್ಕೆ ಗೊತ್ತಾಗಬೇಡವೆ, ಅಕಸ್ಮಾತ್ ನಮ್ಮಮ್ಮ ಮಧ್ಯಾಹ್ನ ಕೊಡುವ ತಡ ಮಾಡಿದೆ, ತಿನ್ನೋಕ್ಕಾಗತ್ತೆ, ಇಟ್ಕೊಂಡಿರಬೇಕು, ಅದಕ್ಕೇನಾದ್ರು ಗೊತ್ತಾ ಅಂತ ನೋಡಿ ಹೇಗಿದೆ. ಅದಕ್ಕೋಸ್ಕರಳೇ ತಸ್ಮಾತ್ ಬ್ರಾಹ್ಮಣ ಪಾಂಡಿತ್ಯಂ ನಿರ್ವಿದ್ಯ ಬಾಲ್ಯೇನ ತಿಷ್ಠಾಸೇತ್ ಅಂತ ಉಪನಿಷತ್ತು ಹೇಳಿದೆ. ಈಗ ನೀವು ಚಿಕ್ಕ ಮಗುವಾಗಿದ್ದಾಗ ಯಾವ ಸ್ಥಿತಿಯಲ್ಲಿದ್ದರೂ ಜ್ಞಾನವನ್ನು ಸಂಪಾದನೆ ಮಾಡಿದಾಗ ಮಗುವಿನಂತಿರಬೇಕು. ಅದಕ್ಕೆ ಬರೀತಾರೆ ಏನಂತ, ಬಾಲಕರಂತೆ ಇರಬೇಕು ಅಂದ್ರೇನು, ಬಾಲಕನಾದ ಚಿಕ್ಕ ಮಗುವಿಗೆ ಹೇಗೆ ಯಾವುದೇ ಒಂದಾನೊಂದು ಯೋಚನೆ ಇರಲ್ವೋ, ಮತ್ತು ಅದಕ್ಕೆ ಅಮ್ಮ ಅಪ್ಪ ಅಂತ ಕೂಡ ಸರಿಯಾಗಿ ಗೊತ್ತಿರಲ್ಲ, ನಮ್ಮಮ್ಮ ಕಾಪಾಡ್ತಾಳೆ ಅಂತ ಹಾಗಂತ ಏನು ಅದಕ್ಕೇನು ಮನಸ್ಸಿನಲ್ಲಿ ಹೊಡೆದಿರಲ್ಲ, ಇನ್ನೂ ಬೆಳೆದೇ ಇಲ್ವಲ್ಲ. ಅದು ಅದಷ್ಟು ಜವಾಬ್ದಾರಿನೂ ಯಾರು ತಗೊಂಡಿದ್ದಾರೆ, ತಾಯಿ ತಗೊಂಡಿದ್ದಾಳೆ ಅಲ್ವೇ. ಮಗು ಏನು ಮಾಡುತ್ತೋ ಹೇಗಿದೆಯೋ, ಎಷ್ಟು ಮಟ್ಟಿಗೆ ಆ ತಾಯಿ ಪ್ರೇಮದಿಂದ, ಪ್ರೇಮವೇ ಮುಖ್ಯ, ಆ ಮಗುವನ್ನು ಹೇಗೆ ಕಾಪಾಡ್ತಾಳೋ ಹಾಗೆ ತೇಷಾಂ ನಿತ್ಯಾಭಿಯುಕ್ತಾನಾಂ. ಹೇ ಅರ್ಜುನ, ಅನನ್ಯವಾಗಿ ನನ್ನನ್ನೇ ಯಾರು ಚಿಂತನೆ ಮಾಡ್ತಾರೋ, ಹೇ ಜನ ಪರ್ಯಪಾಸದೆ ತೇಷಾಂ, ಅಂಥವರ ಯೋಗಕ್ಷೇಮವನ್ನು ವಹಾಮ್ಯಹಂ. ಅಬ್ಬಾ,
ಹೇಗೆ ತಾಯಿ ಆ ಮಗುವಿನ ಯೋಗಕ್ಷೇಮವನ್ನು 100% 100ಕ್ಕೆ 100 ಅನುಭವಿಸ್ತಾಳೆ. ಅದು ಯಾವ ರೀತಿಯಲ್ಲಿ ಹೇಗೆ ಇರಲಿ ಎಲ್ಲ, ಅದರ ಸಮಸ್ತ ಯೋಗಕ್ಷೇಮವನ್ನು ಹೇಗೆ ನೋಡ್ಕೋತಾಳೋ ಹಾಗೆ ನಾನು ಕೂಡ ಪರಮಾರ್ಥ ದೃಷ್ಟಿಗಳಾದ ಜ್ಞಾನಿಗಳ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತೇನೆ. ಮಹಾಭಾರತ ಕಥೆ ಗೀತೆ ಭಾಗವತ ಓದಿದರೆ ಕೃಷ್ಣಾವತಾರದ ಒಂದೊಂದು ವೈಶಿಷ್ಟ್ಯಗಳು ಗೊತ್ತಾಗುತ್ತೆ. ಭಗವದ್ಗೀತೆ ಓದಬೇಕು, ಕೃಷ್ಣನ ಸ್ವರೂಪ ತಿಳ್ಕೊಳಕ್ಕೆ ನಾವು. ಅಲ್ಲಾದರೆ ಏನು ಅವತಾರ ಮಾಡ್ದ ಅದು ಮಾಡ್ದ ಅದು ಕಥೆ ಆಗೋಗ್ಬಿಡುತ್ತೆ. ಅಲ್ಲೂ ಎಲ್ಲ ಏನು ಭಗವಂತನೇ ರಾಗದ್ವೇಷಗಳಿದೆಯೇನೋ ಅನ್ನೋ ಮಟ್ಟಿಗೆ. ಅದರಲ್ಲೂ ದುರ್ಯೋಧನದಂತೂ ಕೃಷ್ಣನ್ ನೀನು ಬರೀ ಪಾಂಡವ ಪಕ್ಷಪಾತಿ ನೀನು ಹೋಗಾಚೆ ಅಂತ ಅವನು ಬೈದೇ ಬಿಟ್ಟ. ಅಂದಮೇಲೆ ಏನಾಯಿತು, ಭಗವಂತನನ್ನು ಅಲ್ಲಿ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಎಲ್ಲಿ ಅರ್ಥ ಮಾಡಬೇಕೋ ಸರಿಯಾಗಿದೆ ಜಾಗ ನೋಡಿ ಭಗವದ್ಗೀತೆಯಲ್ಲಿ. ತೇಷಾಂ ನಿತ್ಯಾಭಿಯುಕ್ತ ನಾಮ ಅಂದ್ರೆಯಪ್ಪ, ನನ್ನ ಸ್ವರೂಪವನ್ನು ತಾನೇ ಅಂತ ತಿಳ್ಕೊಂಡು ನನ್ನಲ್ಲೇ ಪೂರ್ಣವಾಗಿದ್ದು ಅನನ್ಯ ಅಂತ ಇನ್ನು ಯಾವ ಅವನ ತಲೆ ಒಳಗೆ ಅವನ ಮನಸ್ಸಿನೊಳಗೆ ಪರಮಾತ್ಮನ ಒಂದು ಚಿಂತನೆ ಹೊರತು ನೀನೇನು ಬರೋ ಹಾಗಿಲ್ಲ 24 ಗಂಟೆ. ಹೀಗಿದ್ದು ಯಾರು ನನ್ನಲ್ಲೇ ನಿಷ್ಕಾಮರಾಗಿ ಏನು ಬಯಕೆ ಇಲ್ಲದೆ ಸಮ್ಯಕ್ ದರ್ಶನ ಅಂತ ತನ್ನ ಸ್ವರೂಪ ಏನು ಅನ್ನೋ ತಿಳ್ಕೊಂಡು ತಾನು ಭಗವಂತ ಅನ್ನೋದು ಭಿನ್ನವಿಲ್ಲ ಅದ್ವೈತ ಅನ್ನೋ ಸ್ವರೂಪದಲ್ಲಿ ನಿಂತಿದ್ದರೆ ಇದೆಲ್ಲ ಸರಿ. ವ್ಯವಹಾರ ಹೇಗೆ, ಅವನಿಗೂ ಶರೀರ ಇದೆಯಲ್ಲ, ಹಸಿವಾಗುತ್ತಲ್ಲ. ಇದು ಒಂದು ವ್ಯಾಖ್ಯಾನವಾದ ಬ್ರಹ್ಮಜ್ಞಾನಿಗಳಾದವರು ಜೀವನ್ ಮುಕ್ತರು ಜಗತ್ತಿನಲ್ಲಿ ಹೇಗಿರ್ತಾರೆ ಅನ್ನೋದಕ್ಕೆ ಇದಿಷ್ಟು ಉದಾಹರಣೆ. ಇದೆಲ್ಲವನ್ನು ಅನ್ವಯಿಸ್ಬೋದು. ಹಾಗಂತಾನು ಭಗವಂತ, ಅನನ್ಯಾಹ ಅಪೃಥಗ್ಭೂತಾಹ ಪರಂ ನಾರಾಯಣಂ ದೇವಂ ಮಾಂ ಆತ್ಮತ್ವೇನ ಗತಾ ಸ್ವಂತಃ. ಇದು ಭಾಷ್ಯಕಾರರು ಬರೆದಿರೋ ವಿವರಣೆ. ಅಪೃಥಗ್ಭೂತಾಹ ಅಂದ್ರೆ ಅನನ್ಯಾಹ ಅಂದ್ರೆ ಅಪ್ಪ ಅರ್ಜುನ, ನನಗಿಂತ ಅವರು ಬೇರೆಯಲ್ಲ ಅಂತ. ನಾನು ಮತ್ತೊಂದು ಅನ್ನೋದು ಅವರಲ್ಲಿ ಇಲ್ಲ. ನಾನೇ ಪರಬ್ರಹ್ಮ, ಅಹಂ ಬ್ರಹ್ಮಾಸ್. ಇದು ಅವರ ನಿಲುವು. ಆ ನಿಶ್ಚಿತವಾದ ನಿಲುವಿನಲ್ಲಿ ನಿಂತವರನ್ನು ಅನನ್ಯರು ಅಂತ ಕರೆ. ಅಪೃಥಗ್ಭೂತ ಪರಂ ದೇವಂ ನಾರಾಯಣಂ ಮಾಂ ಆತ್ಮತ್ವೇನ ಗತಃ. ಅಯ್ಯೋ ಎಷ್ಟು ಚೆನ್ನಾಗಿದೆ. ಆ ಪರಾತ್ಪರ ವಸ್ತುವಾದಂತಹ ನಾರಾಯಣನನ್ನು ತನ್ನ ಆತ್ಮನೇ ನಾನೇ ಪರಬ್ರಹ್ಮಾಂತ. ಇದು ಎಷ್ಟು ದೊಡ್ಡ ಮಾತು ಅಂದರೆ ನಾನು ಅನ್ನೋದನ್ನು ಅಳಿಸಿ ಬ್ರಹ್ಮ ಅನ್ನೋದು ಉಳಿಬೇಕು. ನಾನೇನಾಗಬೇಕು, ಬ್ರಹ್ಮದಲ್ಲೇ ಲಯವಾಗಿಬಿಡಬೇಕು. ಇದು ನಿಜವಾದಂತಹ ತತ್ವಜ್ಞಾನದ ಮಜುರು. ಇದೇ ಕೊನೆ. ಇನ್ನು ಅದರ ಮೇಲೆ ಇನ್ನೇನು ಸಾಧನ ವಿಧನ ಏನು ಇಲ್ಲವೇ ಇಲ್ಲ, ಅದೇ ಫಲ. ಹೀಗಿರ್ತಾರಲ್ಲ, ಮಾಂ ಪರಂ ದೇವಂ ನಾರಾಯಣಂ ಆತ್ಮತ್ವೇನ ಗತಃ. ಪರಮನಾದಂಥ ನಾರಾಯಣ ಅಂತಕ್ಕ ಭಗವಂತನನ್ನು ತಾನೇ ಎಂಬುದಾಗಿ ಯಾವನು ತಿಳ್ಕೊಂಡಿದ್ದಾನೋ ಅವನನ್ನು ಏನಂದರು ಅನನ್ಯ ಅಂದರು. ಅನನ್ಯ ಭಕ್ತ ಅಂದ್ರೆ ಅವನಿಗೆ ಹೆಸರು. ಅವನೇನು ಮಾಡ್ತಾನೆ, ಚಿಂತೆಯಂತಹ ಮಾಂ, ಭಗವಂತನ ಧ್ಯಾನವೇ ಯಾವಾಗಲೂ ಅಂತ. ಅಂದ್ರೆ ಏನರ್ಥ, ಕೂತಿರಲಿ ನಿಂತಿರಲಿ ಮಲಗಿರಲಿ ಎಂದು ಬಂತು. ಪಶ್ಯನ್ ಶೃಣ್ವನ್ ಸ್ಪರ್ಶನ್ ಜಿಘ್ರನ್ ಏನು ಮಾಡ್ತಿದ್ರು, ಅವೆಲ್ಲ ಇಂದ್ರಿಯಗಳ ಕೆಲಸ ಅಂಥೇಳಿ ತಾನೇ ತಾನಾಗಿ ಆತ್ಮಸ್ವರೂಪದಲ್ಲಿ ನಿಂತಾರೆ. ಇದನ್ನು ಯೋಗಶಾಸ್ತ್ರದಲ್ಲಿ ಸಮಾಧಿ ಅಂತ ಕರೀತಾರೆ. ಸಮಾಧಿ ಸಮಾಧಿ ಅಂದ್ರೇನು, ಎಲ್ಲ ದ್ವೈತವನ್ನು ಕಳೆದು ತಾನೇ ತಾನಾಗಿ ನಿಂತಿರೋದು. ಹಾಗಾದ್ರೆ ಯೋಗಶಾಸ್ತ್ರಕ್ಕೂ ವೇದಾಂತ ಶಾಸ್ತ್ರಕ್ಕೂ ವ್ಯತ್ಯಾಸವೇನು ಅಂದರೆ, ಸಮಾಧಿಯನ್ನು ಅಲ್ಲೇ ಸಾಧನದಿಂದ ಪ್ರಯತ್ನದಿಂದ ಪಡೆದಿರ್ತಾರೆ. ಅದಕ್ಕೆ ವೇದಾಂತಿಗಳೇನು ಹೇಳ್ತಾರೆ, ಇದು ಪ್ರಯತ್ನದಿಂದ ಬಂದಿರೋದ್ರಿಂದ ಎಲ್ಲರೂ ಒಂದು ದಿವಸ ಸಮಾಧಿಯಿಂದ ಮತ್ತೆ ಹೊರಕ್ಕೆ ಬಂದ್ಬಿಡ್ಬಹುದು, ಡಿಗ್ರೇಡ್ ಆಗ್ಬೋದು. ವೇದಾಂತದಲ್ಲಿ ಹೇಗೆ ಅಂತ ಆ ಥರ ಅರ್ಥ ಅಲ್ಲ. ಇಲ್ಲಿ ಇಲ್ಲಿ ಸಮಾಧಿ ಸಮಾಧಿ ಅಂದರೆ ಪರಬ್ರಹ್ಮಕ್ಕೆ ಹೆಸರು. ಪರಬ್ರಹ್ಮದಲ್ಲಿ ಒಂದಾಗಿಬಿಟ್ರೆ ಮತ್ತೆ ಹೊರಗೆ ಬರೋ ಯೋಚನೆ. ನದಿ ಹೋಗಿ ಒಂದ್ಸಲ ಸಮುದ್ರ ಸೇರಿಬಿಟ್ರೆ ಇನ್ನು ಪುನಃ ನದಿ ಅಂತ ಅದು ಹಿಂದಕ್ಕೆ ಬರೋ ಪ್ರಶ್ನೆ ಇಲ್ಲವೇ ಇಲ್ಲ. ಹಾಗರ್ಥ. ಅಷ್ಟು ವ್ಯತ್ಯಾಸ ಯೋಗಶಾಸ್ತ್ರಕ್ಕೂ ವೇದಾಂತಕ್ಕೂ. ಆದ್ದರಿಂದ ಮಾಂ ಚಿಂತೆಯಂತಹ ಯೇ ಜನಾಃ ಸನ್ಯಾಸಿನಃ ಪರ್ಯುಪಾಸತೆ ತೇಷಾಂ. ಪರ್ಯುಪಾಸನ ಅಂದರೆ ಬರೀ ಉಪಾಸನೆಯಲ್ಲ, ಪರಿ ಸಮಂತಾದ ಎಲ್ಲೆಲ್ಲೂ ಭಗವಂತನೇ ಅಂತ, ಮೇಲೆ ಕೆಳಗೆ ಒಳಗೆ ಹೊರಗೆ ಅಂತ. ಯಾವ ವಸ್ತುವಿನಲ್ಲಿ ನಾವು ಪ್ರೀತಿಯನ್ನು ಇಟ್ಟಿರ್ತೀವೋ ಅದು ಅತ್ಯಂತ ಪ್ರೀತಿಯ ಪಾತ್ರವಾದಾಗ ಎಲ್ಲೆಲ್ಲಿಯೂ ಅದೇ ಕಾಣುತ್ತೆ. ಉದಾಹರಣೆಗೆ ಸೀತಾದೇವಿ, ಅವಳು ಎಲ್ಲಿ ಬೇಕಾದ್ರೂ ಇರಲಿ,
ಏನೂ ಕಾಣಲ್ಲ ಅವಳಿಗೆ, ಎಲ್ಲೆಲ್ಲೋ ಏನು ಕಾಣುತ್ತೆ, ಅದಕ್ಕೆ ಹನುಮಂತ ಅರ್ಥ ಮಾಡ್ಕೋದ ನೋಡಿ. ಅವನಿನ್ನೂ ಸೀತೆ ಭೇಟಿ ಮಾಡಿಲ್ಲ, ಮತ್ತೆ ಮಧ್ಯೆ ಹೇಳಿರಬಹುದು, ಇನ್ನೊಂದ್ಸಲ ಜ್ಞಾಪಿಸ್ತೀನಿ. ನೈಷಾ ಪಶ್ಯತಿ ರಾಕ್ಷಸ್ಯ ನೇಮಾನ್ ಪುಷ್ಪಫಲದ್ರುಮಾನ್ ಅಂತ ಸುಂದರಕಾಂಡದಲ್ಲಿ ವಾಲ್ಮೀಕಿಯವರು ಬರೀತಾರೆ. ಹನುಮಂತ ಹೀಗೆ ಅನ್ಕೋತಾನಂತ, ಇನ್ನು ಸೀತೆಯನ್ನು ಮಾತಾಡಿಸಿಲ್ಲ, ಆ ಶಿಂಶುಭ ವೃಕ್ಷದ ಮೇಲೆ ಕೂತ್ಕೊಂಡು ಬಗ್ಗಿ ನೋಡ್ದ, ನೋಡ್ದ ಸೀತೆಯನ್ನು. ಇಡೀ ಲಂಕಾಪಟ್ಟಣ ಎಲ್ಲ ಹುಡುಕಿದ್ದಾನೆ, ಸಾವಿರಾರು ಜನ ಸ್ತ್ರೀಯರಿಂದ ರಾವಣನ ಅಂತಃಪುರದಲ್ಲಿ ಎಲ್ಲ ಪರೀಕ್ಷೆ ಮಾಡಿದ್ದಾನೆ, ಯಾರು ಸೀತೆ ಅಲ್ಲ ಅಂತಲೂ ದೃಢ ಆಯಿತು. ಇವಳೊಬ್ಬಳೇ ಲಂಕಾಪುರದಲ್ಲಿ ಹೀಗಿರೋ ಹೆಂಗಸು ಇನ್ನು ಯಾರು ಇಲ್ಲ, ಅದು ಇವಳೇ ಏನಾಗಿರಬೇಕು, ಸೀತೆಯೇ ಆಗಿರಬೇಕು ಅಂತ. ಹೀಗೆ ವಿದ್ವಾನ್ ಇವ ವಿಜಾನಾತಿ ವಿದ್ವಜ್ಜನ ಬರೀ ಜ್ಞಾನಿಯನ್ನು ಜ್ಞಾನಿಯೇ ಗುರುತಿಸಬೇಕು, ಇನ್ನೊಬ್ಬರ ಕೈಲಾಗಲ್ಲ ಅಂತ. ಆಮೇಲೆ ಹೇಳ್ತಾನೆ ಯಾಕೆ ಅಂತ, ಏಕಸ್ಥ ಹೃದಯ, ಅವರು ಬರೀ ರಾಮನ ಹೊರತು ಇನ್ನೇನು ಚಿಂತನೆ ಮಾಡ್ತಾ ಇಲ್ಲ. ಈ ಉದಾಹರಣೆಯಿಂದ ಶ್ಲೋಕ ಅರ್ಥ ಮಾಡಿದನಾಯಿತು. ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ, ಇಂಥ ಯಾವ ಅನನ್ಯವಾದಂಥ ಒಂದು ಆನಂದ ಭಾವನೆಯಿಂದ, ತಾನು ಬೇರೆ ಭಗವಂತ ಬೇರೆ ಅನ್ನೋದನ್ನು ಕೂಡ ಮರೆತು, ನಾನೇ ಪರಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಅನ್ನೋ ಪರಿಸ್ಥಿತಿಯಲ್ಲಿ ಮುಳುಗಿ ಆ ತತ್ವದಲ್ಲೇ, ವಾಸುದೇವ ತತ್ವದಲ್ಲೇ ನಿಂತು ಬಿಡ್ತಾರೋ, ಹೇ ಅರ್ಜುನ, ತೇಷಾಂ ಪರಮಾರ್ಥ ದರ್ಶಿನಾಂ ನಿತ್ಯಯುಕ್ತಾನಾಂ, ಅಂಥ ಯಾವ ಪರಮಾರ್ಥ ದರ್ಶಿಗಳಿದ್ದಾರೋ, ನಿತ್ಯಯುಕ್ತರು ಅಂದ್ರೇನು, ಭಗವಂತನೊಡನೆ ಅಡಕವಾಗಿ ಒಂದಾಗಿಬಿಟ್ಟಿದ್ದಾರೆ, ಇನ್ನವರನ್ನು ಬೇರೆ ಬೇರೆ ಮಾಡೋದು ಸಾಧ್ಯವಿಲ್ಲ. ಹೇಗೆ ನೀರಿಗೆ ಸಕ್ಕರೆ ಹಾಕಿಬಿಟ್ರೆ ಪಾನಕ ಆಗತ್ತೆ, ಪಾನಕ ಆಗತ್ತೆ ನಿಜ, ಈಗ ಪುನಃ ನೀರನ್ನು ಸಕ್ಕರೆಯನ್ನು ಬೇರೆ ಮಾಡಿ ಯಾಕಾಗಲ್ಲ, ಆ ಸಕ್ಕರೆ ಏನಾಗಿದೆ ಹೋಗಿ ನೀರಿನಲ್ಲೇ ಪೂರ್ಣವಾಗಿ ಒಂದಾಗಿದೆ ಅಂತ. ಹಾಗಾದ್ರೆ ಸಕ್ಕರೆ ನಾಶವಾಯಿತೇ, ಆಗಿಲ್ಲ, ನಾಲಿಗೆ ಮೇಲೆ ಹಾಕ್ಕೊಡಿ, ನೋಡಿದ್ರ ಎಷ್ಟು ರುಚಿಯಾಗಿದೆ. ಹೀಗೆ ಅನನ್ಯತ್ವ ಬರಬೇಕು ಪರಮಾತ್ಮನಲ್ಲಿ ಹೋಗಿ ಒಂದಾಗುವುದು ಅಂದರೆ, ಸ್ವರೂಪ ನಾಶವಲ್ಲ ಉಪಾಧಿ ನಾಶ ಅಷ್ಟೆ. ಉಪಾಧಿ ಹೋಗ್ಬಿಡ್ತು ಅಂದರೆ ಅದೇ ನಾನು, ಇನ್ನೇನು ವ್ಯತ್ಯಾಸ ಇಲ್ಲ. ಇದೆಲ್ಲ ವ್ಯವಹಾರದಲ್ಲೂ ಅರ್ಥವಾಗುತ್ತೆ. ಸೈಟ್ ಇರುತ್ತೆ, ಆಕಾಶ ಆಕಾಶ ಅಂತೇವೆ, ಮನೆ ಕಟ್ಬಿಡ್ತೇವೆ, ಆಕಾಶ ಏನಾಯಿತು, ಆಕಾಶದೊಳಗೆ ಮನೆಯಾಗಿದೆ. ಅದ್ರ ವ್ಯವಹಾರ ಏನು ಮಾಡ್ತೇವೆ, ಸ್ವಾಮಿ ಇದು ಡ್ರಾಯಿಂಗ್ ರೂಮು, ಇದು ಭೋಜನದ ಕೋಣೆ, ಇದು ದೇವರ ಕೋಣೆ, ಎಲ್ಲ ಆಕಾಶವೇಯ. ಆಕಾಶ ಏನಾದ್ರು ಹೋಗಿದೆಯೇ, ನಾವು ಅದಕ್ಕೆಲ್ಲ ಒಂದೊಂದು ಬೇರೆ ಬೇರೆ ಉಪಾಧಿ ಇಟ್ಟಿದ್ದೀವಿ. ಮನೆ ಕೆಡವಿದರೆ ಏನೇ ಮತ್ತೆ ಆಕಾಶ, ಆಕಾಶ ಯಾವತ್ತೂ ಏನೂ ಆಗಿಲ್ಲ, ಹೇಗಿದೆಯೋ ಹಾಗೆ ಇದೆ. ಅದಕ್ಕೆ ಉಪಾಧಿಯಿಂದ ವ್ಯವಹಾರ ಹುಟ್ಟಿದೆ, ವ್ಯವಹಾರ ಮರೆಯಾಗುತ್ತೆ. ಹೀಗೆ ಯಾವನು ನಿಶ್ಚಯ ಮಾಡಿ ಸಕಲವೂ ವಾಸುದೇವನೇ, ಸಕಲಮಿದಂ ಅಹಂಚ ವಾಸುದೇವ ಅಂತ ಯಾನು ಕೂತಿದ್ದಾನೋ, ಆ ತತ್ವದಲ್ಲಿ ನೆಲೆ ನಿಂತಿದ್ದಾನೆಯೋ, ಇಂಥವರ ಯೋಗಕ್ಷೇಮದ ವಿಷಯ ಬರಬೇಕೀಗ. ಅದಕ್ಕೆ ಹೇಳ್ತಾರೆ, ತೇಷಾಂ ಪರಮಾರ್ಥ ದರ್ಶಿನಾಂ ನಿತ್ಯಾಭಿಯುಕ್ತಾನಾಂ, ಎಂದೆಂದೂ ನನ್ನ ಸ್ವರೂಪದಿಂದ ಜಾರದೆ ದೃಢವಾಗಿ ಆ ಸ್ವರೂಪದಲ್ಲೇ ನಿಂತಿರತಕ್ಕಂಥ ಸತತ ಅಭಿಯೋಗಿನಾಂ. ಸತತ ಅಂದ್ರೆ ಏನು, ಕಂಟಿನ್ಯೂಸ್ ಅಂತ ನಿರಂತರವಾಗಿ ಅದರಲ್ಲೇ ಅಂಟ್ಕೊಂಡಿರ್ತಾನಲ್ಲ, ಇಂಥ ಅವರ ಯೋಗಕ್ಷೇಮ ಹೇಗೆ ಅಂದರೆ, ಯೋಗಕ್ಷೇಮಂ ವಹಾಮ್ಯಹಂ, ಅರ್ಜುನ ಪರಮಾತ್ಮ ಹೇಳ್ತಾನೆ, ನಾನವರ ಯೋಗಕ್ಷೇಮ ನೋಡ್ಕೋತೇನೆ ಅಂತ. ನೋಡಿ ಎಷ್ಟು ಭಗವಂತ ಹೇಳ್ತಕ್ಕಂಥ ಮಾತು ಹೇಗಿದೆ ಅಂತ. ಸ್ವಾಮಿ ದೇವರನ್ನೇ ನಂಬಿಟ್ರೆ ವ್ಯವಹಾರದ ಗತಿ ಅಂತ ನನ್ನೊಬ್ಬರು ಹಿಂದೆ ಕೇಳಿದ್ದು. ನಾನು ಈ ಊರಿನಲ್ಲಿ ವಿದ್ಯಾಭ್ಯಾಸಕ್ಕೆ ಅಂತ, ವೇದಾಂತ ಓದಕ್ಕೆ ಅಂತ ಗುರುಗಳ ಹತ್ರ ಬಂದಾಗ 47ನೇ ಇಸ್ವಿ ಇರಬೇಕು, ಬೇಲೂರಿನಲ್ಲಿ ನಾವು ಹಿಂದಿದ್ದದ್ದು. ವಾಪಸ್ ಹೋದಾಗ ಕೇಳಿ, ಏನಪ್ಪ ಇಲ್ಲಿ ಓದ್ತಾ ಇದೆಯಾ ಅಂದ್ರೆ, ಇಲ್ಲಿ ಹೊಳೆ ಅನಿಸಿಕೊಳ್ಳಿ, ಏನು ಓದ್ತೀವಿ, ವೇದಾಂತ. ಹೌದಾ, ವೇದಾಂತ ಓದಿದ್ರೆ ಹೆಂಡತಿ ಮಕ್ಳು ಯಾಕೆ ಸಾಕ್ತೀಯೋ ಅಂತ ಕೇಳಿದ. ನಾನು ಏನು ಆಗಿ ಉತ್ತರ ಹೇಳಕ್ಕೆ ಅವರಿಗೆ ಗೊತ್ತಾಗಲಿಲ್ಲ ಅಂತ ಇಟ್ಕೊಳ್ಳಿ. ಹಾಗಾದ್ರೆ ಈಗೇನು ಮಾಡಿದರೆ ಅಂತ, ಸ್ವಾಮಿ ಎಲ್ಲ ಜವಾಬ್ದಾರಿನೂ ಆ ಭಗವಂತ ಪೂರೈಸಿಬಿಟ್ಟಿದ್ದಾನೆ, ಯಾವುದೇ ಚಿಂತೆ ಇಲ್ಲ, ಯೋಚನೆ ಇಲ್ಲ, ಉಳಿದಿರೋರು ಒಂದೇ ಸದ್ಗುರು ಸೇವೆ ಜೀವ ಇರೋವರಿಗೆ ಎಷ್ಟು ಮಾಡಬೇಕು, ನಿಶ್ಚಿಂತೆ ಆಗಿದೆ, ಏನೊಂದು ಯಾವ ತಾಪತ್ರೆಯಿಲ್ಲ. ಮತ್ತಾರು ಇದನ್ನೆಲ್ಲ ನಿಮ್ಮ ಸಂಸಾರ ಎಲ್ಲ ನಿರ್ವಹಿಸೋರು, ನಮಗೂ ಇಬ್ಬರು ಹೆಣ್ಣು ಮಕ್ಕಳು, ಮದುವೆ ಆಯಿತು, ಎಲ್ಲ ಆಯಿತು, ಗಂಡು ಮಗ ಓದ್ದ, ವಿದ್ಯಾಭ್ಯಾಸ ಆಯಿತು, ಅವನಿಗೂ ಮದುವೆ ಆಯಿತು, ಎಲ್ಲ ಆನಂದವಾಗಿ ಸುಖವಾಗಿ ನಡ್ಕೊಂಡು ಹೋಗ್ಬಿಟ್ಟಿದೆ. ನಾನು ಸಂಸಾರದ ವಿಷಯವಾಗಿ ಒಂದು ಲವಲೇಶವೂ ಚಿಂತನೆ ಮಾಡೋ ಯೋಚನೆಯೇ ಇಲ್ಲ ಅಂತ ಇಟ್ಕೊಳ್ಳಿ.
ಯಾರಪ್ಪ ಇಂದಲ್ಲಿ ಯೋಕ್ಷೇಮ ನೋಡಿದನು ಅಂತ. ಪರವಾಗಿ ನಂಬಿಕೆ ಅಷ್ಟೇ, ಇನ್ನೇನೂ ಇಲ್ಲ. ನೋಡಿ, ಮನುಷ್ಯ ಎಷ್ಟು ಆರಾಮಾಗಿರ್ಬೋದು, ಅದು ಯಾಕೋ ಭಗವಂತನಲ್ಲಿ ಆ ದೃಢವಾದ ಒಂದು ಆನಂದ ನಂಬಿಕೆ ಬರಲ್ಲ. ಕೆಲವರು ಏನು ಮಾಡ್ತಾರೆ, ಸ್ವಲ್ಪ ನಂಬ್ತಾರೆ, ಒಂಚೂರು ಏನಾರು ಎಡವಟ್ಟಾಗ್ಬಿಟ್ರೆ ಈ ದೇವರು ನನಗೆ ಮೋಸ ಮಾಡ್ದ ಅಂತ ಅವನು. ಇಷ್ಟೇ ಅಲ್ಲ, ನಿಮಗೇನು ಸುಖ ದುಃಖವು, ಸುಖ ದುಃಖಗಳು, ರಾಗದ್ವೇಷಗಳು, ಲಾಭ ನಷ್ಟಗಳು ಏನು ಬಂದರೂ ಭಗವಂತ ಏನಂದ, ಸುಖ ದುಃಖೇ ಸಮಯ ಕೃತ್ವ ಲಾಭ ಲಾಭೋ ಜಯಾಜಯ. ಇದೆಲ್ಲ ಪ್ರಾರಬ್ಧ ಕರ್ಮ ಏನಿರುತ್ತೋ ಅದು ಮುಂದೆ ನಮಗೆ ಒಳ್ಳೆಯವರಾಗೋಕ್ಕೆ ಹಳೆ ಬ್ಯಾಲೆನ್ಸ್ ಕಂಡ್ರೆ ಅವೆಲ್ಲ ಹೋಗ್ಲತ್ತಲ್ಲ. ಇವತ್ತು ಏನೇ ಬರೋ ಏನು ಮಾಡೋಕ್ಕಾಗ್ತದೆ ಅದಕ್ಕೆ, ಅದನ್ನೆಲ್ಲ ತಲೆಗೆ ಹಚ್ಚಿಕೊಳ್ಳೇಬಾರ್ದು. ಇದು ನಿಜವಾದ ಚಿತ್ತಶುದ್ಧಿ ಅಂದರೆ ಈ ಮಟ್ಟಕ್ಕೆ ಬರಬೇಕು. ನೋಡಿ, ನಮ್ಮ ಜೀವನ ಹೇಗಿರಬೇಕು, ಭಗವಂತನಲ್ಲೇ ಅರ್ಪಿತವಾಗಿಬಿಡಬೇಕು. ಅದಕ್ಕೆ ಇವಾಗ ದೃಷ್ಟಾಂತ ಕೊಡ್ತಾ ಇದ್ದಾರೆ. ಏ ಜನ ಪಡೆಯ ಬಾಸದೆ ಇಂಥ ಅವರ ಯೋಗಕ್ಷೇಮವನ್ನು ನಾನು ವಹಾಮಿ, ನಾನೇ ವಹಿಸ್ತೇನೆ ಅಂತ. ಭಗವಂತ ಯಾರು ಕೈ ಬಿಟ್ಟರುವೆ? ಭಗವಂತ ಕೈ ಬಿಡೋದಿಲ್ಲ, ನಾನು ಮಾಡ್ಕೋತೇನೆ ನೋಡ್ತೇನೆ ಅಂತಾನೆ. ಯೋಗಕ್ಷೇಮ ಅಂದ್ರೆ ಅರ್ಥ ಬರೀತಾರೆ ನೋಡಿ ಶಂಕರಾಚಾರ್ಯರು. ಯೋಗ ಅಪ್ರಾಪ್ತಸ್ಯ ಪ್ರಾಪಣಂ, ಕ್ಷೇಮ ತದ್ರಕ್ಷಣಂ ತದುಭಯಂ ವಹಾಮಿ ಯೋಗಕ್ಷೇಮ ಅಂತ. ಹಿಂದೆಲ್ಲ ಈಗೆಲ್ಲ ಫೋನ್ ಬಂದ್ಬಿಟ್ಟಿದೆ ಅಂತ ಇಟ್ಕೊಳ್ಳಿ, ಎಲ್ಲರೂ ಒಬ್ರಿಗೊಬ್ರು ಕಾದ ಬರೀಬೇಕಾದ್ರೆ ಹೌದಾಗಿ ಈವರೆಗೆ ಉಭಯ ಕುಶಲಪರಿ ಸಾಂಪ್ರದ ಇಲ್ಲಿ ನಾನು ಆರೋಗ್ಯವಾಗಿದ್ದೇನೆ, ನಿಮ್ಮಲ್ಲೆಲ್ಲ ಕ್ಷೇಮಕ್ಕಾದ ಬರೀಡಿ, ಆಮೇಲೆ ಮುಂದಕ್ಕೆ ಬರೆಯೋರು ಅರ್ಧ ಕಾರ್ಡ್ ಎಲ್ಲ ಅದೇ ಹಾಕಿಕೊಡು. ಈ ಕಾರ್ಡ್ ಬಡಿಯೋದು ಫೋನ್ ಬಂದ್ಬಿಡ್ತಾಳೆ ನಮಗೆ, ಇದು ಹಲೋ ಅಂದ್ರೆ ಹಾಗೆ ಹೋಯ್ತು ಕ್ಲೋಸ್ ಅಂತ. ನೋಡಿದಾರ ಎಷ್ಟು ಈ ನಮ್ಮ ಒಂದು ಜೀವಮಾನದಲ್ಲೇ ಕಲ್ಚರ್ ಎಷ್ಟು ಬದಲಾವಣೆ ಆಗಿದೆ ಅಂತ. ಯಾವ ಕಡೆಗೆ? ಬಹಿರಂಗವಾಗಿ. ಅಂತರಂಗಕ್ಕೆ ಬದಲಾವಣೆ ಆಗಿಲ್ಲ, ಬಹಿರಂಗಕ್ಕೆ ಬದಲಾವಣೆ. ಅದಕ್ಕೆ ತಾನೇ ಎಷ್ಟೆಲ್ಲ ಆಗುತ್ತೆ ಗೊತ್ತಿಲ್ಲೋ, ಹೊರಡೋ ಟೈಮಲ್ಲಿ ಪೇಪರ್ ಬಂತು ನೋಡಿದೆ, ಆ ಮುಷರಫು ವಾಜಪೇಯಿ ಇದು ಎಲ್ಲ ಫೇಲ್ ಅಂತ ಬಂದು ಏನೋ ನಿರ್ಣಯ ಆಗಲಿಲ್ಲ. ಆಯ್ತು, ಲಕ್ಷಾಂತರ ಕೋಟಿ ಅಂತರ ಬದಲಾಣ. ಯಾಕೆ? ಮನಸ್ಸಿಲ್ಲ. ಏನು ಎಂಥ ಕಷ್ಟ ಬಂದಿದೆ ನಮ್ಮ ದೇಶಕ್ಕೆ ಅಂದರೆ, ಈ ಅಧ್ಯಾತ್ಮ ವಿದ್ಯೆ ಮರೆತು ಎಲ್ಲ ಹಾಳಾವು. ಏನಪ್ಪ, ಯಾರು ಹೊತ್ಕೊಂಡು ಹೋಗ್ತಾರೆ ಪ್ರಪಂಚನ? ಭೂಮಿ ಹೊತ್ಕೊಂಡು ಹೋಗ್ತಾರೆ, ನೀರು ಹೊತ್ಕೊಂಡು ಹೋಗ್ತಾರೆ, ಎಲ್ಲ ಭಗವಂತನ ಸೃಷ್ಟಿ. ಬರ ಆ ಭಾವನೆ ಬರೋವರೆಗೂ ಶಾಂತಿ ಅನ್ನೋದು ಬರಲ್ಲ ಇರದೆ. ಈಗೇನಾಯ್ತು ವಿಷಯ, ಯೋಗಕ್ಷೇಮಂ ವಹಾಮ್ಯಹಂ ಅಂಥ ಯಾವ ಅನನ್ಯ ಚಿಂತನೆ ಮಾಡತಕ್ಕಂಥ ಜ್ಞಾನಿಗಳ ಯೋಗಕ್ಷೇಮವನ್ನು ನಾನು ನೋಡ್ಕೋತೇನೆ ಅಂತಾನೆ ಭಗವಂತನ ಜವಾಬ್ದಾರಿ. ಆಗೋಯ್ತು, ಅವನ್ನೆಲ್ಲ ಸಂಪೂರ್ಣವಾಗಿ ನೀವೇನು ಆ ಬಗ್ಗೆ ಯೋಚನೆ ಮಾಡೋ ವಿಷಯವೇ ಇಲ್ಲ. ಜ್ಞಾನೇ ತ್ವಾತ್ಮೈವ ಮೇ ಮತಂ ಸಚ ಮಮ ಪ್ರಿಯ ಇತಿ ಪೂರ್ವಮೇವ ಉಕ್ತತ್ವ. ಶಂಕರಾಚಾರ್ಯ ನೋಡಿ ಹೇಗೆ ಸಂಬಂಧ ಮಾಡ್ತಾರೆ. ಹಿಂದೆ ಹೇಳಿಲ್ವೇ ಅಂದರೆ ನಾಲ್ಕು ತರಹ ಭಕ್ತರಿರ್ತಾರೆ, ಆರ್ತೋ ಜಿಜ್ಞಾಸರ ಅರ್ಥಾರ್ಥಿ ಜ್ಞಾನೀಚ ಅಂತ. ಅದನ್ನು ಜ್ಞಾನಿಯನ್ನು ಸೇರಿಸಿದೆ ಅಲ್ಲಿ ಹೇಳೋವಾಗ. ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿ ಅಂತ ಹೇಳಿಲ್ವೇ ಯಾಕೆ ಅಂತ. ಬಾಕಿಯವರು ಭಕ್ತರು, ಆದರೆ ಜ್ಞಾನಿಯ ಆತ್ಮೈವ ವೇಮತಂ, ಅವನು ನನ್ನ ಸ್ವರೂಪವೇ ನಾನೇ ಅಂದಿದ್ದ. ನಾನೇ ಆದಮೇಲೆ ಅವನಿಗೇನು ಯೋಚನೆ? ಭಗವಂತನೇ ತಾನಾದ ಮೇಲೆ ಅವನಿಗೆ ಯಾವ ಕೊರತೆ ಹೇಳಿ ನೋಡೋಣ. ಅದಕ್ಕಂತಾನೆ ಭಗವಂತ ಯೋಗಕ್ಷೇಮ ವಹಾಮ್ಯಹಂ ಅಂತ ಹೇಳಿದ ಮಾತಿಗೆ ಶಂಕರಾಚಾರ್ಯ ಜ್ಞಾಪಕ ಮಾಡ್ತಾರೆ. ಏಳನೇ ಅಧ್ಯಾಯಕ್ಕೆ ಹೋಗ್ರಿ. ಏನಂದಿದ್ದಾರೆ ಭಗವಂತ? ಅಭಯವಚನ ಕೊಟ್ಟಿದ್ದಾನೆ. ಜ್ಞಾನಿ ಅಂದ್ರೆ ಯಾರು? ನಾನೇ. ಸಚ ಮಮ ಪ್ರಿಯ, ನನಗೆ ಬೇಕಾದವನು, ಅತ್ಯಂತ ಪ್ರೀತಿ ಪಾತ್ರನಾದವನು. ನೋಡಿದ್ರ ಇದಿಷ್ಟೆಲ್ಲ ಒಂದು ಭರವಸೆ ಕೊಡಬೇಕಾದ್ರೆ ಅದು ಭಗವಂತನೇ ಕೊಡ್ತಕ್ಕ ಭರವಸೆ ಅಂದ್ರೆ ಅವನು ಸತ್ಯ ಸಂಕಲ್ಪ. ಅವನು ಹೇಳ್ಬಿಟ್ಟು ಏನಾದ್ರು ಮೋಸ ಕೆಲಸ ಮಾಡ್ತಾನೆ ಅಂತ ಮತ್ತೆ ಅರ್ಥ ಮಾಡಬಾರ್ದು. ಸ್ವಾಮಿ ದೇವರನ್ನು ನಂಬಿದ್ದೆ ಕೈ ಕೊಟ್ಬಿಟ್ಟ ಅಂತ. ಯಾರು? ದೇವ್ರು ಯಾಕೆ ಕೈ ಕೊಡ್ತಾನೆ ನಿಮಗೆ? ನಿಮ್ಮ ನಂಬಿಕೆ ಅವಳಿಗೆ ಏನೋ ಮೋಸ ಇರುತ್ತೆ ಅಷ್ಟೇ, ಹಿಂದೆ ಇಲ್ಲ. ಭಗವಂತನನ್ನು ನಂಬಿ ಯಾರೂ ಕೆಟ್ಟಿಲ್ಲ. ದಾಸರಂತಾರೆ, ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ನಂಬದೇ ಕೆಟ್ಟರೆ ಕೇಳಲಿ. ಎಂಥೆಂಥ ಜ್ಞಾನಗಳನ್ನು ಕೇಳಿ, ಏಕವಾಕ್ಯತೆ. ಅದಕ್ಕೆ ಉಪನಿಷತ್ತು ಓದ್ದು ಅನ್ ಹೇಳಲಿ, ಬರೀ ಶಾಸ್ತ್ರ ಓದ್ದು ಅನ್ ಹೇಳಲಿ, ಬರೀ ಕಥೆ ಓದ್ದು ಅನ್ ಹೇಳಲಿ, ಅವನು ಜ್ಞಾನಿಯಾಗಿದ್ದರೆ ಕಾಮನ್ ಒಂದೇ ರೀತಿಯಾದ ಅಭಿಪ್ರಾಯ ಪಡ್ತದೆ ಅಲ್ವೇ? ಅದರಲ್ಲೇನು ವ್ಯತ್ಯಾಸವಿಲ್ಲ. ಆದ್ದರಿಂದ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಆಯಿತು. ಈಗಲ್ಲ ಒಂದು ಆಕ್ಷೇಪ ತೆಗೆದು ಉತ್ತರ ಹೇಳ್ತಾರೆ. ನಾನು ಅನ್ಯೇಷಾಂ ವಿಭಕ್ತಾನಾಂ ಯೋಗಕ್ಷೇಮ ವಹತ್ಯೇವ ಭಗವಾನ್, ಸತ್ಯಂ ವಹತ್ಯೇವ ಕಿಂತು ಅಯಂ ವಿಶೇಷ ಅಂತ ಇಲ್ಲಿ ಬಂದು ಕೇಳ್ತಾರೆ. ಅಂತೂ ಇದುವರೆಗೆ ನೀವು ಹೇಳಿದ ಮಾತಿನಲ್ಲಿ
ಸಾಕಷ್ಟು ಟೈಮ್ ತಗೊಂಡೆಲ್ಲ ವರ್ಣನೆ ಮಾಡಿಬಿಟ್ಟಿದ್ದೀರಾ ಅಂತೂ ಜ್ಞಾನೇನು ಹೊಗಳಿದ್ದು ಹೊಗಳಿದ್ದೇ ಆಯಿತು, ಆ ಭಗವಂತ ಯೋಗಕ್ಷೇಮ ತಗೋತಾನೆ ಅಂದದ್ದು ಆಯಿತು, ಎಲ್ಲರೂ ಜ್ಞಾನಿಗಳೇನ್ರಿ, ಹಾಗಾದ್ರೆ ಬಾಕಿಯವ್ರು ಯೋಗಕ್ಷೇಮ ಯಾರು ನೋಡೋದು? ಪ್ರಶ್ನೆ ನೋಡಿ ಎಷ್ಟು ಚೆನ್ನಾಗಿದೆ. ಜ್ಞಾನಿ ಯೋಗಕ್ಷೇಮ ತಗೋತೇನೆ ಅಂತ ಭಗವಂತ ಹೇಳಿದ್ರಿಂದ ಅನ್ಯೇಷಾಮಪಿ ಉಳಿದವ್ರ ಯೋಗಕ್ಷೇಮದ ಗತಿ ಏನು ಅಂತ ಅದಕ್ಕೆ ನಾನೇ ಉತ್ತರ ಹೇಳ್ತೀನಿ ಅಂತಾರೆ ಶಂಕರಾಚಾರ್ಯರು. ಅನ್ಯೇಷಾಮಪಿ ಭಕ್ತಾನಾಂ ಯೋಗಕ್ಷೇಮಂ ವಹತ್ಯೇವ ಭಗವಾನ್ ಅಂತ. ಹಾಗಲ್ಲ, ಎಲ್ಲರ ಯೋಗಕ್ಷೇಮಾನು ಭಗವಂತನೇ ತಗೊಳ್ಳೋದು ಅಂತ ನಮಗೆ ಗೊತ್ತಿಲ್ಲ. ಭಗವಂತ ತಗೊಂಡಿದ್ದಾನೆ ಅನ್ನೋದನ್ನು ಮರೆತಿದ್ದೀವಿ ಹೊರತು ನಾವು. ನಮ್ಮ ಎಲ್ಲರ ಯೋಗಕ್ಷೇಮ ಯಾರಿಗೆ ಸೇರಿದೆ? ಭಗವಂತನಿಗೆ ಸೇರಿದೆ ಅಂತ ಒಂದು ಉಸಿರಾಡೋದು ಕೂಡ ಅದಕ್ಕೆ ಇನ್ನೊಂದು ಕಡೆ ಬಾಯ್ ಯದನುಗ್ರಹ ತಸ್ಸಂತಿ ನಸಂತಿ ಯದುಪೇಕ್ಷಯ ಅಂತ ಭಾಗವತಲ್ಲಿ ಒಂದು ಮಾತು ಬರುತ್ತೆ. ಅಂದರೆ ಒಂದು ಉಸಿರಾಡುವಾಗ ಕೂಡ ಪರಮಾತ್ಮನ ಅನುಗ್ರಹ ಬೇಕು, ಇಲ್ಲದೇ ಇದ್ರೆ ಅದು ಕೂಡ ನಮ್ಮ ಕೈಲಾಗೋದಿಲ್ಲ. ಅಂದಮೇಲೆ ಸಕಲ ಪ್ರಾಣಿಗಳ ಯೋಗಕ್ಷೇಮವನ್ನು ವಹಿಸೋನು ಯಾರು? ಭಗವಂತನೂ ಅಲ್ಲ, ಭಗವಂತನೇ ಅಂತ ಹತ್ಯೇವ ಅಂತ ಖಂಡಿತ ತಗೋತಾನೆ. ಸತ್ಯಂ ಅಂದ್ರೆ ಹೌದು ವಹತ್ಯೇವ, ಕಿಂತ ಅಯಂ ವಿಶೇಷ. ಈಗ ಆಕ್ಷೇಪ ಮಾಡೋನೇನಂದ ಏನು ಜ್ಞಾನಿಗಳ ಯೋಗಕ್ಷೇಮ ಮಾತ್ರ ನೋಡ್ತೀನಿ ವಹಾಮ್ಯಹಂ ಅಂತ ಹೇಳಿಬಿಟ್ನಲ್ಲ, ಬಾಕಿಯವ್ರದ್ದು ಏನು ಗತಿ? ಅದನ್ನೆಲ್ಲ ಭಗವಂತ ಹೇಳ್ದೆ ನೋಡೋದು ಅಂತ ಸ್ವಲ್ಪ ಕೇಳ್ದ. ಸತ್ಯಂ ಅಂದ್ರೆ ನೀ ಕೇಳಿ ಪ್ರಶ್ನೆ ಚೆನ್ನಾಗಿದೆ ಅಂದ್ರೆ ಹೌದು ಹೌದು ನೀ ಹೇಳಿದೆಲ್ಲ ಏನಂತ, ಜ್ಞಾನಿ ಅಲ್ಲದೆ ಅಜ್ಞಾನಿಗಳ ಮತ್ತು ಎಲ್ಲರ ಯೋಗಕ್ಷೇಮವನ್ನು ಭಗವಂತ ವಹಿಸ್ತಾನೆ ಎಂಬುದು ಪೂರ್ಣವಾಗಿ ನಿಜ. ಆದ್ದರಿಂದ ಇಡೀ ಜಗತ್ತೇ ಯಾರ ಒಂದಾನೊಂದು ಯೋಗಕ್ಷೇಮಕ್ಕೆ ಒಳಪಟ್ಟಿದೆ ಅಂದರೆ ಒಂದೇ ಒಂದು ಯಾರು? ಪರಮಾತ್ಮ. ಆದ್ದರಿಂದ ಅವನೇ ನಿಜವಾಗಿ ಎಲ್ಲರನ್ನೂ ಕಾಪಾಡೋನು. ಆದ್ದರಿಂದ ಎಂಥವ್ರ ಬಾಯಿಲು ಹಾಗೆ ಬರುತ್ತೆ, ಸ್ವಾಮಿ ಎಲ್ಲ ಮಾಡೋ ಪ್ರಯತ್ನ ಮಾಡಿದ್ದೀನಿ ದೇವರೇ ಕಾಪಾಡಬೇಕು ಅಂತ, ಕೊನೆಯಲ್ಲಿ ದೇವರು ಬಂದೇ ಬರಬೇಕಲ್ಲ, ಇಲ್ಲೇ ಆಗೋದೇ ಇಲ್ಲ. ಅಂದಮೇಲೆ ಯೋಗಕ್ಷೇಮ ಯಾರಿಗೆ ಸೇರಿದೆ? ಭಗವಂತನಿಗೆ ಸೇರಿದೆ. ಕಿಂತು ಅಯಂ ವಿಶೇಷ. ಸರಿ, ಮತ್ತೆ ಎಲ್ಲರ ಯೋಗಕ್ಷೇಮ ಭಗವಂತನೇ ನೋಡ್ತಾನೆ ಅಂದಮೇಲೆ ಇನ್ನು ಜ್ಞಾನಿಗಳನ್ನು ವಹಾಮ್ಯಹಂ ಅಂತ ಅದ್ಯಾಕೆ ಅಂತ ಹೇಳಬೇಕು, ಅದನ್ನ ಯಾಕೆ ಭಗವಂತ ಹೊಗಳ್ಕೋಬೇಕು ಅಂದ್ರೆ ತಡೀರಿ ಸ್ವಲ್ಪ. ಅನ್ಯೇಯೇ ಭಕ್ತಾಹತೇ ಆತ್ಮಾರ್ಥಂ ಸ್ವಯಮಪಿ ಯೋಗಕ್ಷೇಮಂ ಈಹಂತೆ. ಈ ಶಂಕರಾಚಾರ್ಯರು ವರ್ಣನೆ ಕೊಡ್ತಾರೆ, ನಿಜ ಎಲ್ಲರ ಯೋಗಕ್ಷೇಮನು ಭಗವಂತನೇ ನೋಡ್ಕೋತಾನೆ ಎನ್ನುವ ಮಾತಿಗೆ ಎರಡಿಲ್ಲ. ಆದ್ರೆ ಜನ ಏನ್ ತಿಳ್ಕೊಂಡಿದ್ದಾರೆ? ನನ್ನ ಯೋಗಕ್ಷೇಮವನ್ನು ನಾನೇ ನೋಡ್ಕೋತಾ ಇದ್ದೇನೆ ಅಂತ ತಿಳ್ಕೊಂಡಿರ್ತಾರೆ. ಇದು ನಿಜ, ಮನುಷ್ಯನಿಗೆ ಅಹಂಕಾರ ಇದ್ದೇ. ಇದೆಲ್ಲ ಯಾರು ಮಾಡಿದವರು ಅಂತ ಯಾರು ಗೊತ್ತಾ? ಮನುಷ್ಯನಿಗೆ ಅದು ಹಗಂದ್ಕೊಳ್ಳದೆ ಇದ್ರೆ ತೃಪ್ತಿ ಇಲ್ಲವೇ. ಭಗವಂತ ಮಾಡಿದ ಅನ್ನೋದನ್ನು ಮರ್ತೇ ಬಿಡ್ತೇವೆ. ಎಲ್ಲ ಯಾರು ಮಾಡಿದರು? ನಾನೇ ಮಾಡಿದೆ. ಆ ನಾನು ನಾನು ಅನ್ನೋ ಅಹಂಕಾರ ನೋಡಿ, ಅಹಮಿದಂ ನಾನೇನೈತಿ ನೈಸರ್ಗಿಕ ಎಂಬ ಲೋಕ ವ್ಯವಹಾರ ನೋಡಿ, ನಮ್ಮ ಕಾಲದಲ್ಲಿ ಹೀಗಾಯ್ತು, ನಮ್ಮ ಕಾಲದಲ್ಲಿ ಹಾಗಾಯ್ತು, ಈಗಿನ ಕಾಲದಲ್ಲಿ ಆಯಿತು, ಭಗವಂತ ಈ ಕಾಲ ಸೃಷ್ಟಿ ಮಾಡಿದ್ದಾನೆ ಇವನು ಹೇಳೋದು ನೋಡಿ ಎಷ್ಟು ಅಹಂಕಾರದಿಂದ ಹೇಳ್ತೀವಿ. ಅದಕ್ಕಂತಾರೆ ಬೇರೆ ಭಕ್ತರು ದ್ವೈತ ಬುದ್ಧಿ ಉಳ್ಳವರು ನಾ ಮಾಡಿದೆ ಅಂತ ಹೇಳ್ಕೋತಾರೆ. ಅನನ್ಯ ದರ್ಶನಸ್ತು. ಅದರಲ್ಲಿ ಇನ್ನೂ ಒಂದು ತಪ್ಪು ಮಾಡ್ತಾರೆ ಜನ, ಏನು ನಾನು ಮಾಡಿದೆ ಅಂತ ಹೇಳ್ಕೊಳ್ಳೋದ್ರೊಳಗೆ ನಾನು ಅನ್ನೋದು ಎಷ್ಟು ಚೌಕಟ್ಟಿರ್ತ ಅಷ್ಟಕ್ಕೆ ಮಾಡಿರ್ತಾರೆ, ಉಳಿದವ್ರಿಗೇನು ಇಲ್ಲ. ಇದನ್ನೇ ಏನಂತೇವೆ? ಪಕ್ಷಪಾತ ಅಂತ ಅಲ್ವೇ. ಪ್ರತಿಯೊಬ್ಬನು ಯಾಕಪ್ಪ ಮಿನಿಸ್ಟರ್ ಆಗಿ ಇಷ್ಟಪಡ್ತಾನೆ ಅಂತ, ಅವನು ಮುಂದುವರಕ್ಕೆ ಹೊರತು ದೇಶ ಮುಂದುವರಕ್ಕೆ ಅಂತ ಸ್ವಲ್ಪ ಅರ್ಥ ಮಾಡೋದು ಕಷ್ಟ. ಅಂಥವನು ಎಲ್ಲೋ ವಾಜಪೇಯಿ ಅಂತವನು ಅಬ್ಬಿರ್ಬೋದು ಅಷ್ಟು. ಬಾಕಿಯವರೆಲ್ಲ ಏನು ನಾನು ಎಷ್ಟು ಸಂಪಾದನೆ ಮಾಡಿದೆ, ಎಷ್ಟು ಮುಂದಕ್ಕೆ ಬಂದೆ ನೋಡ್ತಾ ಇದ್ದೀನಿ ವ್ಯವಹಾರ ಅಂದ್ರೆ ಏನಾಯ್ತು? ಯೋಗಕ್ಷೇಮ ವಹಾಮ್ಯಹಂ ಅಂದ್ರೆ ನನ್ನ ಯೋಗಕ್ಷೇಮ ನಾನು ನೋಡ್ಕೋತೀನಿ ಅಂತ ಅಷ್ಟೇ ಅರ್ಥ. ಇನ್ನೊಬ್ಬರದಕ್ಕೆ ಏನು ಅವನೇ ಕೊಡ್ತಾನೋ ಇಲ್ವ? ಭಗವಂತ ಹಾಗಲ್ಲ. ಅದಕ್ಕೆ ಶಂಕರಾಚಾರ್ಯ ಬರೀತಾರೆ, ಭಕ್ತರ ವಿಷಯ ಇದು, ವ್ಯವಹಾರದ ಒಂದಾನೊಂದು ಅಜ್ಞಾನಿಗಳ ವಿಷಯ ಅಲ್ಲ. ಆದರೂ ತಿಳ್ಕೊಳ್ಳಿ, ಅನ್ಯೇಯೇ ಭಕ್ತಾಹತೆ ಆತ್ಮಾರ್ಥಂ ಸ್ವಯಮಪಿ ಯೋಗಕ್ಷೇಮಮೇ. ಭಗವಂತನನ್ನು ಆರಾಧನೆ ಮಾಡ್ತಕ್ಕವರಲ್ಲಿ ಭಕ್ತರು ಜ್ಞಾನಿಗಳು ಅಂತ ವಿಂಗಡ ಮಾಡಿದರೆ ಈ ಸಾಮಾನ್ಯ ಭಕ್ತರು ಏನು ಮಾಡ್ತಾರೆ? ನನ್ನನ್ನು ಆರಾಧನೆ ಮಾಡ್ತಾರೆ ಎಲ್ಲ ಸರಿ, ಅವರ ಆತ್ಮಾರ್ಥಂ ಸ್ವಯಮಪೇ ಅಂತ ತಮ್ಮ ಆತ್ಮನನ್ನು ತನ್ನ ಒಂದಾನೊಂದು ಜೀವನವನ್ನು ಪೂರ್ಣವಾಗಿ ಕಾಪಾಡಿಕೊಳ್ಳುವುದಕ್ಕಾಗಿ ಸ್ವಯಮಪೇ ಅಂತ ತಾವು ಕೆಲಸ ಮಾಡ್ತಾರೆ. ಇದು ವ್ಯವಹಾರದಲ್ಲಿ ಹಾಗೇನೆ, ಭಗವಂತನ ಮೇಲೆ ಭಾರ ಹಾಕಬೇಕು, ಕೆಲಸ ನಾವು ಮಾಡಬೇಕು, ಇದು ನಮ್ಮ ಜೀವನದ ಒಂದು ಸ್ವಭಾವ. ನೋಡಿ ನೆನ್ನೆ ಹೋಗಿ ಎಲ್ಲ ಆಯ್ತು, ಇವತ್ತರ 8-9 ದಿವಸಗಳಿಂದ ಹೊಳೆ ನರಸಿಂಹ ಪಡೆದಲ್ಲಿ ನಾವು ವೇದಾಂತ ಕೇಳ್ಕೊಂಡ್ಬಂದ್ವು.
ಎಲ್ಲ ಭಗವಂತನೇ ವಹಿಸ್ತಾನಂತೆ, ನಾಳಿಂದ ನಾನೇನು ಮಾಡಲ್ಲ ಅಂದರೆ ಅಯ್ಯೋ ಸತ್ಯಾಗ್ರಹ ಅರ್ಥ ಅಲ್ಲ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಎನ್ನಕ್ಕೋಸ್ಕರ ಹೇಳ್ತಾರೆ. ಪ್ರಶ್ನೆ ಉತ್ತರ ಎಲ್ಲ ನಾವೇ ಕೇಳೋ ಹಾಗೆ ಶಂಕರಾಚಾರ್ಯರೇ ಅದನ್ನು ಎತ್ತಿ ಬರೀತಾರೆ. ಬೇರೆಯವರು ಯೋಗಕ್ಷೇಮನೋ ಭಗವಂತ ವಹಿಸ್ತಾನೆ ಎನ್ನುವ ಬಗ್ಗೆ ಸಂಶಯವಿಲ್ಲ. ಆದರೆ ಅವರಿಗೂ ಜ್ಞಾನಿಗೂ ಡಿಫರೆನ್ಸ್ ಏನು ಅನ್ನೋ ತಿಳ್ಕೊಳ್ಳಿ. ಏನು ಡಿಫರೆನ್ಸು? ಅನ್ಯೇಯೇ ಭಕ್ತ, ನಾನು ಬೇರೆ ಪರಮಾತ್ಮ ಬೇರೆ ಅಂತ ತಿಳ್ಕೊಂಡು ಅವರು ಭಕ್ತರೇ, ಅವರೇನು ಯಾರು ನಾಸ್ತಿಕರೇನಲ್ಲ, ಭಗವಂತನಲ್ಲಿ ಪ್ರೀತಿ ಉಳ್ಳವರೇನೆ, ಭಗವಂತನನ್ನು ನಂಬಿದ್ದಾರೆ, ಇದರ ಬಗ್ಗೆನೂ ಅನ್ಯ ಯೋಚನೆ ಇಲ್ಲ. ಅವರು ಆತ್ಮಾರ್ಥಂ ಸ್ವಯಮತಿ ಅಂತ, ಇದು ವ್ಯವಹಾರದಲ್ಲಿ ಹೀಗೇನೆ ಅದೇನು ಹೇಳ್ತಾರಲ್ಲ, ಇದನ್ನು ಗೂಟ ಗೂಟಕ್ಕೆ ಹಾಕ್ಬಿಟ್ರೆ ಹೊಟ್ಟೆ ತುಂಬುತ್ತೆ ಅಂತ ಒಂದು ಮಾತು ಕೇಳ್ತಾರೆ ಅಂದರೆ ಭಿಕ್ಷೆ ಬೇಡಕ್ಕೆ ಹೋಗ್ತಾ ಇಲ್ಲ ಜೋಳಿಗೆ, ಹಾಂ ಜೋಳಿಗೇನ ಗೂಟಕ್ಕೆ ಹಾಕಿದರೆ ಹೊಟ್ಟೆ ತುಂಬುತ್ತೆ ಅಂತ ಒಂದು ಗಾದೆ ಉಂಟು. ಯಾಕೆ ಅಂತ, ಜೋಳಿಗೇನೆ ಎಲ್ಲರೂ ಭಿಕ್ಷೆ ಹಾಕ್ತಾರೆ, ಆ ಜೋಳಿಗೇನ ಅಲ್ಲಿ ತೊಗೊಂಡು ಗೂಟಕ್ಕೆ ಹಾಕ್ಬಿಡಿಲ್ಲ, ಜೋಳಿಗೆ ನೀನು ನನಗೆ ಹೊಟ್ಟೆ ತುಂಬಿಸು ಅಂದ್ರೆ ತುಂಬುತ್ತೇನಪ್ಪ. ಆ ಜೋಳಿಗೆ ಹಾಕ್ಕೊಂಡು ಎಲ್ಲರ ಮನೆ ಬಾಗಿಲಿಗೂ ಹೋಗಿ ಎಲ್ಲ ಬೇಡಬೇಕು. ಇದು ವ್ಯವಹಾರದಲ್ಲಿ ಹೀಗೆಲ್ಲ ನಾವು ಮಾತಾಡೋದು, ಸುಮ್ಮನೆ ಕೂತಿದ್ರೆ ಹೆಂಗೆ ಫಲ ಆಗುತ್ತೆ ಅಂತ ಅದಕ್ಕೆ ಬರೀಲಿ. ಅನ್ಯೇಯೇ ಭಕ್ತ, ಈ ಯಾವ ಅನನ್ಯ ಭಕ್ತರು ಅಂತ ನಾವು ಹೇಳಿರೋಣದ್ರಿಂದ ಅನನ್ಯ ಭಕ್ತರಲ್ಲದ ಅಂತ ಅವರು ಸ್ವಲ್ಪ ಕಡಿಮೆ ಆಗಿರೋರು. ಏನಂದರೆ ಭಗವಂತನನ್ನೂ ನಂಬಿದ್ದಾರೆ, ತನ್ನನ್ನು ತಾನು ನಾನು ಮಾಡ್ತೇನೆ ಅನ್ನೋ ಅಹಂಕಾರವನ್ನು ಇಟ್ಕೊಂಡಿರ್ತಾರೆ, ಇಷ್ಟೇ ದ್ವೈತ ಇದೆ. ಇಂಥವರೇನು ಮಾಡ್ತಾರೆ, ಆತ್ಮಾರ್ಥಮಪಿ ತಮಗೋಸ್ಕರವಾಗಿ ಯೋಗಕ್ಷೇಮಕ್ಕಾಗಿ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಅನನ್ಯ ದರ್ಶಿಗಳು ಅಂದರೆ ಇನ್ನೇನು ಭಗವಂತನನ್ನು ಹೊರತು ಬೇರೊಂದನ್ನು ಪೂರ್ಣವಾಗಿ ಮರೆತು ನಿಂತಿರತಕ್ಕಂಥ ಯಾರು? ಇವರನ್ನೇ ವೇದಾಂತದಲ್ಲಿ ಸರ್ವಕರ್ಮ ಸನ್ಯಾಸಿ ಅಂತ ಹೇಳಿದರು. ಅನನ್ಯ ದರ್ಶನಸ್ತು ಆತ್ಮ ಆತ್ಮಾರ್ಥಂ ಯೋಗಕ್ಷೇಮಂ ಏಹಂತೆ, ತಮ್ಮ ಒಂದು ಸ್ವಂತ ಪ್ರಯೋಜನಕ್ಕಾಗಿ ಕೂಡ ಏನೇನೋ ಪ್ರಯತ್ನವನ್ನು ಮಾಡುವುದಿಲ್ಲ. ಯಾಕೆ? ಅದಕ್ಕೆ ಉತ್ತರ ಹೇಳ್ತಾರೆ, ನಹಿತೆ ಜೀವಿತೆ ಮರಣೇವ ಆತ್ಮನೋ ಗೃಧಿಂ ಕೊರುವಂತೆ. ನೋಡಿ ಅವರ ಭಾವನೆ ಎಲ್ಲಿವರೆಗಿದೆ ಗೊತ್ತೆ, ನಾನು ಬದುಕಿರಬೇಕು ಅಂತಲಾಗಲಿ ಸಾಯಬೇಕು ಅಂತಲಾಗಲಿ ಅದನ್ನು ಕೂಡ ಜ್ಞಾಪಿಸ್ಕೊಳ್ಬೇಕು. ಹೊಟ್ಟಿಗೆ ಇಲ್ವಲ್ಲಪ್ಪ ಅಂತೀವಿ, ಆಡ ಬಿಡಿ ಏನಾಗಬೇಕಾಗಿದೆ ಅಲ್ಲಪ್ಪ, ಆಹಾರವಿಲ್ಲದೆ ಇದ್ದು ಶರೀರಕ್ಕೂ ಹೊಕ್ಕಿಗೆ ಹೋಗ್ಕೊಳ್ಳೆ, ಬಿದ್ದು ಹೋಗ್ಕೊಳ್ಳೆ, ನಾನು ಪರಮಾತ್ಮನ ಚಿಂತನೆ ಬಿಟ್ಟು ಇನ್ನೇನು ಮಾಡಲ್ಲ. ಇದನ್ನೇ ಅನನ್ಯ ಭಕ್ತಿ ಅಂತಾರೆ. ಇಂಥ ಅನನ್ಯ ಭಕ್ತರಾದಂಥ ಅವರು ನಿಜವಾದ ತತ್ವಜ್ಞಾನಿಗಳು. ಅಂದ್ರೇನು, ಪರಮಾತ್ಮನನ್ನು ನಂಬಿ ಪ್ರಪಂಚವನ್ನು ನಂಬಿ ವ್ಯವಹಾರ ಮಾಡತಕ್ಕವರು ಸೆಕೆಂಡ್ ಗ್ರೇಡ್ ಅವರು. ಸರಿ, ಅವರು ಭಗವಂತನ ನಂಬಿದ್ದಾರೆ ಅನ್ನೋ ವಿಷಯದಲ್ಲಿ ಭಗವಂತನಿಗೆ ಏನೂ ಕೂಡ ಬೇಸರ ಇಲ್ಲ, ಅಥವಾ ಅವರನ್ನು ಕೈ ಬಿಡಲ್ಲ, ಅವನನ್ನು ಕಾಪಾಡ್ತಾನೆ. ಆದರೆ ಅನನ್ಯ ಭಕ್ತರ ಬಗ್ಗೆ ಹೆಚ್ಚು ಒಂದಾನೊಂದು ಅಟೆನ್ಷನ್. ಅದಕ್ಕೆ ಗುರುಗಳು ಹೇಳೋರು, ಮಕ್ಕಳಿರ್ತಾರೆ ಒಬ್ಬ ಯಜಮಾನರಿಗೆ ಒಂದಿಬ್ಬರು, ಒಂದೇ ಒಬ್ಬ ಗಟ್ಟಿಮುಟ್ಟಾಗಿ ಒಳ್ಳೆಯ ಚೆನ್ನಾಗಿ ಆರೋಗ್ಯ ಇದ್ದು ಓದಿ ವಿದ್ಯಾವಂತನಾಗ್ತಾನೆ, ಇನ್ನೊಬ್ಬ ಮಗ ಅಯ್ಯೋ ಕಾಲ ಏನೋ ಊನು ಆಗಿಬಿಟ್ಟಿದೆ, ಓದೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಮನೆಯಲ್ಲೇ ಕೂತಿರ್ತಾನೆ. ಈಗ ಅವನೇನು ಮಾಡ್ಬೇಕು ತಂದೆ ತಾಯಿ? ಅಯ್ಯೋ ಹೀಗಾಯ್ತಲ್ಲ ಅಂತ ಎಲ್ಲ ಉಪಚಾರನೂ ಆ ತಾಯಿ ಆದವನು ಮಾಡಬೇಕು. ಈಗ ಯಾರು ನೋಡಿ, ಆ ಹಿರಿಯ ಮಗನ ಮೇಲೆ ಪ್ರೀತಿ ಇಲ್ಲವೇ ಇಲ್ಲ ಈ ಅಮ್ಮನಿಗೆ, ಕಿರಿಯೋನನ್ನೇ ನೋಡ್ಕೋತಾಳೆ ಅಂದರೆ ಹಾಗಲ್ಲಪ್ಪ, ಅವನು ಪಾಡಿಗೋಗಿದ್ದಾರೆ, ಅವನ ಬಗ್ಗೆ ಇವ ತಾಯಿಗೆ ಏನು ಯೋಚನೆ ಆಗಲ್ಲ, ಇವನ ಗತಿ ಏನು ಅಂತ ನೋಡಿ. ಇವು ಎಷ್ಟು ಅದರ ಮೇಲೆ ಆ ಪ್ರೇಮ ಅನ್ನೋದು ಹೇಗೆ ಕೆಲಸ ಮಾಡುತ್ತೆ ನೋಡಿ ಅಲ್ವೇ. ಅದೇ ರೀತಿ ಭಗವಂತನಿಗೆ ಇದೊಂದು ದೊಡ್ಡ ಕಷ್ಟ, ಏನು ಪೂರ್ತಿ ನನ್ನೇ ನಮ್ಕೊಂಡು ಕೂತ್ಬಿಡ್ರೆ, ನಾನು ಮಾಡದೇ ಇದ್ದೆ ಅವ್ರನ್ನ ಯಾರಪ್ಪ ಕಾಪಾಡೋರು ಅಂತ. ಆ ತಾಯಿಗೆ ಎಲ್ಲ ಮಕ್ಕಳದ ಪ್ರೀತಿ ಇದ್ದರೂ ಚೆನ್ನಾಗಿ ಆರೋಗ್ಯ ಗಟ್ಟುಮುಟ್ಟಾಗಿ ಸಂಪಾದನೆ ಮಾಡೋನ ಬಗ್ಗೆ ಇರೋ ಪ್ರೀತಿಗೂ ಪಾಪ ಕೈಯೋ ಕಾಲೋ ಕಳ್ಕೊತೇನೋ ದುಃಖದಲ್ಲೋ ಸಂಕಟದಲ್ಲೋ ರೋಗದಲ್ಲೋ ಬಿದ್ದಿಡೋನ ಬಗ್ಗೆಯೂ ಎಷ್ಟು ವ್ಯತ್ಯಾಸ ಆಗುತ್ತೆ. ಹಾಗೆ ಭಗವಂತನ ಕೂಡ ಅನನ್ಯವಾಗಿ ಕೂತ್ಕೊಂಡು ಇನ್ನೇನು ನೀನೇ ಗತಿ ಅಂತ ಕೂತ್ಬಿಟ್ರೆ ಯೋಗಕ್ಷೇಮಂ ವಹಾಮ್ಯಹಂ ಅಂದರೆ ಅವರು ಒಬ್ಬರು ಯೋಗಕ್ಷೇಮ ಅಂತಲ್ಲ. ಯಾಕೆ ಅಂದರೆ ನಹಿತೆ ಜೀವಿತೆ ಮರಣೆಯವ ಆತ್ಮನೋ ಗೃಹಿಂ ಕುರುವಂತೆ. ಇಲ್ಲಿ ಏನು ವೈಶ್ಯ ಹೆಚ್ಚುಗಾರಿಕೆ ಏನಾಯಿತು ಅಂದರೆ, ಅನನ್ಯವಾಗಿ ಚಿಂತನೆ ಮಾಡೋರು ತಾನು ಬದುಕಿರಬೇಕು ಅಂತಲಾಗಲಿ ದೇಹ ಬಿಡಬೇಕು ಅಂತಲಾಗಲಿ ಅದರ ಮೇಲೆ ಜ್ಞಾನ ಇರಲ್ಲ. ಆದ್ದರಿಂದ ಭಗವಂತ ಏನು ಮಾಡ್ತಾನೆ, ತಾನು ನಾನು ಅದರ ಯೋಗಕ್ಷೇಮ ನೋಡ್ಕೋತೇವೆ. ಕೇವಲಮೇವ ಭಗವಚ್ಛರಣಾಸ್ತೆ ಅತ ಭಗವಾನೇ ವತೇಷಾಂ ಯೋಗಕ್ಷೇಮಂ ವಹತಿ. ಭಗವದ್ಗೀತೆಗೆಲ್ಲ ಒಳ್ಳೆ ಒಂದು ಹೇಗೊಂದು ಹಾರಕ್ಕೆ ಒಂದು ಪದಕ ಕಟ್ಟಿದಾಗಿದೆಯೋ ಹಾಗೆ ಶ್ಲೋಕ ಅನನ್ಯಾಸ್ತಿ ಅಂತ ಎಂತ ಮಾ ಮನಸ್ಸು
ಕೊನೆಯ ಬರೀತಾ ನೋಡಿ ಭಗವತ್ಪಾದರು ಕೇವಲ ಭಗವತ್ ಶರಣರಾಗಿ ಅಂದ್ರೆ ಭಗವಂತನನ್ನು ಅಂತಲ್ಲ ಭಗವಂತನನ್ನೇ ಪೂರ್ತಿಯಾಗಿ ನಂಬಿ ಅನ್ಯಥಾ ಶರಣಂ ನಾಸ್ತಿ ತಮೇವ ಶರಣಂ ಮಮ ತಸ್ಮಾತ್ ಕಾರಣ್ಯಭಾವೇನ ರಕ್ಷ ರಕ್ಷ ಜನಾರ್ಧನ ಅಂತ ಅದ್ಯಾರ ಮಹನೀಯರ ಒಂದು ಶ್ಲೋಕ ಮಾಡಿದ್ವಿ ಇಲ್ಲಿದೆಯೋ ಗೊತ್ತಿಲ್ಲ ಅಂತ ಎಲ್ಲರೂ ಹೇಳ್ತೀವಣ ಇನ್ಯಾರು ಭಗವಂತ ನನಗೆ ಗತಿ ಇಲ್ಲ ನೀನೇ ನನಗೆ ಗತಿ ಕೃಪ ಮಾಡಿ ನನ್ನನ್ನು ಕಾಪಾಡು ಅಂತ ಕೇಳತಕ್ಕವರು ಅನನ್ಯ ಭಕ್ತರು ಆದ್ದರಿಂದ ಇಂಥ ಕೇವಲ ಭಗವಂತನಿಗೆ ಶರಣರಾದವರ ಯೋಗಕ್ಷೇಮವನ್ನ ಭಗವಾನೇವ ಯೋಗಕ್ಷೇಮಂ ವಹತಿ ಅವನೇ ಭಗವಂತನೇ ನೋಡ್ಕೋತಾನೆ ತುಂಬಾ ಮುಖ್ಯವಾದ ಶ್ಲೋಕ ಅದರಿಂದ ಸ್ವಲ್ಪ ಸಮಯವನ್ನ ಇದಕ್ಕೆ ಹೆಚ್ಚು ಬಳಸಬೇಕಾಯಿತು ಮುಂದಕ್ಕೆ ಹೋಗೋಣ ನಾನು ಅನ್ಯಾಪಿ ದೇವತಾ ತ್ವಮೇವ ಚೇತ್ ತದ್ಭಕ್ತಾಶ್ಚ ತ್ವಮೇವ ಯಜಂತೆ ಸತ್ಯಮೇವಂ ಅಂದ್ರು ಅಂದ್ರೆ ಏನಾಯ್ತು ಭಗವಂತ ಇಲ್ಲೊಂದು ಅರ್ಥ ಮಾಡ್ತಾ ಇದ್ದಾರೆ ಏನಂತ ಅನ್ಯಾಪಿ ದೇವತಾ ತ್ವಮೇವ ಚೇತ್ ತದ್ಭಕ್ತಾಶ್ಚ ತ್ವಮೇವ ಯಜಂತೆ ಅಂದ್ರು ಹಾಗಾದ್ರೆ ಭಗವಂತ ಅನನ್ಯಾಶ್ಚಿಂತೆಯಂತ ಮಾಮ್ ಅಂದಲ್ಲ ಮಾಮ್ ಅಂದ್ರೆ ನನ್ನನ್ನು ಅಂತ ನನ್ನನ್ನು ಅಂದ್ರೆ ಇಲ್ಲಿ ಭಗವದ್ಗೀತೆ ಹೇಳ್ತಿರೋದು ಯಾರು ಕೃಷ್ಣ ಓ ಭಗವಂತ ಕೃಷ್ಣನಾದ ನಿನ್ನನ್ನೇ ಆರಾಧನೆ ಮಾಡತಕ್ಕವರು ನೀನು ಅವರನ್ನು ಕಾಪಾಡ್ತೀಯಾ ಅಂತ ಹೇಳಿದೆ ಒಪ್ಪಿಕೊಳ್ಳೋಣ ಹಾಗಾದ್ರೆ ಬೇರೆ ಬೇರೆ ಇಂದ್ರಾಚಂದ್ರ ಅವನು ಇವನು ಅಂತ ಇನ್ನೆಷ್ಟು ಎಷ್ಟೊಂದು ದೇವತೆಗಳು ಆ ದೇವತೆಗಳನ್ನು ಆರಾಧನೆ ಮಾಡೋರು ಅವನು ನಿನ್ನ ಭಕ್ತರಲ್ವಾ ನೋಡಿ ಮೇಲೆ ಪ್ರಶ್ನೆ ಕೇಳುವ ಹೆಂಗೆ ಕೇಳ್ತೀವಿ ಈಗ ಒಬ್ಬೊಬ್ಬರು ನನ್ನ ದೇವ್ರ ಪೂಜೆ ಮಾಡ್ತೀವಿ ಅದಕ್ಕೆ ನಮ್ಮ ವ್ಯವಹಾರದಲ್ಲಿ ಒಂದು ಚಮತ್ಕಾರ ಮಾಡಿಯೇನು ನೀವು ಯಾವ ದೇವ್ರ ಹೊಕ್ಕಲು ಅಂತ ಕೇಳ್ತಾರೆ ನಾವು ನರಸಿಂಹ ದೇವ್ರ ಹೊಕ್ಕು ನೀವು ಯಾವ ದೇವ್ರ ನಾ ವೆಂಕಟರಮಣ ನೋಡಿದ್ರೆ ಆ ವೆಂಕಟರಮಣ ದೇವರಿಗೂ ನರಸಿಂಹ ದೇವರಿಗೂ ಆಗಲ್ಲ ಇದು ಅದು ಯಾರು ಹೇಳಿಕೊಟ್ರು ಅದು ಈಗ ಅರ್ಜುನ ಕೇಳೋ ಪ್ರಶ್ನೆ ಬೇರೆ ಬೇರೆ ದೇವತೆಗಳನ್ನು ಆರಾಧನೆ ಮಾಡ್ತಾರಲ್ಲ ಅವರು ತ್ವಮೇವ ಚೇತ್ ಅಂತ ನೋಡಿ ಅರ್ಜುನ ಹೆಂಗೆ ಕೇಳ್ತಾನೆ ಪ್ರಶ್ನೆಯನ್ನು ಬುದ್ಧಿವಂತಿಕೆ ಎಲ್ಲ ದೇವತೆಗಳು ನಾನೇ ಅಂತ ಹೇಳಿದ ಮೇಲೆ ಈಗ ನನ್ನನ್ನೇ ಆರಾಧನೆ ಮಾಡೋರನ್ನು ನಾನು ಕಾಪಾಡ್ತೀನಿ ಎಂದಿಲ್ಲ ಬೇರೆ ರೂಪದಲ್ಲಿ ಬೇರೆ ದೇವತೆಗಳ ಹೆಸರಿನಲ್ಲಿ ನಿನ್ನನ್ನು ಆರಾಧನೆ ಮಾಡಿ ಅವ್ರನ್ನ ಕಾಪಾಡೋದು ನೀನು ಹಾಗಾದ್ರೆ ಏನು ಹೇಳು ಸತ್ಯಮೇವಂ ಅಂತಾರೆ ಕೇಳಿ ಕೇಳಿ ನಿಜ ಹಾಗೆಯೇ ಸರಿ ಏಪ್ಯನ್ಯ ದೇವತಾ ಭಕ್ತಾ ಯಜಂತೆ ಶ್ರದ್ಧಯಾನ್ವಿತಾ ಈ ಭಗವದ್ಗೀತೆಯಲ್ಲಿ ಆಗೋ ಸಮನ್ವಯ ಯಾವ ವೇದಾಂತ ಹೋದರೂ ಆಗಲ್ಲ ಫಸ್ಟ್ ಅನ್ಯ ದೇವತಾ ಭಕ್ತ ಅದಕ್ಕೂ ಕೂಡ ಭಗವತ್ಪಾದರು ಬಿಡಿಸಿ ಅರ್ಥ ಮಾಡಿ ಬೇರೆ ಬೇರೆ ದೇವತೆಗಳಲ್ಲಿ ಭಕ್ತರಾಗಿರುವವರು ಯಜಂತೆ ಪೂಜೆಯಂತೆ ಶ್ರದ್ಧೆಯ ತಮ್ಮ ತಮ್ಮ ಇಷ್ಟ ದೇವತೆಗಳನ್ನು ಹೇಗೆ ಬೇಕೋ ಆ ಕ್ರಮದಿಂದ ಆ ಪೂಜೆಗಳು ಕೂಡ ಸಾತ್ವಿಕ ರಾಜಸ ತಾಮಸ ಎಲ್ಲ ಇರುತ್ತೆ ಪೇಪರ್ ಬರ್ತಲೇ ಇರುತ್ತೆ ಯಾವುದೋ ದೇವರು ದುರ್ಗಮನಿಗಾದ ಕುರಿ ಬಲಿ ಕೊಟ್ಟರು ಅದು ಕೊಟ್ಟರು ಏನೇನೋ ಬರ್ತಿರು ಇದೆಲ್ಲ ಏನು ಅಂದ್ರೆ ಅಷ್ಟು ಆ ಭಗವಂತನನ್ನೇ ಪೂಜೆ ಮಾಡಿದ ಹಾಗೆ ಲೆಕ್ಕ ಆದರೆ ಭಗವಂತ ಅದಕ್ಕೊಂದು ಉತ್ತರ ಕೊಡ್ತಾನೆ ಅನ್ವಿತಾ ಅನುಗತಃ ನಿಜ ತೇ ಪಿಮಾಮೇವ ಅವರು ನನ್ನನ್ನೇ ಪೂಜೆ ಮಾಡಿದ ಹಾಗೆ ಕಣಯ್ಯ ಎಷ್ಟಿದೆ ಜಗತ್ತಿಗೆ ದೇವರು ಒಬ್ಬೊಬ್ಬರಿಗೆ ಒಂದೊಂದು ದೇವರು ಅಂತುಂಟೆ ಇಲ್ಲ ಆದರೂ ಕೂಡ ತೇಪಿ ಅವರು ನನ್ನನ್ನೇ ಆರಾಧನೆ ಮಾಡ್ತಾರೆ ಯಜಂತಿ ಅವಿಧಿಪೂರ್ವಕ ಅಷ್ಟೇ ಅವರಿಗೆ ಭಗವಂತನಾದ ವಾಸುದೇವನಾದ ನನ್ನನ್ನು ಆರಾಧನೆ ಮಾಡಬೇಕು ಅನ್ನೋ ತಿಳುವಳಿಕೆ ಇಲ್ಲ ಆದ್ದರಿಂದ ಅವ್ರಿಗೆ ಏನು ಭಾವನೆ ಬಂತು ಹಾಗೆ ಏನೇನು ಸರಿಯೋ ಅದನ್ನೇ ಹಾಗೇನೆ ವಿಧಿ ಇಲ್ಲ ವಿಧಿಯನ್ನು ಮೀರಿ ವಿಧಿ ಅಂದ್ರೇನು ಶಾಸ್ತ್ರ ಶಾಸ್ತ್ರದಲ್ಲಿ ಏನು ಹೇಳಿರುತ್ತೋ ಅದನ್ನು ಬಿಟ್ಬಿಡ್ತಾರೆ ಶಾಸ್ತ್ರಕ್ಕೆ ಇಲ್ಲದೆ ವಿರುದ್ಧವಲ್ಲ ಅದನ್ನು ಅಥವಾ ಶಾಸ್ತ್ರಕ್ಕೆ ವಿರುದ್ಧವಲ್ಲದೆ ಇರತಕ್ಕದ್ದನ್ನು ಇಟ್ಕೊಂಡು ಪೂಜೆ ಮಾಡ್ತಾರೆ ಕಸ್ಮಾತ್ತೆ ವಿಧಿಪೂರ್ವಕಂ ಇದಂತೆ ಮತ್ತದಕ್ಕೆ ಪ್ರಶ್ನೆ ಹಾಕಿದೆ ಅವರು ನನ್ನನ್ನೇ ಪೂಜೆ ಮಾಡ್ತಾರೆ ಅಂತ ಭಗವಂತ ಹೇಳಿದ ಕೂಡಲೇ ದೇವರೊಬ್ಬನೇ ಅಂತಾಯಿತು ವಿಧಿಪೂರ್ವಕವಾಗಿ ಮಾಡಿದರೂ ಅವನಿಗೆ ಹೋಗುತ್ತೆ ಅವಿಧಿಪೂರ್ವಕವಾಗಿ ಮಾಡಿದರೂ ಅವನಿಗೆ ಹೋಗುತ್ತೆ ಅಂತಾಯ್ತಲ್ಲ ಈಗ ಹಾಗಾದರೆ ಅವಿಧಿಪೂರ್ವಕವಾಗಿ ನ್ಯಾಯವಾದ ರೀತಿಯಲ್ಲಿ ಮಾಡಿದೆ ಏನೇನೋ ತಪ್ಪು ತಪ್ಪಾಗಿ ಯಾಕೆ ಮಾಡ್ತಾರೆ ಅಂದರೆ ಅಹಂ ಹಿ ಸರ್ವ ಯಜ್ಞಾನ ಭೋಕ್ತ ಚ ಪ್ರಭುರೇ ವಚ ನತು ಮಾಮಧಿ ಜಾನಂತೆ ತತ್ವೇ ನಾತಶ್ಯವಂತಿತೆ ಯಾಂತಿ ದೇವವ್ರತ ದೇವಾನ್ ಪಿತೃವನ್ ಯಾಂತಿ ಪಿತೃವ್ರತಃ ಭೂತಾನಿ ಯಾಂತಿ ಭೂತೇಜ್ಯಾಃ ಯಾಂತಿ ಮದ್ಯಾಜಿನೋಪಿ ಮಾಮ್ ಇದೆರಡು ಉತ್ತರ ಇವಾಗ ಯಾಕೆ
ಬೇರೆ ದೇವ ನೋಡಿ ಶಬ್ ವಿಷಯಗಳು ಎಷ್ಟು ಬಂದ್ಬಿಡ್ತು ಇವತ್ತು ಅಂದರೆ ಒಂದೊಂದಾಗಿ ಅನನ್ಯ ಭಕ್ತಿಯಂತೂ ಭಾಳ ಚೆನ್ನಾಗಿ ಭಗವಂತ ವಿಸ್ತಾರವಾಗಿ ಹೇಳಿದ್ದಾನೆ. ಆಮೇಲಿಂದ ಅರ್ಜುನ ಕೇಳಿದ, ಹಾಗಾದ್ರೆ ಬೇರೆ ದೇವತೆಗಳನ್ನು ಪೂಜೆ ಮಾಡೋರು ನಿನ್ನನ್ನು ಪೂಜೆ ಮಾಡಿದಾಗ ಅಲ್ಲವೇ ಅಂದರೆ, ಇಲ್ಲ ಇಲ್ಲ ಹಾಗಲ್ಲ, ಅವರು ನನ್ನನ್ನೇ ತೇಪಿ ಮಾಮೇವ ನನ್ನನ್ನೇ ಆರಾಧನೆ ಮಾಡ್ತಾರೆ. ಮಾಡುವ ಕ್ರಮದಲ್ಲಿ ಶಾಸ್ತ್ರದಲ್ಲಿ ಹೇಳಿರೋದಕ್ಕಿಂತ ತಪ್ಪಾಗಿ ಮಾಡ್ತಾರೆ. ಪೂಜೆ ಮಾಡ್ತಾರೆ ನಿಜ, ತಪ್ಪಾಗಿ ಮಾಡ್ತಾರೆ ಅಂತ. ಏನು ತಪ್ಪು ಮಾಡ್ತಾರೆ? ಬೇರೆ ಬೇರೆ ದೇವತೆಗಳನ್ನು ಆರಾಧನೆ ಮಾಡುವಾಗ ನನ್ನನ್ನು ಮಾಡುತ್ತೋ, ನಾನು ದೇವತೆಯನ್ನು ಬೇರೆ, ಈ ದೇವತೆ ಇಂಥ ಪ್ರಸಾದ ಕೊಡುತ್ತೆ ಇಂಥ ಫಲವಾಗುತ್ತೆ ಅಂತ ಮಾಡ್ತಾರೆ. ನನ್ನನ್ನೇ ಮಾಡಿದ್ರೆ ಎಲ್ಲ ಫಲವೂ ಬರ್ತಾ ಇತ್ತು, ಅವ್ರಿಗೆ ಅದು ಗೊತ್ತಿಲ್ಲ. ಆದ್ದರಿಂದ ಏನು ಮಾಡ್ತಾರೆ, ಬೇರೆ ಬೇರೆ ದೇವತೆಗಳನ್ನ ಆರಾಧನೆ ಮಾಡೋದ್ರ ಉದ್ದೇಶ ಏನು ಅಂದರೆ, ಜನಗಳಿಗೆ ಅದರೊಳಗೆ ಏನೋ ಒಂದು ಸಿದ್ಧಿ, ಒಂದು ಇಷ್ಟಾರ್ಥ, ಒಂದು ಕಾಮ್ಯ, ಒಂದು ಬಯಕೆ ಇರುತ್ತೆ. ಆ ಬಯಕೆ ಪೂರೈಸ್ಕೊಳ್ಳೋಕ್ಕೋಸ್ಕರ ಹಾಗೆ ಮಾಡ್ತಾರೆ. ಭಗವಂತನೇ ಪೂಜೆ ಮಾಡಿದ್ರೆ ಮಕ್ಕಳಿಗೆ ಇದ್ದವರಿಗೆ ಶಾಸ್ತ್ರ ಹೇಳುತ್ತೆ, ಸಂತಾನ ಗೋಪಾಲ ವ್ರತ ಮಾಡಿ ಅಂತ. ಕೃಷ್ಣ ಬೇರೆ ಸಂತಾನ ಗೋಪಾಲ ಅಂತ ಇನ್ನೊಬ್ಬಿದ್ದಾನೆಯೇ ಹೇಳಿ ನೋಡಿ. ಇಲ್ಲೇನಾಯಿತು ಅಂದರೆ, ಗೋಪಾಲನಿಗೆ ಹಿಂದ್ಗಡೆ ಸಂತಾನ ಅಂತ ವಿಶೇಷಣ ಹಾಕಿದ್ರು ಅಷ್ಟೇ. ಅದು ಅಭಿಪೂರ್ವ ಯಾಕೆ ಮಕ್ಕಳಾಗಬೇಕು ಅನ್ನೋ ದೃಷ್ಟ ಆಗಿ ಮಾಡ್ತಾನೆ. ಈಗ ಪ್ರತಿಯೊಬ್ಬನು ಅಷ್ಟೇ, ಏನೇನು ಫಲ ಇರಬೇಕೋ, ಏನೇನು ತಾನು ಪಡೀಬೇಕಾಗಿದೆಯೋ ಆ ಬಯಕೆಗಳಿಗೆಲ್ಲ ಹಿಂದ್ಗಡೆ ಭಗವಂತನನ್ನು ಸೇರಿಸಿ ಸೇರಿಸಿ ಮಾಡ್ತಾರೆ. ಆದ್ದರಿಂದ ಭಗವಂತ ಏನಂತಾನೆ ನೋಡು, ಅವರನ್ನೆಲ್ಲ ಅನನ್ಯ ಭಕ್ತರ ಪಟ್ಟಿಗೆ ಸೇರಿಸೋಕ್ಕಾಗಲ್ಲ, ಇವರೆಂಥವರು ಪೂರ್ತಿ ನನ್ನನ್ನು ನಂಬಿದ್ದಾರೆ. ಆದರೆ ಇವರೇನು ಬಾಕಿಯವರೇನು ಮಾಡ್ತಾರೆ, ಅವರವರ ಬಯಕೆಗಳನ್ನು ನಂಬಿ ಅದನ್ನೇ ಯಾವ ಒಂದು ದೇವರು ನೆರವೇರಿಸ್ತಾರೆ ಅಂತ ಅದನ್ನೇ ಪೂಜೆ ಮಾಡಿ. ಆದರೂ ಆ ಪೂಜೆ ಯಾರಿಗೆ ಸೇರುತ್ತೆ? ನನಗೆ ಸೇರುತ್ತೆ. ಹೇಗೆ? ಅವಿಧಿಪೂರ್ವಕ ಅಂತ ನ್ಯಾಯ ರೀತಿಯೆಲ್ಲ ಸ್ವಲ್ಪ ಬಳಸ ಬಳಸವಾಗಿ ಬರ್ತಾರೆ. ಹೀಗೆ ಹೇಳ್ತಾ ಇದ್ದಾನಲ್ಲ ಭಗವಂತ ಅಂತ ಮುಂದೆ ಕೇಳ್ತಾರೆ. ಯಹ ಅನ್ಯದೇವತಾ ಭಕ್ತ ಪೂರ್ವಕ ಮಾಡಿ ಅಕಸ್ಮಾತ್ತೆ ಅಭಿಪೂರ್ವಕಂ ಯಜಂತೆ ಇತಿ ಅಂತ. ಸರಿ, ಆ ಪೂಜೆ ಮಾಡೋರು ವಿಧಿಪೂರ್ವಕವಾಗಿ ಮಾಡೋದು ಬಿಟ್ಟು, ನೀ ಹೇಳಿದಂತೆ ಎಲ್ಲವೂ ನೀನೇ ಅಂತ ಮಾಡೋದು ಬಿಟ್ಬಿಟ್ಟು ಬೇರೆ ಬೇರೆ ದೇವತೆಗಳ ರೂಪದಲ್ಲಿ ಅದು ಯಾಕೆ ಹಾಗೆ ಮಾಡ್ತಾರೆ ಅಂದರೆ, ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತ ಚ ಪ್ರಭುರೇವ ಚ ನೋತು ಮಾಮಭಿಜಾನಂತೆ ಅಹ ತತ್ವೇನ ಆತಶ್ಚ್ಯವಂತಿತೆ. ಅರ್ಜುನ, ಇದು ಈ ಶಂಕರಾಚಾರ್ಯರು ಏನೊಂದು ಒಂದು ಶ್ಲೋಕಕ್ಕೂ ಇನ್ನೊಂದು ಶ್ಲೋಕಕ್ಕೂ ಸಂಬಂಧ ಬರೀತಾರೋ ಭಾಳ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಯಾಕೆ? ಇಡೀ ಅಧ್ಯಾಯಕ್ಕೆ ಒಂದು ತಾತ್ಪರ್ಯವನ್ನು ನಿರ್ಣಯ ಮಾಡ್ತಾರೆ. ಭಗವದ್ಗೀತೆ ಅರ್ಥ ಮಾಡೋದು ಕಷ್ಟ ಅಂತ ಮೊದಲೇ ಹೇಳಿದ್ದಾರೆ. ಸಮಸ್ತ ವೇದಾರ್ಥ ಸಾರ ಸಂಗ್ರಹ ಭೂತಾನ್. ಭಗವತ್ಪಾದರು ಬ್ರಹ್ಮಜ್ಞಾನಿಗಳಾದ್ದರಿಂದ ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ ಶ್ಲೋಕಕ್ಕೂ ಅದಕ್ಕೂ ಏನು ಸಂಬಂಧ ಹೇಗೆ ಹೊಂದುತ್ತೆ ಈಗ ನೋಡಿ, ಎಷ್ಟು ಚೆನ್ನಾಗಿ ಬಂತು. ಈಗ ಅನನ್ಯ ಭಕ್ತರದ್ದಾಯಿತು, ಅನ್ಯದೇವತಾ ಭಕ್ತರು ನನ್ನನ್ನೇ ಪೂಜೆ ಮಾಡ್ತಾರೆ ಅಂತಾಯಿತು. ಆದರೆ ಅವರು ಮಾಡ್ತಕ್ಕದ್ದು ವಿಧಿಪೂರ್ವಕವೂ ಅಲ್ಲ ಅಂತ ಭಗವಂತಂದ. ಅದೇ ಯಾಕೆ ವಿಧಿಪೂರ್ವಕ ಮಾಡ್ತಾರೆ ಮತ್ತೆ ಪ್ರಶ್ನೆ ಅದಕ್ಕೆ. ಅಹಂ ಹಿ ಸರ್ವ ಯಜ್ಞಾನ ಕೇಳು ಭೋಕ್ತ ಚ ಪ್ರಭುರೇವ ಚ. ಅರ್ಜುನ, ಅಲ್ಲಿ ಏನು ತಪ್ಪಾಗಿದೆ ಅಂತೀಯ? ಯಾವ ದೇವತೆಯನ್ನು ತನಗಿಂತ ಪ್ರತ್ಯೇಕವಾಗಿ ಅಂತ ತಿಳ್ಕೊಂಡವನು ಮಾಡ್ತಾ ಇದ್ದಾನೆಯೋ ಆ ದೇವತೆ ಫಲ ಕೊಡುತ್ತೆ ಎನ್ನುವುದು ಅವನ ಭಾವನೆ. ಹಾಗಲ್ಲ, ನಾನೇ ಫಲ ಕೊಡೋನು ಅಂತ. ಅವನು ಮಾಡೋ ರೂಪ ಆಕಾರ ಬೇರೆ ಅಷ್ಟೇನೆ, ನಿಜವಾಗಿ ಏನಾಗಿದೆ, ಫಲ ಕೊಡೋನು ನಾನೇಯಾ. ಎಷ್ಟೋ ಸಲ ಈ ಪೇಪರ್ ಮಂಟೋದು ಇದನ್ನು ಮಾಡಬೇಕಾದ್ರೆ ಒಂದು ಆನೆ, ಒಂದು ಕುದುರೆ, ಒಂದು ಕತ್ತೆ ಎಲ್ಲ ಮಾಡಿರ್ತಾರೆ, ಸುಮ್ಮನೆ ಆಕಾರಗಳಷ್ಟೇ ಆದರೂ ಮಾಡಿರ್ತಾರೆ. ಈ ಹುಡುಗ ಜಗಳಕ್ಕಾಯ್ತು, ನಂಗೆ ಆನೆ ಬೇಕು, ನಂಗೆ ಎಲ್ಲ ಕೊಡೋನಿಗೆ ತಾಯಿಗೆ ಏನನ್ಸುತ್ತೆ, ಎಲ್ಲ ಪೇಪರ್ ಮಂಟೆ ಆದಮೇಲೆ ಆನೆ ತಿಂದ್ರೇನು ಕತ್ತೆ ತಿಂದ್ರೇನು, ಯಾಕೆ ಎಲ್ಲೋ ಯಾವ ಥರದ್ದು ಹೇಳಿ ನೋಡೋಣ. ಅಷ್ಟು ಪೇಪರ್ ಮಂಟ್ ಎಲ್ಲವೂ ಸಿಹಿಯೇ ಆದ ಮೇಲೆ ಆಕಾರ ಕಟ್ಕೊಂಡು ಏನು ಮಾಡ್ತೀರಾ ಅಂತ ತಿಳಿದವ್ರು ಹೇಳ್ತಾರೆ. ಹುಡುಗರು ಜಗಳಕ್ಕಾಯ್ತು, ನಂಗೆ ಅದು ಬೇಡ, ನಂಗೆ ಆನೆ ಬೇಕು, ನಂಗೆ ಕುದುರೆ ಬೇಕು ಅಂತ. ಈ ನಮ್ಮಂಥ ಅಜ್ಞಾನಿಗಳಿಗೆ ಸರಿಯಾದ ದೃಷ್ಟ ಅಂತ ಅದು ನೋಡಿ, ಇಷ್ಟೇ ನಾವು ಮಾಡ. ಭಗವದ್ಗೀತೆ ಹೇಗಿದೆ ನೋಡಿ, ಎಂಥ ಮಾತು. ಅದು ನಂದೇ, ಅದು ಪೇಪರ್ ಮಂಟೇನೆ, ಅದು ಸಿಹಿಯಾಗಿ ಆಗುತ್ತೆ. ಈ ನಾಮರೂಪಾಕಾರಗಳಿಗೆ ಬಡದಾಟ, ಅದು ಬೇಕು ಇದು ಬೇಕು ಇದು ಬೇಡ. ಅಯ್ಯೋ 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 ಅಯ್ಯೋ, ಇವತ್ತು ಈಗಂತೂ ಜನಗಳಲ್ಲಿ ಆ ದಿನ ಪೇಪರಲ್ಲಿ ಓದ್ತಾ ಇರ್ತೇವೆ, ಎಲ್ಲೆಲ್ಲಿ ನೋಡಿ ದೇವಸ್ಥಾನ ಸ್ವಾಮಿ ಅನಧಿಕೃತವಾದ ಕಟ್ಟಡಗಳು ಅಂತ ನ್ಯೂಸ್ ಪೇಪರ್ ಓದಿ, ಆ ಬೆಂಗಳೂರಲ್ಲಂತೂ ಎಲ್ಲಿ ಜಾಗಿದೆ ಅಲ್ಲೆಲ್ಲ ದೇವ್ರು ಹೋಗಿ ಪ್ರತಿಷ್ಠಾಪನೆ ಆಗೇ ಬಿಟ್ಟಿದ್ದಾನೆ. ಯಾವ ದೇವರು ಏನು ಅವನ ಗತಿ ಏನಾಗುತ್ತೋ, ಏನು ದಡ್ಡತನ,
ಎಷ್ಟು ಕಡೆ ದೇವರು ಎಲ್ಲ ಕಡೆಯಲ್ಲೂ ಇದ್ದಾನೆ ಅಂತ ಒಂದು ಜ್ಞಾನ ಬಂದ್ಬಿಟ್ಟಿದ್ರೆ ಈ ತಪ್ಪು ಯಾಕೆ ಮಾಡ್ತಿದ್ವು ನಾವು? ಆದ್ರಿಂದಲೇ ಆ ನೋಡಿ ಆ ಶ್ಲೋಕ ಎಷ್ಟು ಚೆನ್ನಾಗಿದೆ. ಅರ್ಜುನ, ಯಾವ ದೇವತೆಗಳನ್ನು ಯಾವ ರೂಪದಲ್ಲಿ ಹೇಗೆ ಪೂಜೆ ಮಾಡಿದ್ರು ಫಲ ಕೊಡೋ ನಾನೇ ಕಣಯ್ಯ. ಅಹಂ ಹಿ ಸರ್ವ ಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ. ಯಜ್ಞ ಅಂದ್ರೇನು? ಪೂಜೆ. ಯಾವ ರೂಪದಿಂದ ಯಾವ ಆಕಾರದಿಂದ ಯಾವ ದೇವತೆಯನ್ನು ನೀನು ಪೂಜೆ ಮಾಡಿದ್ರು ಯಾರ್ಯಾರು ಮಾಡಿದ್ರು ಎಲ್ಲರಿಗೂ ಫಲ ಕೊಡತಕ್ಕಂಥ ಅವನು ನಾನೇ ಭೋಕ್ತಾ ಚ ಪ್ರಭುರೇವ ಚ. ಯಾವ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ರು ಸಂಬಳ ಕೊಡೋದು ಸರ್ಕಾರವೇ ಅಂತ. ಸರಿಯೇ, ಅದರಲ್ಲೇನು ವ್ಯತ್ಯಾಸ ಇಲ್ವಲ್ಲ ಅಂತ. ಸ್ವಾಮಿ, ನಾನು ಒಬ್ಬ ನೌಕರ ಆಗೋದು, ನೀ ಯಾವ ಡಿಪಾರ್ಟ್ಮೆಂಟ್? ನಾನು ಪೊಲೀಸ್ ಡಿಪಾರ್ಟ್ಮೆಂಟ್, ನಾನು ಮಿಲಿಟರಿ ಡಿಪಾರ್ಟ್ಮೆಂಟ್, ನಾನು ರೆವಿನ್ಯೂ. ಯಾವ ಡಿಪಾರ್ಟ್ಮೆಂಟ್ ಅಲ್ಲ ರೀ, ನಿಮಗೆ ಸಂಬಳ ಎಲ್ಲಿಂದ ಬರುತ್ತೆ ಅನ್ನೋದನ್ನು ನೋಡಿಕೊಂಡ್ರೆ ಏನಾಗುತ್ತೆ? ನೀವೆಲ್ಲ ಏನಾಗಿದ್ದೀರಿ? ಸರ್ಕಾರಿ ನೌಕರರು. ನೋಡಿದ್ರ ಒಂದೇ ಆಯ್ತಾ ಇಲ್ವ? ಹಾಗೆ ಹೇಳ್ತಾರೆ ಭಗವಂತ, ಏನು ಹೆದರ್ಕೋಬೇಡ, ಯಾರು ಯಾವ ರೂಪದಿಂದ ಯಾರೋ ಮಾಡಲಿ, ಅಷ್ಟೊಂದು ದೇವತೆಗಳು ಯಾರೂ ಇಲ್ಲ, ಎಲ್ಲ ನಾನೇ ಕಣ. ಎಲ್ಲರ ಕರ್ಮಕ್ಕೂ ಫಲ ಕೊಡೋ ನಾನೇ. ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸ ಸಾಕ್ಷಿ ಚೇತ ಕೇವಲ ನಿರ್ಗುಣ. ಏನು ಆ ಶ್ವೇತಾಶ್ವತರ ಮಂತ್ರ ಓದ್ಬಿಟ್ರೆ ಏನೇನು ದ್ವೈತ ಅನ್ನೋದು ಉಳಿಯೋ ಹಾಗಿಲ್ಲ, ಅಷ್ಟು ನಾನೇ ಅಂತ. ಅಲ್ಲಿ ನೋಡಿ ಎಷ್ಟು ಸ್ಪಷ್ಟವಾಗಿ ಬರೀತಾರೆ ಭಗವದ್ಗೀತೆಯಲ್ಲಿ. ಅಹಂ ಹೇ ಸರ್ವಯಜ್ಞಾನಾಂ ಶ್ರೌತಾನಾಂ ಸ್ವಾರ್ಥಾನಾಂ. ದೊಡ್ಡ ಯಜ್ಞ ಮಾಡಿಬಿಟ್ಟ ಸ್ವಾಮಿ, ಶ್ರೌತ ಯಜ್ಞ ಆಗ್ಬಹುದು, ಇವನು ಸ್ಮಾರ್ಥ ಯಜ್ಞ ಅಂತ ಬರೀ ಹೋಮ ಮಾಡ್ದ ಆಗ್ಬಹುದು, ಬರೀ ಸತ್ಯನಾರಾಯಣ ಪೂಜೆ ಮಾಡ್ದ ಆಗ್ಬಹುದು, ಎಲ್ಲರಿಗೂ ಒಬ್ಬನೇ ದೇವರಿರೋಣದ್ರಿಂದ ಯಾರ್ಯಾರು ಏನೇನು ಸತ್ಕರ್ಮಗಳನ್ನು ಮಾಡಿದಾರೋ ಅವರಿಗೆಲ್ಲ ಫಲ ಸ್ಯಾಂಕ್ಷನ್ ಮಾಡುವನ್ನೇ ಅಂತ. ಜವಾನದಿಂದ ಹಿಡಿದು ದೊಡ್ಡ ಆಫೀಸರ್ವರೆಗೂ ಕೊಡೋ ಸಂಬಳ ಯಾರು? ಸರ್ಕಾರ. ಹಾಗೆ ಸರ್ಕಾರ ಭಗವಂತ ಎಲ್ಲರಿಗೂ ಫಲ ಕೊಡೋನ್ ನಾನೇ. ಭೋಕ್ತಾಚ ಪ್ರಭುರೇವಚ, ನಾನೇ ಒಡೆಯ. ಆ ಯಜ್ಞಗಳ ಫಲವನ್ನೆಲ್ಲ ಭೋಕ್ತ ಅಂದ್ರೆ ಸ್ವೀಕಾರ ಮಾಡುವವನು ನಾನೇ. ಮತ್ ಸ್ವಾಮಿ ಕೋಹಿ ಯಜ್ಞ ಅಂತ. ಯಜ್ಞ ಅಂದ್ರೇನು? ಭಗವಂತನಿಗಾಗಿ ಮಾಡೋ ಯಾವ ಕರ್ತವ್ಯವಾದರೂ ಪೂಜೆ ದೇವತ ಎಲ್ಲ ಯಜ ದೇವ ಪೂಜಾ ಸಂಗತಿ ಕರ್ಣ ದಾನೇಶು ಅಂತ ವ್ಯಾಕರಣದಲ್ಲಿ ಪ್ರಾಣಿಗಳು. ಯಜ್ಞ ಅಂದ್ರೆ ಯಜುವನ್ನು ಧಾತುವಿನಿಂದ ಹುಟ್ಟಿದೆ. ದೇವ ಪೂಜೆ ಆಗಬಹುದು, ದಾನ ಆಗಬಹುದು, ಮತ್ತೊಬ್ಬರಿಗೆ ಸಹಾಯ ಮಾಡೋದಾಗಬಹುದು, ಅಗ್ನಿಯಲ್ಲಿ ಮಾಡೋದಾಗಬಹುದು, ಅಷ್ಟಕ್ಕೂ ಏನು ಹೆಸರು? ಯಜ್ಞ ಅಂತಲೇ. ಹೀಗಾಗಿ ಪ್ರತಿಯೊಂದು ಕೂಡ ದ್ರವ್ಯ ಯಜ್ಞ, ತಪೋ ಯಜ್ಞ, ಯೋಗ ಯಜ್ಞ ಅಂತೆಲ್ಲ ಹಿಂದೆ ಭಗವಂತ ಹೇಳಿದ್ದಾನೆ. ಇದಿಷ್ಟಕ್ಕೂ ನಾನೇ ಒಡೆಯ. ಭೋಕ್ತ ಅಂದ್ರೆ ಅದರ ಫಲವನ್ನು, ಅದನ್ನು ಯಜ್ಞವನ್ನು ಸ್ವೀಕಾರ ಮಾಡಿ ಆಯಾ ಮಾಡಿದಂಥ ಕರ್ತೃಗೆ ಫಲ ಕೊಡೋ ನಾನೇ. ಪ್ರಭುರೇವ ಒಡೆಯನೇ ನಾನು. ಎಷ್ಟು ಚೆನ್ನಾಗಿದೆ ಅಂದರೆ, ಕರ್ಮವನ್ನೇನೋ ಮಾಡ್ತೀರಿ, ಕರ್ಮಕ್ಕೆ ಫಲ ಕೊಡೋನೇ ಯಾರು ಅನ್ನೋ ಪ್ರಶ್ನೆ ಮಾತ್ರ ನಮಗೆ ಸರಿಯಾಗಿ ಹೊಳೆಯಲ್ಲ. ಭಗವದ್ಗೀತೆ ಸ್ಫುಟವಾಗಿ ಹೇಳುತ್ತೆ, ಒಬ್ಬನೇ ದೇವರು ಎಲ್ಲ ಕರ್ಮಗಳಿಗೂ ಫಲ ಕೊಡೋನು ಒಬ್ಬನೇ, ಕರ್ಮಾಧ್ಯಕ್ಷ ಅಂತ. ಆದ್ದರಿಂದ ಪ್ರಭುವೇ ಉಕ್ತಂ ಹೇ ಅಂದ್ರೆ ಹೇಳಿದ್ನಲ್ಲಪ್ಪ ಹಿಂದೆ, ಅಧಿಯಜ್ಞೋಹಮೇವ ಅತ್ರ ಮತ್ಸ್ವಾಮಿ ಕೋಹಿ ಯಜ್ಞ. ಅಧಿಯಜ್ಞೋಹಮೇವ ಅತ್ರ ಇತಿ ಹಿ ಉಕ್ತಂ, ಹೇಳಿದ್ನಲ್ಲ ಹಿಂದೆ ಅಧಿಯಜ್ಞನೇ ನಾನು ಅಂತ. ಅಧಿಯಜ್ಞ ಅಧಿಯಜ್ಞ ಅಂದ್ರೆ ಏನು? ಯಜ್ಞ ಅಂತಕ್ಕದ್ದು ಅಧಿ ಅಂದ್ರೆ ಯಾರನ್ನು ಕುರಿತು ಆಗುತ್ತದೆಯೋ ಅವನು ಅಂತ. ಯಜ್ಞ ಯಾರಿಗೆ ಮಾಡ್ತೀರಿ ಅಂತ ಭಗವಂತನೇ ಮುಗಿದೋಯ್ತು. ಆ ಭಗವಂತ ಒಬ್ಬನೇ ಅಂತ. ಅಧಿಯಜ್ಞ ಅಂದ್ರೆ ಯಾರ್ಯಾರು ಯಾವ್ಯಾವ ರೂಪದಲ್ಲಿ ಏನೇನು ಮಾಡಿದ್ರೋ ಅದಷ್ಟು ಭಗವಂತನಿಗೆ ಅಂತ. ಅದಕ್ಕೆ ನಮ್ಮಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಎಲ್ಲ ಆದಮೇಲೆ ಅನೇನಮಯ ಕೃತ ಏನಾ ಅಂತ ಹೀಗೆ ನಾನು ಮಾಡಿದಂಥ ಪೂಜೆ ಪುನಸ್ಕಾರ ಏನೇ ಇರಲಿ ಸರ್ವಂ ಶ್ರೀ. ಮುಂದಕ್ಕೆ ವಾಸುದೇವಾರ್ಪಣ. ಏನು ಸ್ವಾಮಿ, ಗೌರಿ ಪೂಜೆ ಮಾಡಿಬಿಟ್ಟು ವಾಸುದೇವ ಅಂದ್ರಲ್ಲ ಅಂತ. ಅಯ್ಯೋ, ವಾಸುದೇವ ಅಂದ್ರೂ ಅದೇ, ಗೌರಿ ಅಂದ್ರೂ ಅದೇ, ಗಂಗೆ ಅಂದ್ರೂ ಅದೇ, ಗಣಪತಿ ಅಂದ್ರೂ ಅದೇ, ಸತ್ಯನಾರಾಯಣ ಅಂದ್ರೂ ಅದು, ಅಷ್ಟು ಒಬ್ಬನೇ. ಕೊನೆಯಲ್ಲಿ ಏನಂತೆ, ಶ್ರೀ ಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣವಾಯಿತು ಅಂದರೆ ಕೃಷ್ಣನಿಗೆಲ್ಲ ಸೇರಿತು. ಆ ಭಗವಂತ ಒಬ್ಬನೇ. ಕೃಷ್ಣ ಅಂದರೆ ದೇವಿಕೆ ಪುತ್ರ ಅಂತಲ್ಲ, ಕರ್ಷಯತಿ ಇತಿ ಕೃಷ್ಣ, ಭಕ್ತರ ಪಾಪಗಳನ್ನೆಲ್ಲ ಸೆಳೆಯೋ ಭಗವಂತ ಅನ್ನೋ ಅರ್ಥ. ಭಗವಂತನಿಗೇನೆ ಅದು, ಎಲ್ಲೆಲ್ಲಿ ಶಂಕರಾಚಾರ್ಯರು ಕೃಷ್ಣನ ಶಬ್ದನೇ ಬರೆಯಲ್ಲ, ಭಗವಾನ್ 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 ಅಂತಲೇ ಬರೀ. ಅಂದ್ರೆ ಏನಾಯಿತು, ಈಗೆಷ್ಟು ಜನ ಭಗವಂತ ಇದೆ, ಭಗವಂತ ಅಂತ ಎಷ್ಟು ಜನ ಇದ್ದಾರೆ ಅಂತ ಹೆಸರಿಟ್ಕೊಂಡು ಅಲ್ಲ ನಾನು ಹೇಳೋದು. ಅಪೂರ್ಣವಾಗಿ ತಾನೇ ಆಗಿರಬೇಕು. ಇಂಥ ಭಗವಂತ ಒಬ್ಬನೇ ಅಂತ ಆದಮೇಲೆ ಯಾರ್ಯಾರು ಯಾವ್ಯಾವ ಕರ್ಮ ಮಾಡಲಿ, ಏನೇನು ಅರ್ಪಣೆ ಮಾಡಲಿ, ಯಾರು ಹೋಗಬೇಕದು? ಒಬ್ಬನೇ ಭಗವಂತರಿಗೆ ಫಲ ಕೊಡೋನು ಅವನೇ ಅಂತ. ತಥಾ ನತು ಮಾಮ ಅಭಿಜಾನಂತೆ, ಹಾಗಾದರೆ ಭೇದ ಮಾಡ್ತಾರಲ್ಲ ಅಂದರೆ ಅವ್ರಿಗೆ ಗೊತ್ತಿಲ್ವ. ಎಲ್ಲ ಯಜ್ಞಗಳಿಗೂ ಫಲ ಕೊಡತಕ್ಕವನು ಪರಮಾತ್ಮ ಒಬ್ಬನೇ ಎನ್ನುವ ತಿಳುವಳಿಕೆ ಇಲ್ಲವಾದ್ದರಿಂದ ತತ್ವೇನ ತಸ್ಯವಂತಿತೆ. ಆದ್ದರಿಂದಲೇ ಅವರು
ಅವಿಧಿಪೂರ್ವಕಂ ಇಷ್ಟವಾ ಅಂತ ವಿಧಿ ಅಂದರೆ ನಿಮ್ಮ ಶಾಸ್ತ್ರ ಇರಬಹುದು, ಈ ನಿಜವಾದ ವಿಧಿ ಅಂದರೆ ಕ್ರಮ ತಿಳ್ಕೋಬೇಕೇನು. ಯಾರ್ಯಾರು ಏನೇನು ಮಾಡಿದರೂ ಎಲ್ಲವೂ ಭಗವಂತನಾದ ಒಬ್ಬನೇ ವಾಸುದೇವನನ್ನು ಸೇರುತ್ತದೆ, ಅವನೇ ಫಲ ಕೊಡೋನು ಅನ್ನೋದನ್ನು ತಿಳ್ಕೋಬೇಕು. ಸಂಧ್ಯಾನೆ ಮಾಡೋ ಒಂದು ಮಂತ್ರ ಹೇಳ್ತೇನೆ. ಆಕಾಶಾತ್ ಪತಿದಂತೋಯಂ ಯಥಾ ಗಚ್ಛತಿ ಸಾಗರಂ ಸರ್ವದೇವ ನಮಸ್ಕಾರ. ಮುಂದೆ ಕೇಶವಂ ನೋಡಿದ್ರ ಮಳೆ ಎಲ್ಲಿ ಬೇಕಾದ್ರೂ ಬೀಳಲಿ, ಮೈಸೂರು ದೇಶದಲ್ಲಾದ್ರೂ ಬೀಳಲಿ, ಗುಜರಾತ್ನಲ್ಲಾದ್ರೂ ಬೀಳಲಿ, ಎಲ್ಲಿ ಬೇಕಾದ್ರೂ ಮಳೆ ಬೀಳಲಿ, ಬೆಟ್ಟದ ಮೇಲೆ ಬೀಳಲಿ, ಊರೊಳಗೆ ಬೀಳಲಿ, ಆ ನೀರೆಲ್ಲ ಏನಾಗುತ್ತೆ, ಯಥಾ ಗಚ್ಛತಿ ಸಾಗರ ಅಷ್ಟೇ. ಉಪಾಧಿಯಿಂದ ನೀವು ಭೇದವನ್ನು ಹೇಳಬಹುದೇ ಹೊರತು ಕೊನೆಯಲ್ಲಿ ತತ್ವ ಏನಾಗಿದೆ ಒಂದೇ, ಅದೇ ವಾಸುದೇವ ತತ್ವ. ಎಲ್ಲವೂ ನನ್ನನ್ನೇ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗತಿ. ಆದ್ದರಿಂದ ಈ ತತ್ವ ತಿಳ್ಕೊಂಬಿಟ್ಟಿದ್ರೆ ಇನ್ನೇನು ಸಂಶಯವಿಲ್ಲ. ಯಾವ ರೂಪದಲ್ಲಾದರೂ ಪೂಜೆ ಮಾಡಿ, ಆರಾಧನೆ ಮಾಡಿ, ಪೂಜೆ ಏನು ಬೇಕಾದ್ರೂ ಮಾಡಬಹುದು. ಎಲ್ಲ ಭಗವಂತನಿಗೆ ಅಂತ ಅರ್ಪಣೆ ಮಾಡಿದಾಗ ಅವನೇ ಫಲ ಕೊಡ್ತಾನೆ. ನತು ಮಾಮ ಅಭಿಜಾನಂತೆ. ಆದರೂ ಜನ ಮತ್ತೆ ಬೇರೆ ಬೇರೆ ಎಂತ ಮಾಡ್ತಾರಲ್ಲ ಅಂತದ್ದು, ಒಂದೊಂದು ಜಾತಿಗೆ ಒಂದೊಂದು ದೇವರು, ಒಂದೊಂದು ಗಲ್ಲಿಗೆ ಒಂದೊಂದು ದೇವರು. ಅಯ್ಯೋ ಅಯ್ಯೋ, ಆ ದೇವರುಗಳನ್ನು ನೋಡಿಬಿಟ್ರೆ ಅದಕ್ಕೆ ಬಾಕಿಯವರೆಲ್ಲ ನಾಸ್ತಿಕರೆಲ್ಲ ಬೈಕೋತಾರೆ, ಎಂಥಾದ್ರೆ ಇದು ಅಂತ. ವೇದಾಂತ ಏನು ಹೇಳುತ್ತೆ, ಅಯ್ಯೋ ಖಂಡಿತ ತಪ್ಪು. ಅಷ್ಟು ಭೇದವನ್ನು ನೀವು ಜಗತ್ತಿನಲ್ಲಿ ಕಂಡರೂ ತತ್ವ ಮಾತ್ರ ಎಲ್ಲ ಒಂದೇ, ಇರೋನೊಬ್ಬನೇ ದೇವತೆ, ಯಾಕೆ ಇದಕ್ಕೋಸ್ಕರ ಬಡಿದಾಡ್ತೀರಾ ಅಂತ ಹೇಳಿ. ಹೀಗೆ ನತು ಮಾಮ ಅಭಿಜಾನಂತೆ, ಅವರು ನನ್ನನ್ನು ಸ್ವರೂಪ ತಿಳ್ಕೊಳ್ಳಲ್ಲ, ಹಾಗಾದ್ರೆ ಏನಾಗುತ್ತೆ ಅಂತ ಅಷ್ಟೇ. ಅವರೇನು ಫಲ ಕೇಳಿರ್ತಾರೋ ಅಲ್ಪ ಸ್ವಲ್ಪ ಫಲ ಬರಬಹುದು, ಮತ್ತೆ ತತ್ವಜ್ಞಾನ ಮಾತ್ರ ಸಾಧ್ಯವಿಲ್ಲ. ತತ್ವೇನ ಚೇವಂತಿ, ತತ್ವಜ್ಞಾನ ಮಾತ್ರ ಬರದೆ ಬ್ರಹ್ಮಜ್ಞಾನ ಉಂಟಾಗದೆ ಬಿದ್ದು ಹೋಗ್ತಾರೆ. ಬುದ್ಧ ಹೋದ್ರೆ ಏನಾಗುತ್ತೆ, ಪದರ ಅಭಿಜಾನದ ಪದರ ಅಷ್ಟೇ. ಆದ್ದರಿಂದ ನೀವು ಒಂದು ತೀರ್ಮಾನ ಮಾಡಬೇಕೇನು, ಪರಮಾತ್ಮನಾದಂಥ ವಾಸುದೇವನನ್ನು ಅರಿತುಕೊಂಡು ಹೊರತು ಮೋಕ್ಷ ಅನ್ನೋದಿಲ್ಲ. ಅದಕ್ಕೆ ಯಾರು ಸತ್ತರೆ ಶ್ರಾದ್ದ ಆಗಿದ್ದ ಎಲ್ಲ ಮಾಡಿಬಿಡ್ತಾರೆ, ಕೊನೆಯಲ್ಲಿ ವೈಕುಂಠ ಅಂದ್ರೆ ವೈಕುಂಠ ಅಂದ್ರೆ ಏನು ಅಂತ ಎಲ್ರಿಗೂ ಕರೆದು ಊಟ ಹಾಕ್ತೀವಿ, ಅದು ವೈಕುಂಠವಲ್ಲ, ವೈಕುಂಠ ನಾರಾಯಣ ಪ್ರೀತ್ಯರ್ಥಂ ಅಂತ. ಅಂದರೆ ಸಂಪ್ರದಾಯದಲ್ಲಿ ವೇದಾಂತ ಇದ್ದೆ, ನೀವು ಯಾರಿಗೇನು ಯಾವ ಪಿತೃಗಳಿಗೆ ಏನು ತರ್ಪಣ ಮಾಡಿದ್ರು ಅವರಿಗೆಲ್ಲ ಕೃತಾರ್ಥ ಆಗಬೇಕಾದ್ರೆ ಅದೆಲ್ಲ ಯಾವನು ಪೂರ್ಣವಾಗಿ ನೀನು ನೋಡ್ಕೊಳ್ಳೋನು ಭಗವಂತ. ಆದ್ದರಿಂದ ಅವನಿಗೆ ಅರ್ಪಿತವಾಗಿಬಿಟ್ರೆ ಎಲ್ಲ ಪಿತೃಗಳು ತೃಪ್ತರಾಗಿಬಿಡ್ತಾರೆ. ನೀವು ಹೊಸದಾಗಿ ಯಾರನ್ನು ಏನೇ ವ್ಯವಹಾರ ಕರೆದ ಉಚಾರ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅದನ್ನು ಹೇಳಿದೆ. ಮತ್ತು ನಾನು ಅಭಿಜಾನ ಅಂತ ಈ ವಾಸುದೇವ ತತ್ವ ಎಲ್ಲವೂ ಆಗಿದೆ, ಎಲ್ಲವೂ ನಾನೇ ಅನ್ನೋದನ್ನು ತಿಳ್ಕೊಳ್ಳಲ್ಲ. ಆದ್ದರಿಂದ ಬಿದ್ದು ಹೋಗ್ತಾರೆ, ಜಾರ್ತಾರೆ. ಭಿನ್ನ ಭಿನ್ನ ದೇವತೆಗಳನ್ನು ಆರಾಧನೆ ಮಾಡಿದ್ರೆ ಅಷ್ಟೇ ಫಲ ಪಡೀತಾರೆ, ಅದು ಕ್ಷಯವಾಗುತ್ತೆ, ಮತ್ತೆ ಪಡೀತಾರೆ. ಹೀಗೇ ರಾಗ ದ್ವೇಷ ಸುಖ ದುಃಖ ಜನನ ಮರಣ ಕೊನೆಗೆ ಇಲ್ಲಿವರೆಗೆ ಸೃಷ್ಟಿ ಸ್ಥಿತಿ ಪ್ರಳಯದವರೆಗೂ ಹೀಗೆ ನಡೆಯಿತು. ಸ್ವಾಮಿ ಇದಕ್ಕೆ ನಾವೇನು ಮಾಡೋಣ, ನೀವೇನು ಮಾಡಬೇಡಿ, ನಿಮ್ಮಟ್ಟಿ ನೋಡ್ಕೊಳ್ಳಿ, ಇನ್ನೊಬ್ಬರು ಕಟ್ಟಿ ನಿಮಗೆ ನಮಗಾಗಿ ತಾನು ಉದ್ಧಾರವಾಗಕ್ಕೆ ವೇದಾಂತ ಅಂತಲೇ ಹೊರತು ಸ್ವಾಮಿ ಪ್ರಪಂಚ ಉದ್ಧಾರ ನೀನು ಯಾಕೆ ಮಾಡ್ತಿ, ಸೃಷ್ಟಿ ಮಾಡಿರೋ ಪರಮಾತ್ಮ ಇದಾನೆ ಮಾಡ್ಕೋತಾನು ಅಷ್ಟೇ. ಆದ್ದರಿಂದ ನಿನ್ನನ್ನು ನೀನು ಉದ್ಧಾರ ಮಾಡ್ಕೋ, ಉದ್ಧರೇ ಆತ್ಮನ ಆತ್ಮನ ಅಷ್ಟೇ ವೇದಾಂತ ಹೇಳೋದು. ಆಯಿತು. ಯಾಂತಿ ದೇವವ್ರತ ದೇವಾನ್ ಪಿತೃವನ್ ಯಾಂತಿ ಪಿತೃವ್ರತಃ ಭೂತಾನಿ ಯಾಂತಿ ಭೂತೇಜ್ಯಾಹ ಯಾಂತಿ ಮದ್ಯಾಜಿನೋಪಿ ಮಾಂ. ಇನ್ನು ಮುಂದೆಲ್ಲ ಸುಲಭವಾಗಿದೆ, ಈ ವಿಷಯ ವಿವರಣೆ ಆಗಿದೆ. ನೋಡಪ್ಪ ಇಷ್ಟೇನೆ. ಯಾಂತಿ ಏಪಿ ಅನ್ಯದೇವತಾ ಭಕ್ತಿಮತ್ವೇನ ಅವಿಧಿಪೂರ್ವಕಂ ಯಜಂತೆ ತೇಷಾಮಪಿ ಯಾಗಫಲಂ ಅವಶ್ಯಂ ಭಾವಿ. ಓ, ಹಾಗಾದರೆ ಬೇರೆ ಬೇರೆ ದೇವತೆಗಳ ಹೆಸರಲ್ಲಿ ಏನು ಯಜ್ಞ ಯಾಗ ಪೂಜೆ ಮಾಡಿದರೆ ಅದಕ್ಕೆ ಫಲ ಆಗುತ್ತೋ ಇಲ್ವೋ? ಯಾಕೆ ಭಗವಂತ ಏನಂದ, ಎಲ್ಲವೋ ನನಗೆ ಸೇರಿದೆ ಫಲ ಕೊಡೋದು ಅಂದರೆ, ಹಾಗಾದ ದೇವ್ರು ಹೀಗೆ ಸಿಟ್ಟು ಮಾಡ್ಕೊಂಬಿಟ್ರೆ ನೀವು ಯಾವ ದೇವ್ರ ಪೂಜೆ ಮಾಡಿದರೆ ಇಂಥ ದೇವರನ್ನು ಪರಮಾತ್ಮನಾದ ವಾಸ್ತವ ನನ್ನ ಮಾಡಿದ್ರಾ ಮಾಡಿಲ್ಲ, ಹಾಗಾದ್ರೆ ಫಲ ಬರಲ್ವೇ? ಹಾಗರ್ಥ ಅಲ್ಲ. ನೋಡಿದ್ರ ಅನ್ಯ ದೇವತಾ ಭಕ್ತಿಮತ್ವೇನ, ಇದರಲ್ಲಿ ಎಷ್ಟು ಸ್ವಾರಸ್ಯ ಇದೆ ಅಂದರೆ, ಬೇರೊಂದು ನನಗಿಂತ ದೇವತೆ ಬೇರೆ ಅಂತ ಇಟ್ಕೊಂಡು ಆ ಇಷ್ಟ ದೇವತೆಯನ್ನೇ ಕುರಿತು ನೀವು ಯಾವ ಬಂಧಾನಂದು ಸತ್ಕರ್ಮವನ್ನು ಯಜ್ಞಾಗಾದಿಗಳನ್ನು ಅನುಷ್ಠಾನ ಮಾಡಿದರೂ ಅದರಲ್ಲಿ ಅವಿಧಿಪೂರ್ವಕಂ ಸ್ವಲ್ಪ ತಪ್ಪಾಗಿದ್ದರೂ ತೇಷಾಮಪಿ ಯಾಗಫಲಂ ಅವಶ್ಯಂ ಭಾವೇ. ಅಯ್ಯೋ ಅಯ್ಯೋ, ಇವೆಂಥ ಅಂದ್ರೆ ಏನಾಯಿತು, ಕರ್ಮ ಕರ್ಮದಲ್ಲಿ ನೀವು ನೆಟ್ಟಿಗೆ ಮಾಡಿದ್ರೋ ಸೊಟ್ಟ ಮಾಡಿದ್ರೋ ಅದೆಲ್ಲ ಲೆಕ್ಕ, ಯಾಗ ಮಾಡಿದ್ರೂ ಆ ಕರ್ಮಕ್ಕೆ ಫಲ ಬಂದೇ ಅವಶ್ಯಂ ಭಾವಿ ಬಂದೇ ಬರುತ್ತದೆ. ಕಥಂ, ಹೇಗೆ?
ಯಾಂತಿ ದೇವವ್ರತ ದೇವಾನ್ ಪಿತೃವನ್ಯಾಂತಿ ಪಿತೃವ್ರತ ಭೂತಾನಿ ಯಾಂತಿ ಭೂತೇಜ್ಯಾ ಯಾಂತಿ ಮದ್ಯಾಜಿನೋಪಿ ಮಾಂ ಅಂತ ಭಗವತ್ಪಾದರು ಅರ್ಥ ಕೊಡ್ತಾರೆ. ಯಾಂತಿ ಗಚ್ಚಂತಿ ದೇವವ್ರತಃ ದೇವೇಶು ವ್ರತಂ ನಿಯಮಃ ಭಕ್ತಿಶ್ಚ ಯೇಷಾಂತೆ ದೇವವ್ರತ ಅರ್ಜುನ. ಇನ್ನೊಂದು ಸ್ವಲ್ಪ ವಿಷಯ ತಿಳ್ಕೋ, ಚೆನ್ನಾಗಿ ಅರ್ಥವಾಗುತ್ತೆ. ಅನ್ಯ ದೇವತಾ ಭಕ್ತರು ಅಂತ ನಾನು ತಿರಸ್ಕಾರ ಮಾಡಿಲ್ಲ, ಅವರಿಗೂ ಫಲ ಉಂಟೇ ಉಂಟು. ಅವರು ಹೇಗೆ ಫಲ ಪಡೆಯುತ್ತಾರೆ? ನಾನು ಇಂಥ ದೇವತೆ ಆರಾಧನೆ ಮಾಡಿದ್ದೀನಿ ಅಂದರೆ ಫಲ ಬಂದರೆ ಇಂಥ ದೇವತೆ ನನಗೆ ಪ್ರಸಾದ ಕೊಟ್ಲು ಅಂತ ತಿಳ್ಕೊಳ್ಳಿ. ಆದರೆ ಏನಾಗುತ್ತೆ, ಅವರು ದೇಹತ್ಯಾಗ ಮಾಡಿದ್ದೀನಿ ಯಾವ ರೂಪದಿಂದ ಆರಾಧನೆ ಮಾಡಿದಾರೋ ಆ ತತ್ವವನ್ನು ಸೇರ್ತಾರೆ. ದೇವವ್ರತರಾದವರು ದೇವತೆಗಳನ್ನು ಸೇರ್ತಾರೆ. ಪಿತೃವನ್ಯ ಅಂತೆ ಪಿತೃದೇವತೆಗಳನ್ನು ಆರಾಧನೆ ಮಾಡಿದವರು ಆ ಪಿತೃದೇವತೆಗಳ ಒಂದಾನಂದು ಲೋಕವನ್ನು ಪಡೆಯುತ್ತಾರೆ. ಪಿತೃವ್ರತಃ ಶ್ರಾದ್ದಾದಿ ಕ್ರಿಯಾಪರಾಹ ಪಿತೃಭಕ್ತಃ. ಶಂಕರಾಚಾರ್ಯ ಸನ್ಯಾಸಿಗಳಾದರೂ ಕೂಡ ಕರ್ಮಕಾಂಡದ ಬಗ್ಗೆ ಎಷ್ಟು ಗೌರವ ನೋಡಿದ್ದಾರೆ. ಪಿತೃವನ್ಯಾಂತಿ ಪಿತೃವ್ರತಃ ಅಂತ ಗೀತೆ ಒಳಗಿದೆ, ಭಾಷ್ಯದಲ್ಲಿ ಬರೀತಾರೆ. ತಪ್ಪಲ್ಲ, ನೀವು ದೇವತಾ ಭಕ್ತರಾಗಿರಿ, ಪಿತೃಭಕ್ತರಾಗಿರಿ, ಯಾವ ವಾಸುದೇವ ಭಕ್ತರಾಗಿರಿ, ಎಲ್ಲರಿಗೂ ಅವರವರು ಯದ್ಭಾವಂ ತದ್ಭವತಿ. ಯಾರ್ಯಾರು ಹೇಗೆ ಹೇಗೆ ನೀವು ಆ ಪರಮಾತ್ಮನಾದ ನನ್ನನ್ನು ಭಾವನೆ ಮಾಡ್ತೀರೋ ಅದರಂತೆ ಅಂತ ಅದಕ್ಕೆ ಒಂದು ಕಡೆ ಬರೀತಾರೆ ಶಂಕರಾಚಾರ್ಯ. ಬ್ರಹ್ಮೈವ ನಟವತ್ ಸರ್ವ ವ್ಯವಹಾರಾಸ್ಪದಂ ಪ್ರತಿಪದ್ಯತೆ. ಪರಬ್ರಹ್ಮವೊಂದೇ ಇರೋದು. ನಟ ಅಂದರೆ ಹೇಗೆ ನಾಟಕದಲ್ಲಿ ವೇಷ ಹಾಕೋನು, ಆಯಾ ಒಂದು ಆನಂದ ನಾಟಕಕ್ಕೆ ತಕ್ಕಂತೆ ಬೇರೆ ಬೇರೆ ವೇಷಗಳನ್ನು ಹಾಕ್ತಾನೆ. ಹಾಗೆ ಅಷ್ಟೊಂದು ಬೇರೆ ಬೇರೆ ದೇವತೆಗಳ ರೂಪದಲ್ಲಿ ಕಾಣಿಸ್ಕೊತಾನೆ. ಸರ್ವ ದೇವತೆಗಳು ಅವನಲ್ಲಿಯೇ ಒಂದಾಗಿದೆ. ಆದ್ದರಿಂದ ಆರಾಧನೆ ಮಾಡೋನು ಯಾವ ನಾಮರೂಪಗಳಿಂದ ಯಾವ ಚೌಕಟ್ಟಿನಿಂದ ಮಾಡ್ತಾನೋ ಆಯಾ ದೇವತೆಗಳನ್ನು ಆಯಾ ರೂಪಗಳು ಅಂತಾರೆ. ಅಂಥ ದೇವತೆಗಳು ಲೋಕಗಳು ಅಂತೆಲ್ಲ ವ್ಯವಹಾರದಲ್ಲಿ ಉಂಟು, ಅದನ್ನು ಪಡೀತಾರೆ. ಹಾಗೆ ದೇವತೆಗಳನ್ನು ಪೂಜೆ ಮಾಡೋರು ದೇವಲೋಕ ಪಡೀತಾರೆ, ಪಿತೃಗಳನ್ನು ಆರಾಧನೆ ಮಾಡೋರು ಪಿತೃಲೋಕವನ್ನು ಪಡೀತಾರೆ. ಭೂತಾನಿ ಯಾಂತಿ ಭೂತೇಜ್ಯಾಹ, ಇನ್ನು ಭೂತಗಳು. ಭೂತ ಅಂದರೆ ಇದರಲ್ಲಿ ಇದು ಸ್ವಲ್ಪ ತಾಮಸ ಅಂತ, ಸಾತ್ವಿಕ ರಾಜಸ ತಾಮಸ ಅಂತ ಕರ್ಮದಲ್ಲಿ ವ್ಯತ್ಯಾಸ. ನಾವು ಮಾಡೋದೆಲ್ಲ ಸಾತ್ವಿಕವಾದ ಕರ್ಮ, ರಾಜಸವಾದ್ದು ಅಂದರೆ ಫಲ ಬಯಸಿದ್ರೆ ರಾಜಸವಾಗುತ್ತೆ, ತಾಮಸ ಅಂದರೆ ಇನ್ನೂ ನಡೆ ಬರೀತಾರೆ. ವಿನಾಯಕ ಮಾತೃಗಣ ಚತುರ್ಭಗಿನ್ಯಾದೀನಿ ಅಂದರೆ ಏನೋ ಏನೋ ಪುರುಷಾರ್ಥ ಪಡೆಯೋಕ್ಕೋಸ್ಕರ ಆ ವಿನಾಯಕನೇ ಮುಂತಾದಂಥ ಯಾವ ತಾಮಸ ದೇವತೆಗಳನ್ನು ದುರ್ಗಿ ಕಾಳಿ ಭೈರವಿ ಅಂತ. ಅಲ್ಲೇನಿರುತ್ತೆ ಅಂದರೆ ಮನುಷ್ಯನಲ್ಲಿ ರಾಗದ್ವೇಷಗಳಿರುತ್ತೆ, ಯಾರನ್ನೋ ಹಾಳು ಮಾಡಬೇಕು ಅಂತಲೋ, ಯಾರಿಗೋ ತೊಂದರೆ ಮಾಡಬೇಕು ಅಂತಲೋ, ಏನೋ ಒಂದು ದುರುದ್ದೇಶವಿದೆ. ಅದಕ್ಕೂ ದೇವರನ್ನ ಆರಾಧನೆ ಮಾಡ್ತಾರಲ್ಲ ಜನಗಳು ಅಂತ ಈ ಅರ್ಜುನನ ಪ್ರಶ್ನೆ. ಮಾಡಿಕೊಳ್ಳಿ, ಅವ್ರು ಹಾಗೆ ಆರಾಧನೆ ಮಾಡಿದರೆ ಅವರವರಿಗೆ ತಕ್ಕಂಥ ಕರ್ಮಕ್ಕೆ ತಕ್ಕಂಥ ಫಲ ಬರುತ್ತದೆ. ಅದು ಎಲ್ಲ ನನ್ನನ್ನು ಪೂಜೆ ಮಾಡಿದಾಗೇನೆ, ಆದರೆ ನಾನು ಅಂತ ಗೊತ್ತಿದ್ರೆ ಆ ಕೆಟ್ಟ ಕೆಲಸ ಮಾಡಲ್ಲ. ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ ಅಂದರೆ ದ್ವೇಷ ಯಾಕೆ ಬರುತ್ತೆ ಅಲ್ವೇ? ಆದ್ದರಿಂದ ಇದು ತಾಮಸವಾಯಿತು. ಇದನ್ನೇ ನಮ್ಮ ಕರ್ಮಕಾಂಡದಲ್ಲಿ ಏನಂತಾರೆ, ಸಾತ್ವಿಕ ರಾಜಸ ತಾಮಸ ಅಂತ. ತಾಮಸ ರಾಜಸ ಬಿಟ್ಬಿಡಬೇಕು, ಸಾತ್ವಿಕವಾದಂಥ ಕರ್ಮವನ್ನೇ ಮಾಡಿ ಅದನ್ನು ವಾಸುದೇವನಿಗೆ ಅರ್ಪಣೆ ಮಾಡಿದ ಕರ್ಮಯೋಗ. ರಾಜಸ ತಾಮಸ ಮಾಡಿದ್ರೆ ಏನಾಗುತ್ತೆ, ಆ ಫಲಗಳನ್ನು ಅನುಭವಿಸಬೇಕಾಗತ್ತೆ. ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದಾಗ ಕೆಟ್ಟದಾಗುತ್ತೆ. ಇನ್ನೊಬ್ಬರು ನಾವು ಕೆಟ್ಟದ ಮಾಡಿದ್ವು ಅಂತ ಇಟ್ಕೊಳ್ಳಿ, ಆ ಕೆಟ್ಟದಾದದ್ದರಿಂದ ಫಲ ನಮಗೂ ಉಂಟು. ಕೆಟ್ಟ ಕೆಲಸ ಮಾಡಿ ಕೆಟ್ಟ ಫಲ ಆಗಿಯೇ ಆಗುತ್ತೆ, ಆದ್ದರಿಂದ ಹಾಗಾಗಬಾರದು. ಹೀಗಿದೆ. ಆದರೆ ಯಾಂತಿ ಮದ್ಯಾಜಿನೋ ಪಿಮಾ, ನನ್ನನ್ನೇ ಆರಾಧನೆ ಮಾಡಿ ನನ್ನನ್ನೇ ಸೇರ್ತಾರೆ, ಅದಕ್ಕೇನು ಯೋಚನೆ ಇಲ್ಲ. ಹೀಗಾಗಿ ತೇನತೆ ಸ್ವಲ್ಪ ಫಲಭಾಗ ಭವಂತಿ. ನೋಡಿ, ಸಮಾನೇಪಿ ಆಯಾಸೆ, ಭಗವತ್ಪಾದ ಬಗ್ಗೆ ಮಾತ್ರ, ಸಮಾನೇಪಿ ಆಯಾಸೆ ಮಾಮೇ ವನ ಭಜಂತೆ ಅಜ್ಞಾನಾತ್ ಅಂತ. ಇದೊಂದು ಮಾತು ಜ್ಞಾಪ ಇಟ್ಕೋಬಹುದು ನಾವೇನು. ನಿಜವಾಗಿ ಹೇಳೋದಾದರೆ ವಾಸುದೇವ ಭಗವಂತನನ್ನು ಆರಾಧನೆ ಮಾಡುವಷ್ಟು ಸುಲಭವಾಗಿ ಇನ್ನು ಯಾವ ದೇವರನ್ನು ಆರಾಧನೆ ಮಾಡೋಕ್ಕಾಗಲ್ಲ ಅಂತ. ಇದು ನಮಗೆ ಗೊತ್ತು. ಯಾಕೆ ಗೊತ್ತು? ಸುಲಭವಾಗಿ ವಾಸುದೇವ ಪರಮಾತ್ಮ ನಾರಾಯಣ ಅಂತ ಸತ್ಯನಾರಾಯಣ ಪೂಜೆ ಆರಾಮ ಮಾಡ್ಬೋದು. ನಾಗರ ಪಂಚಮಿ ಮಾಡಬೇಕು, ಉಪವಾಸ ಇರಬೇಕು, ಕಾಫಿ ಕುಡಿಯಬಾರದು ಶುರುವಾಯಿತು ನೋಡಿ. ಮಡಿ 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 ಅಂತ ಸತ್ಯನಾರಾಯಣಕ್ಕೆ ಪರವಾಗಿಲ್ಲ ಸ್ವಾಮಿ, ಒಂದು ಸ್ವಲ್ಪ ಹಾಲು ಕೊಡೋದು ಪೂಜೆ ಮಾಡಿ. ಸತ್ಯನಾರಾಯಣ ಒಪ್ಪಿದಾನಂತೆ, ಆ ನಾಗಪ್ಪ ಮಾತ್ರ ಬುಸ್ಸದ್ ಬಿಡ್ತಾನೆ. ಯಾವ ಸ್ವಲ್ಪ
ಅದರಿಂದ ಎಷ್ಟು ಚೆನ್ನಾಗಿ ಬರೀ ನಾವೇ ಮಾಡೋಣ, ಅವರವರ ಭಯ ಭಕ್ತಿ ಅವರ ನಂಬಿಕೆ, ಇದಕ್ಕೆ ನಾನೇನು ಮಾಡೋ. ಇನ್ನು ಕೆಲವಕ್ಕಂತೂ ತುಂಬಾ ನಿಯಮಗಳನ್ನು ಹೇಳ್ತಾರೆ. ಯಾವುದೋ ಒಂದು ಹೋಗಿ ಕೇಳಿ ಯಾರನ್ನಾರು ದೊಡ್ಡವರಿಂದ, ಸ್ವಾಮಿ ನನಗೊಂದು ಸ್ವಲ್ಪ ಸಪ್ತಶತಿ ಮಂತ್ರ ಉಪದೇಶ ಮಾಡಿ. ಅಯ್ಯೋ 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 ಜೋಪಾನ, ಅದಕ್ಕೆ ಹೀಗಿರಬೇಕು ಹಾಗಿರಬೇಕು ಇಂಥ ನೇಮ್ ಇರಬೇಕು ಹಾಗಾಗಬೇಕು ಉಪವಾಸ ಮಾಡಬೇಕು ಹೇಳ್ತಾರೆ ಹೇಳ್ತಾರೆ ಏನು ಅಂತ. ದುರ್ಗಾ ಪರಮೇಶ್ವರೇ ಬಹಳ ತಪ್ಪು ಅಂತ ಹೇಳ್ತಾ ಇಲ್ಲ, ಅವರವರ ಭಾವನೆ. ಆದರೆ ಭಗವಂತ ಹೇಳ್ತಾರೆ, ನನ್ನನ್ನು ಪೂಜೆ ಮಾಡುವಷ್ಟು ಸರಳವಾಗಿ ಯಾರನ್ನು ಮಾಡೋಕ್ಕಾಗಲ್ಲ. ನಿಜವಾಗಿ ಹೇಳೋದಾದರೆ ಆ ವಾಸುದೇವ ತತ್ವ ಎಂಥದ್ದು ಅಂತೀರಿ? ಮಡಿ ಮೈಗೆ ಅಪವಿತ್ರ ಪವಿತ್ರ ಸರ್ವಾವಸ್ಥಾಂಗದ ಮುಂದೆ ಪುಂಡರೀಕಾಕ್ಷಂ ಸಭಾಹ್ಯಾಭ್ಯಂತರ. ಯಾವಾಗ ಯಾವುದು ಪಾಪ್ಯುಲರ್ ಆಗಿರುತ್ತೋ ಅದ್ರ ಮೇಲೆ ಜನಗಳಿಗೆ ಬೆಲೆಯೇ ಇಲ್ಲ. ಏನು ಮಾಡ್ತೇವೆ ಬೆಲೆ ಇಲ್ಲ, ಏನಾದ್ರು ಒಂದು ಸ್ಪೆಷಲ್ ಆಗಿ ಹೇಳ್ತೀನಿ ಬಿಟ್ಟು ಎಲ್ಲ ಹೋಗಿ ನುಗ್ಗುತ್ತಾರಲ್ಲಿ, ನಾನೇನು ಮಾಡ್ಲಪ್ಪ ಯಾ ಅಂತ. ಅವ್ರ ಹಣೆ ಬರ ದೇವತಾ ಪೂಜೆ ಮಾಡೋ ಹಾಗೆ ಪಿತೃವನ್ನೇ ಅಂತ ಪಿತೃವ್ರ ದಾಹ ಮಾಡಿಕೊಳ್ಳಿ. ಭೂತಲ್ಲ ಇನ್ನು ಮಾತೃಗಣ ವಿನಾಯಕ ಚತುರ್ಭಜನೆ ಏನೇನು ಸಿದ್ಧಿ ಆಗುತ್ತೆ ಅಂತ ಮಾಡ್ಕೊಂಡು ನಾನೇನು ಮಾಡಿದಂಗೆ. ಯಾಂತಿ ಮದ್ಯಾಜಿನೋತಿ ವಾಸುದೇವ ಭಗವಂತನಾದ ನನ್ನನ್ನು ಆರಾಧನೆ ಮಾಡೋದು ತುಂಬ ಸುಲಭ. ಇದರಲ್ಲಿ ಏನಿಲ್ಲ ಭಗವಂತನಿ ಅವನಿಗೆ ಪ್ರತಿಯೊಂದನ್ನು ಕೊನೆಯಲ್ಲಿ ಏನಂತೇನೆ, ಕಾಯೇನ ವಾಚ ಮನಸೇಂದ್ರಿಯ ಇರುವ ಎಷ್ಟು ಚೆನ್ನಾಗಿದೆ ಅಶ್ಲೋಕ ಭಾಗವತದಲ್ಲಿ. ಬುದ್ಧ್ಯಾತ್ಮನಾವ ಪ್ರಕೃತೇ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏರಿ ಸಮರ್ಪಯಾಮಿ ಅಂದ್ಬಿಟ್ಟ ಕವಿ. ಅಯ್ಯೋ ಅಯ್ಯೋ ಅಯ್ಯೋ, ನೀ ಶಾರದ ಹೆರಿಯೋದಿಂದಲೋ ಮನಸ್ಸಿನಿಂದಲೋ ಮಡಿಯೋ ಮೈಲಿಗೆಯೋ ಹೇಗೆ ಬೇಕಾದ್ರೂ ಮಾಡಿ, ಬೇಕು ಅಂತಕ್ಕೆ ಅಲ್ಲ, ಅನಿವಾರ್ಯ ಸಂದರ್ಭಗಳಲ್ಲಿ ಹಾಗಾಗಿಬಿಡುತ್ತೆ. ಈಗ ಎಷ್ಟೋ ಸಂದರ್ಭದಲ್ಲಿ ನಾವು ದೇವರಿ ಮಣಿ ನೀರು ಇವರು ಹೊಳೆಯನ್ನು ಹರಿತಾ ಇದೆ, ಅಗ್ರೋದಕ ಅಂತ ಹೊಳೆಯಲ್ಲಿ ಸ್ನಾನ ಮಾಡಿ ನೀರು ತಂದು ದೇವರಿಗೆ ಅಭಿಷೇಕ ಮಾಡು. ಯಾರು ಸ್ನಾನ ಮಾಡ್ತಾರೆ ಹೊಳೆ ಒಳಗೆ ಹೋಗಿ? ಯಥಾ ಪ್ರಕಾರದಲ್ಲಿ ನೀರು ಹಿಡಿಯುತ್ತಾರೆ. ಅದಕ್ಕೆ ಯಥಾ ಪ್ರಗಂಗೆ ಏಮಾಯಿತು ಇವ ಅಂತ ಹೇಳೋದು ಮಂತ್ರ ಇನ್ನೇ ಮಾಡ್ತೀರಿ. ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಹೀಗೆ ಸುಳ್ಳು ಹೇಳ್ತೀರ ಅಂದ್ರೆ ಭಗವಂತ ಇಲ್ಲ ಇಲ್ಲ ಅದನ್ನೇ ಒಪ್ಪೋದಿನ. ನಾನು ನೀನು ಗಂಗಾ ಸ್ನಾನ ಮಾಡಿದ ಅಭಿಷೇಕ ಮಾಡಿದ ಫಲನೇ ಕೊಡ್ತೇನೆ ಅಂತ. ಅಯ್ಯಪ್ಪ ಇನ್ನು ಆ ವಾಸುದೇವನನ್ನ ಖಂಡಿತ ಬಿಡಬಾರದು. ಮುಗಿದೋಯ್ತು ಎಲ್ಲ ಕಾಲದಲ್ಲೂ ಅಪವಿತ್ರ ಪವಿತ್ರ ಒಳ್ಳೆಯ ಕೆಟ್ಟ ಕಾಯಿಲೆ ಬಂದಿರಲಿ, ಪವಿತ್ರ ಇರು, ಮಡಿಲಿರು, ಮೈಲಿಗೆಯಲ್ಲಿರು, ಎಸ್ಮರೇ ಬಂದಿರಿ. ಈ ತತ್ವ ಏನಾದರೂ ನಮಗೆ ತಲೆ ಹತ್ತಿ ನಾವು ಇದನ್ನೆಲ್ಲ ಭಗವನ್ಮಯವಾಗಿ ಮಾಡಿದರೆ ಪಕ್ಕ ವೇದಾಂತಿಗಳ ಸರಿಯಾದ ಸ್ಥಿತಿ. ಯಾಕೆ ಅಂತ ಏನು ಮನಸ್ಸು ಅನಿಸೋದಿಲ್ಲ. ಹಾಗಾಯ್ತಲ್ಲ ಹೀಗಾಯ್ತಲ್ಲ ಹಾಗೆ ಮಾಡಿಬಿಟ್ನಲ್ಲ ತಪ್ಪು ಮಾಡಿದ್ನಲ್ಲ ಸರಿ ಮಾಡಿದ್ನಲ್ಲ ಅಂತ ಈ ತಲೆ ಹಚ್ಚಿಕೊಳ್ಳೋ ಪ್ರಶ್ನೆಯೇ ಬರಲ್ಲ. ಹಾಗಂತ ಎಲ್ಲವನ್ನು ಬೇಕು ಅಂತ ಬಿಡಬಾರ್ದು. ಅನಿವಾರ್ಯ ಸಂದರ್ಭದಲ್ಲಿ ಮಾಡಿದಾಗಲೂ ಅದಷ್ಟು ಪರಮಾತ್ಮನಿಗೆ ಅರ್ಪಿತವಾಗುತ್ತೆ ಅಂದರೆ ಅದು ನೋಡಿ ಆ ಮನಸ್ಸಿನ ಆನಂದ ಹೇಗಾಗುತ್ತೆ. ಎಲ್ಲವೂ ಭಗವಂತನೇ, ಎಲ್ಲವೂ ಪರಮಾತ್ಮನ ಸ್ವರೂಪ, ಎಲ್ಲವೂ ಅವನೇ ಸೃಷ್ಟಿ ಮಾಡಿರೋದು. ಕೆರೆಯ ನೀರನು ಕೆರೆ ಇಷ್ಟ ಇನ್ನು ಏನು ಏನಿದೆ ಹೊಸದೇನಿದೆ ನಾವೇನು ತರ್ತೀವಿ ಇಲ್ಲಿಂದ. ಅವನು ಯಾರಪ್ಪ? ಅವನು ಎಲ್ಲರ ಆತ್ಮ, ಎಲ್ಲಾದರೊಳಗೆ ಇದ್ದಾನೆ. ಶುನಿಚೈವ ಶಪಾಕೇಚ ಪಂಡಿತಾಹ ನೋಡಿದ್ರ ಇದು ವೇದಾಂತ ಅಲ್ವೇ. ಹೀಗೆ ಅನುಭವಕ್ಕೆ ಬಂದ್ಬಿಡ್ತು ಅಂದರೆ ಅದಕ್ಕಂತಾನೆ ಇದಕ್ಕಿಂತ ದೊಡ್ಡದಿನಿಲ್ಲಪ್ಪ. ಭೂತಾನಿ ಯಾಂತಿ ಭೂತೇದ್ಯ ಯಾಂತಿ ಮದ್ಯಾಜಿನೋಪಿ ಮಾಮ್ ಅಂತಾಯಿತು. ಮುಂದೆ ಇನ್ನೊಂದು ಶ್ಲೋಕ ಇದೆ ಅಲ್ಲಿ ನಿಲ್ಲಿಸ್ಬಿಡ್ತೇನೆ. ನ ಕೇವಲಂ ಮದ್ಭಕ್ತಾನಾಂ ಅನಾವೃತ್ತಿ ಲಕ್ಷಣಂ ಅನಂತ ಫಲಂ ಸುಖಾರಾಧನಶ್ಚಾಹಂ. ಇನ್ನು ಮತ್ತೆ ಮತ್ತೆ ಭಗವಂತ ತನ್ನನ್ನು ಆರಾಧನೆ ಮಾಡುವುದು, ವಾಸುದೇವನನ್ನು ಆರಾಧನೆ ಮಾಡುವುದು ಬರೀ ಇಷ್ಟೇ ಅಂತ ತಿಳ್ಕೋಬೇಡಿ. ಏನು ಮದ್ಭಕ್ತರು ಅಂದರೆ ನನ್ನ ಭಕ್ತರು ಮತ್ತೆ ಹಿಂತಿರುಗಿ ಬರೋಲ್ಲ, ಮೋಕ್ಷ ಪಡೀತಾರೆ ಅಂತ ಹೇಳಿದ್ದು ಅಷ್ಟೇ ಅಲ್ಲ, ನನ್ನನ್ನು ಆರಾಧನೆ ಮಾಡುವುದು ಎಲ್ಲ ದೇವತೆಗಳ ಆರಾಧನೆಗಿಂತಲೂ ಅತ್ಯಂತ ಸುಲಭ ಅಂದ. ಹೇಗೆ? ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಕೃಷ್ಣಾನಿ ಪ್ರಯತಾತ್ಮನಃ. ಇದೊಂದು ಹೇಳಿ ನಿಲ್ಲಿಸ್ಕೊಂಡು ಪತ್ರಂ ಪುಷ್ಪಂ ಫಲಂ ತೋಯಂ. ಈಗ ಭಗವತ್ಪಾದರಿಂದೇನು ಹೆಚ್ಚು ಭಾಷ್ಯ ಬರೆಯೋದಿಲ್ಲ. ಪತ್ರಂ ಪುಷ್ಪಂ ಫಲಂ ತೋಯಂ ಉದಕಂ ಯಹ ಮೇ ಭಕ್ತ್ಯ ಮಹ್ಯಂ ಪ್ರಯಚ್ಛತಿ. ಮುಖ್ಯವಾದ ಇಲ್ಲಿ ಹೇಳು ಅಡ್ರಲ್ಲೇ ಇರ್ಬಾರದು ಭಕ್ತ್ಯ ಪ್ರಯಚ್ಛ.
ನೀವು ಹೂ ಕೊಟ್ರ ಹಣ್ಣು ಕೊಟ್ರ ಅಂತ ಪ್ರಶ್ನೆ ಇಲ್ಲ. ಮತ್ತೇನು ಭಕ್ತಿಯಿಂದ ಅರ್ಪಣೆ ಮಾಡಬೇಕು ಅಂತ ಈ ಹರಿಕಥೆ ಮಾಡೋರು ಈ ಒಂದೊಂದಕ್ಕೂ ಒಂದೊಂದು ಉದಾಹರಣೆ ಹೇಳ್ತಾರೆ. ಪತ್ರ ಪುಷ್ಪಂ ಫಲಂ ತೋಯಂ ಅಂತ. ಪತ್ರ ಅಂದ್ರೆ ಏನು? ಒಂದು ಎಲೆ ಚೂರು ಅಂತ. ಇದು ಮಹಾಭಾರತದ ಕಥೆಯಲ್ಲ ದ್ರೌಪದಿ. ಅದೇನಾಗುತ್ತೆ ಅಂದರೆ ದೂರ್ವಾಸರು ದೂರ್ವಾಸನ ಕಳಿಸ್ತಾನೆ ದುರ್ಯೋಧನ ಪಾಂಡವರನ್ನು ಪರೀಕ್ಷೆ ಮಾಡು. ಅವರಿಗೆ ಸೂರ್ಯ ಭಗವಂತ ಅಕ್ಷಯ ಪಾತ್ರೆ ಕೊಟ್ಟಿರ್ತಾನೆ. ಎಷ್ಟು ಬೇಕಾದ್ರೂ ಬಂದು ಕೋಟಿ ಜನ ಬಂದರೂ ಊಟ ಹಾಕೋದಕ್ಕೆ ಅದು ಆಹಾರ ಕೊಡ್ತಿರುತ್ತೆ. ಈ ದುರ್ಯೋಧನ ದುರ್ಬುದ್ಧಿ ಏನು ಅಂದರೆ ಆಹಾರ ಕೊಡುತ್ತಲ್ಲ ಅಕ್ಷಯ ಪಾತ್ರೆ ಅದಕ್ಕೊಂದು ಲಿಮಿಟ್. ಏನು? ಕೊನೇ ಒಳಗೆ ದ್ರೌಪದಿ ಊಟ ಮಾಡಬೇಕು. ಉಳಿದವ್ರಿಗೆ ಉಳ್ತಾರೆ ಪಂಚಪಾಂಡವರಲ್ಲಿ ದ್ರೌಪದಿಯು ವನವಾಸಕ್ಕೆ ಬಂದಿರು. ದ್ರೌಪದಿ ಊಟ ಮಾಡಿದ್ರೆ ಇನ್ನು ಪುನಃ ಸೂರ್ಯೋದಯವಾಗೋ ತನಕ ಆದರೆ ಏನೇ ಬರೋದಿಲ್ಲ. ಈ ದುರ್ಯೋಧನ ಕಿತಾಪತಿ ಆ ದೂರ್ವಾಸರನ್ನು ಕರೆದು ಅವರನ್ನು ಬಹಳ ಸಂತೋಷಪಡಿಸಿ ಅವರ ಯಾ ಏನು ವರ ಬೇಕು ಕೇಳು ಅಂದರೆ ನೋಡಿ ಅದು ಕೆಟ್ಟ ಜನಗಳಿಗೆ ಕೆಟ್ಟ ಬುದ್ಧಿ ಆಗಿದೆ. ಸ್ವಾಮಿ ದಯವಿಟ್ಟು ನೀವು ಆ ಪಾಂಡವರು ವನದಲ್ಲಿದ್ದಾರಲ್ಲ ಅಲ್ಲಿ ಹೋಗಿ ಆ ದ್ರೌಪದಿ ಊಟ ಮಾಡಿದ ಮೇಲೆ ನಿಮ್ಮ 88,000 ಜನ ಸಮೇತ ಹೋಗಿ ಊಟ ಕೇಳಿ. ಅದು ಯಾವಾಗ? ದ್ರೌಪದಿ ಊಟ ಮಾಡಿದ ಮೇಲಂತೆ. ಇನ್ನೇನು ಹೇಳ್ಕೊಳ್ಳೋಣ, ಇನ್ನಾದರೂ ದುರ್ಯೋಧನ ತಿದ್ದಕ್ಕಾಗುತ್ತೆಯೇ? ಇನ್ನೇ ಮಾಡ್ತಾರೆ, ಈ ದುರ್ಯೋಧನ ಮನೆಯಲ್ಲಿ ಭೋಜನ ಮಾಡಿಬಿಟ್ಟಿದ್ದಾರೆ. ಯಾರು? ದುರ್ವಾಸನ ಚಿಕ್ಕ ಹಾಕ್ಕೊಂಡ್ರಿ ಇವಾಗ. ಯಾಕೆ ಅವ್ನು ಹೇಳಿದಾಗೆ ಮಾಡಲಿ. ಸರಿ ಹೋಗ್ತಾರೆ. ಏನಾಗಿರುತ್ತೆ? ಪೂರ್ಣವಾಗಿ ದ್ರೌಪದಿ ಭೋಜನ ಆದಮೇಲೆ ಅಪ್ಪ ನಾವು ಇಷ್ಟು ಜನ ಬಂದಿದ್ದೀವಿ ಸ್ನಾನ ಮಾಡ್ಕೊಂಬರ್ತೀವಿ ಏರ್ಪಾಡು ಮಾಡು ಅಂದರೆ ಏನು ಮಾಡಬೇಕು? ಇನ್ಯಾರು ಕಾಪಾಡಬೇಕು? ಕೂಡಲೇ ಆ ದ್ರೌಪದಿ ಕೃಷ್ಣ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ಲು ಬಂದ. ಯೋಚನೆ ಮಾಡಬೇಡ ಅಂದ. ಯಾಕೆ? ನಾನು ಹೊಟ್ಟೆ ತುಂಬ್ಕೊಂಬಿಡ್ತೀನಿ, ಅವರಿಗೆಲ್ಲ ಹೊಟ್ಟೆ ತುಂಬ ಹೋಗುತ್ತೆ. ಯಾಕೆ? ಸರ್ವಾತ್ಮ ಏನಾದ್ರು ಕೊಡು ಅಂದ. ಎಲ್ಲಿದೆ ಎಲ್ಲ ಪಾತ್ರೆ ತೊಗೊಬೇಕು? ತುಂಬ ಪಾತ್ರೆನ ಒಂದೆಲ್ಲ ಒಂಚೂರು ಎಲೆ ಚೂರು ಸಿಕ್ಕ ಹಾಕ್ಕೊಂಡಿತ್ತಂತೆ ಇಲ್ಲಿ. ಆ ಪಾತ್ರೆ ತೊಳೆಯುವಾಗೆಲ್ಲ ಉಳ್ಕೊಂಡಿತ್ತು. ಕಂಡು ಕಿಂಚಿತ್ ಪಾಕಶೇಷವ, ನಾನು ಇನ್ನು 3ನೇ ಕ್ಲಾಸಲ್ಲಿ ಇದ್ದಾಗ ಓದಿದ ಪದ್ಯ. ಪುಂಡೇಕಾಕ್ಷ ತಾನದನು ಉಂಡು ತಲೆ ದೂಗಿದನು ಅಂತ ಬರ್ತೀವಿ. ಎಷ್ಟು ಚೆನ್ನಾಗಿದೆ ಅಂತ. ಸರಿ, ಅವನು ಯಾವಾಗ ಬೇಕು ಅಂತೀವಿ? ಭಗವಂತನಿಗೆ ಹಸಿವು ಬಾಯಾರಿಕೆ ಉಂಟೆ, ಇದೆಲ್ಲ ಬರೀ ನಾಟಕ. ತಿಂದ್ಬಿಟ್ರೆ ಅಲ್ಲಿ ಸ್ನಾನಕ್ಕೆ ಹೋಗಿದ್ರಲ್ಲ ಆ ದೂರ್ವಾಸರ ಶಿಷ್ಯರು ದೂರ್ವಾಸರು ಹೊಟ್ಟೆ ಭರ್ತಿಯಾಗಿ ಹೋಗ್ಬಿಡ್ತಾವೆ. ಇನ್ನು ಅಲ್ಲಿ ಧರ್ಮರಾಜನ ಒಂದಾನೊಂದು ಕುಟೀರಕ್ಕೆ ಹೋದರೆ ಊಟ ಮಾಡಕ್ಕೆ ಜಾಗ ಇಲ್ಲ ಅಂತ ಹಾಗಿಂದ ಹಾಗೆ ಪರಾರಿ. ಮಹಾಭಾರತದ ಕಥೆ ಇದು. ಮಹಾಭಾರತದ ಕಥೆ ಆಗಿದ್ರು ಕೃಷ್ಣ ಪರಮಾತ್ಮನ ಕಥೆ ಇದಕ್ಕಂತ. ಅದಕ್ಕಂತಾರೆ ಪತ್ರ ದ್ರೌಪದಿ ಕೊಟ್ಟದ್ದೊಂದು ಪತ್ರ, ಅಷ್ಟಕ್ಕೇ ನಾನು ತೃಪ್ತನಾದೆ. ಪುಷ್ಪಂ ಗಜೇಂದ್ರ, ಎಂಥ ಕಷ್ಟದಲ್ಲಿದ್ದ, ಒಂದೇ ಒಂದು ಎಲ್ಲ ಆನೆ ಅಳೀತಾ ಇತ್ತು ಒಂದಾನಂದ ನೀರಿನಲ್ಲಿ ಇಳಿದಾಗ ಮೊಸಳೆ ಅಳೀತಾ ಇದ್ದ ಅಳೀತಾ ಇದೆ. ಭಗವಂತನ ಪ್ರಾರ್ಥನೆ ಮಾಡ್ತಾನೆ. ಏನೆಲ್ಲ ಸ್ವಾಂಡಲ್ನಿಂದ ಒಂದಾನಂದು ಕಮಲದ ಹೂವನ್ನು ಕಿತ್ತು ಭಗವಂತ ನಿನಗೇನು ತರ್ಪಣೆ ಮಾಡಿದ್ದಂತೆ ಸಾಕು. ಪತ್ರಂ ಪುಷ್ಪಂ, ಆ ಭಗವಂತ ಪ್ರತ್ಯಕ್ಷವಾಗಿ ಬಂದು ಮೊಸಳೆಯನ್ನು ಸಂಹಾರ ಮಾಡಿದ ಅಂತ ಗಜೇಂದ್ರ ಮೋಕ್ಷದ ಕಥೆಯಲ್ಲಿ ಬರುತ್ತಲ್ಲ, ಅದಕ್ಕೆ ಪತ್ರಂ ಪುಷ್ಪಂ ಅಂತ ಉದಾಹರಣೆ. ನೋಡಿ ಭಗವಂತ ಹೇಗೆ ಭಕ್ತಿಯಿಂದ ಮಾಡತಕ್ಕ ಇರ್ತಕ್ಕಂಥ ಅವರನ್ನು ಕಾಪಾಡ್ತಾನೆ. ಅಷ್ಟಕ್ಕೆ ಒಪ್ತಾನೆ ಭಗವಂತ. ಪತ್ರಂ ಪುಷ್ಪಂ ಅಂತಾಯಿತು. ಫಲಂ ತೋಯ ಅಲ್ಲ, ಪತ್ರಂ ಪುಷ್ಪಂ ಫಲಂ. ಒಂದೇ ಒಂದು ಹಣ್ಣನ್ನು ಅರ್ಪಣೆ ಮಾಡುವುದರಿಂದಲೇ ಭಗವಂತನು ತೃಪ್ತನಾಗುತ್ತಾನೆ. ಅದಕ್ಕೇನು ಉದಾಹರಣೆ ಹೇಳ್ತಾರೆ, ಮರ್ತೋಗಿದೆ. ಹಾ ಕರೆಕ್ಟ್, ಶಬರಿ. ಶಬರಿ ಏನು ಮಾಡಿದ್ಲು? ಆ ರಾಮನಿಗೆ ಆತಿಥ್ಯ ಮಾಡ್ತೀನಿ ಅಂತೆಲ್ಲ ಇಟ್ಕೊಂಡಿದ್ದು ಒಂದು ಹಣ್ಣು. ಇನ್ನು ಫಲ ಆಯಿತು. ತೋಯ ಅಂದರೆ ಬರೀ ನೀರು ಅಂತ. ಅದು ಒಬ್ಬ ಒಂದು ರಾಜ ಉಪವಾಸ ಮಾಡಿರ್ತಾನೆ, ಆ ನೀರನ್ನೇ ಅರ್ಪಣೆ ಮಾಡ್ತಾನೆ ಅಂತ ಹೆಸರು ಮನ. ಅಲ್ಲೇ ಇದೆಯಾ ರಂತಿದೇವ? ಕರೆಕ್ಟ್. ಅಲ್ಲಿಗೇನಾಯಿತು? ಪತ್ರಂ ಯಾರು? ದ್ರೌಪದಿ ಆಯಿತು. ಪುಷ್ಪ ಅಂದರೆ ಯಾರು? ಗಜೇಂದ್ರ ಆಯಿತು. ಫಲ ಅಂದರೆ ಯಾರು? ಶಬರಿ ಆಯಿತು. ಆಮೇಲೆ ತೋಯ ಅಂದರೆ ನೀರು ರಂತಿದೇವ. ಇಷ್ಟು ಜ್ಞಾಪ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ, ಯಾರು ಭಕ್ತಿಯಿಂದ ಕೊಡುತ್ತಾರೆಯೋ
तदहं भक्त्युपहृतं अश्नामि प्रयतात्मनः ठीके ಭಕ್ತಿಯಿಂದ ಅದನ್ನು ಅಂಡರ್ಲೈನ್ ಮಾಡಬೇಕಲ್ಲಿ. ಭಕ್ತಿಯಿಂದ ಯಾರು ಏನು ಅತ್ಯಲ್ಪವಾದ ಪದಾರ್ಥವನ್ನು ಕೊಟ್ಟರೂ ಕೂಡ ಅಹಂ ಪತ್ರಾದಿ ಭಕ್ತಿಯ ಉಪಹೃತಂ, ಭಕ್ತಿಯಿಂದ ಕೊಟ್ಟಂತಹ ಪತ್ರವೇ ಮೊದಲಾದ ಅಲ್ಪ ವಸ್ತುವನ್ನು ಭಕ್ತಿಪೂರ್ವಕಂ ಪ್ರಾಪಿತಂ, ಕೊಡುವಾಗ ಭಕ್ತಿಯಿಂದ ಕೊಟ್ಟಿರಬೇಕಂತೆ. ಭಗವಂತ ನನ್ನ ಹಣೆ ಬರೀ ಇಷ್ಟೇನೆ, ನನ್ನ ಯೋಗ್ಯತೆ, ನನ್ನ ಯೋಗ್ಯತೆ ಅಂತ ಕೊಡ್ತೇನೆ, ಸ್ವೀಕಾರ ಮಾಡು ಅಂತ ಕೊಟ್ಟರೆ ಭಕ್ತಿಯಿಂದ ಕೊಟ್ಟದ್ದನ್ನು ನಾನು ಅಶ್ನಾಮಿ ಗೃಹಾಮಿ ಸ್ವೀಕಾರ ಮಾಡುತ್ತೇನೆ. ಕೌದು ಆ ಕೊಡೋನು ಭಕ್ತಿಯಿಂದ ಅಂದರೆ ನಾಟಕ ಮಾಡಿಬಿಟ್ರೆ ಅಂತ. ಪ್ರಯತಾತ್ಮನಃ, ಓ ಭಗವಂತನಿಗೆ ಗೊತ್ತಾಗಲ್ವೇ, ಮೇಲೊಂದು ಒಳಗೊಂದು ಮಾಡಿ ತಿಳ್ಕೊತಾನಂತ. ಅದಕ್ಕೆ ಭಗವಂತ ಹೇಳ್ತಾನೆ, ಇಲ್ಲ ಇಲ್ಲ, ಅವನ ಅಂತಃಕರಣ ಶುದ್ಧಿಯಾಗಿ ಹೇಗೆ ಅಂದರೆ ಅವನು ಕೊಡ್ತಾನೆ ಅಂದರೆ ಅವನ ತಿಳಿದೇ ಅಷ್ಟು ಪೂರ್ಣವಾಗಿ ಕೊಟ್ಟ ಫಲ ಅಂತ ಅರ್ಥ. ಅದಕ್ಕೊಂದು ಮಹಾಭಾರತವನ್ನು ಶ್ಲೋಕ ಕೊಟ್ಟಿದ್ದಾರೆ. ಹಾಗಾಗಿ ಒಬ್ಬರು ಹೇಳೋರು, ಏಕಾಂ ಗಾಂ ದಶಗುರುದದ್ಯಾತ್ ದಶದದ್ಯಾಚ್ಚ ಘೋಷಿತಿ ಶತಂ ಸಹಸ್ರ ಗುರುದದ್ಯಾತ್ ಸರ್ವೇ ತುಲ್ಯ ಫಲವಾಹಿತೆ ಎಂದು ಒಂದು ಶ್ಲೋಕ ಮಹಾಭಾರತದಲ್ಲಿ. ಅಂದರೆ ದಾನ ಕೊಡುವ ಹೇಗೆ ಕೊಡಬೇಕು ಅಂತ ಹತ್ತನೇ ಒಂದು ಭಾಗ ಅಂದರು. ಹತ್ತನೇ ಒಂದು ಭಾಗ ಅಂದರೆ ಎಲ್ರಿಗೂ ಅರ್ಥ, ಅವರಿಗೆ ವಿವರಣೆ ಕೊಡ್ತಾರೆ. ಹತ್ತು ಹಸು ಇರೋಣ, ಒಂದು ಹಸು ಕೊಡುವ, ನೂರು ಹಸು ಇದ್ರೆ ಒಂದಲ್ಲ, ಹತ್ತು ಕೊಡ್ಬೇಕು. ಯಾಕೆ? ದಶಮಾಂಶ ಲೆಕ್ಕ ಬರುತ್ತಲ್ಲ ನಮಗೆ, ದಶಮಾಂಶ. ಹತ್ತು ಇರೋನು ಒಂದು ಕೊಡ್ಬೇಕಂತೆ, ನೂರಿದ್ರೆ ಹತ್ತು ಕೊಡಬೇಕಂತೆ, ಸಾವಿರ ಇದ್ರೆ ನೂರು ಕೊಡು ಅಂತ. ಹಾಗಾದ್ರೆ ಇವನು ಒಂದು ಕೊಟ್ಟ, ಇವನು ಹತ್ತು ಕೊಟ್ಟ, ಇವನು ಸಾವಿರ ನೂರು ಕೊಟ್ಟ ಅಂತ ನಾನು ಭೇದ ಮಾಡಲ್ಲ. ಎಲ್ರಿಗೂ ಫಲ ಮಾತ್ರ ಕಾಮನ್, ಸರ್ವೇ ತುಲ್ಯ ಫಲಾಹಿತೆ. ಹಾಗೆ ಭಗವಂತ ನಮಗೇನು ಕೊಟ್ಟಿದ್ದಾನೋ ಅದನ್ನು ಭಕ್ತಿ ಶ್ರದ್ಧೆಯಿಂದ, ಅದು ಪತ್ರ ಪುಷ್ಪ ಫಲ ತೋಯ ಅಂತಕ್ಕ ಭೇದವೇನೂ ಇಲ್ಲ ಭಗವಂತನಿಗೆ, ಅದನ್ನು ಎಲ್ಲಕ್ಕೂ ಫಲ ಒಂದೇ ಕೊಡ್ತೇನೆ. ಕೊಡುವಾಗ ಏನಾಗಬೇಕು? ಭಕ್ತಿಯ ಪ್ರಯಚ್ಛತಿ, ಭಕ್ತಿಯಿಂದ ಕೊಟ್ಟರೆ ಭಕ್ತಿ ಉಪಹೃತಂ, ಭಕ್ತಿಯಿಂದ ಕೊಟ್ಟದ್ದನ್ನು ಅಶ್ನಾನೇ ಸ್ವೀಕಾರ ಮಾಡುತ್ತೇನೆ. ಯಾವಾಗ? ಕೊನೆಯಲ್ಲಿ ಪ್ರಯತಾತ್ಮನಃ, ಪರಿಶುದ್ಧವಾದ ಬುದ್ಧಿಯಿಂದ ಒಪ್ಪಿಸಿರಬೇಕು ಅಂತ ಇದೆ ಭಗವಂತನೇ ಮಾಡುವ ನಿವೇದನ. ಅಂದರೆ ಇನ್ಯಾವ ರೀತಿಯಾಗಿರ್ತಕ್ಕಂಥ ಒಂದು ಆನಂದು ಕಾಮ ಕ್ರೋಧ ಲೋಭಗಳನ್ನು ಅಂತಃಕರಣದಲ್ಲಿ ಇಟ್ಟುಕೊಳ್ಳದೆ ಪೂರ್ಣವಾಗಿ ಮನಃಪೂರ್ವಕವಾಗಿ ಅರ್ಪಣೆ ಮಾಡಿ ನಾನು ಸ್ವೀಕಾರ ಮಾಡ್ತೇನೆ ಅಂತ. ಹೀಗಿರೋದ್ರಿಂದ ಮತ್ತೆ ಮುಂದೆ ಕೇಳೋಣ. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸೇತ್ ಯತ್ತಪಸ್ಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ ಅಂತ ಹೇಳ್ತಾರೆ ಭಗವಂತ. ಮಧ್ಯಾಹ್ನ ಮತ್ತೆ 11 ಗಂಟೆಯಿಂದ ವಿಷಯ ಮುಗಿಸಿ ಸಾಯಂಕಾಲಕ್ಕೆ ಈ ಒಂದು ಆನಂದು 9ನೇ ಅಧ್ಯಾಯವನ್ನು ಮುಕ್ತಾಯ ಮಾಡುವುದರ ಮೂಲಕ ಈ ಶಿಬಿರವನ್ನು ಮುಕ್ತಾಯ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.